Namaste students. In the previous video, we have started with the first chapter of a second PUC, yavudu reproduction in organisms. Adralli naavu eradu reetiyadantaha reproduction anna list madidivi. Ondu asexual reproduction matte innondu sexual reproduction. So in this video, we'll try to learn about the different type of asexual reproduction. ಕಳೆದ ವಿಡಿಯೋದಲ್ಲಿ ಏನು ನಾವು ಓದಿದ್ವಲ್ಲ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ ಅದನ್ನು ಕ್ವಿಕ್ ಆಗಿ ಇಲ್ಲಿ ಒಂದ್ಸತಿ ರಿವಿಷನ್ ಮಾಡಿಬಿಡೋಣ. ಸೊ ವಾಟ್ ಡ್ಯೂ ಮೀನ್ ಬೈ ಅಸೆಕ್ಷುವಲ್ ರಿಪ್ರೊಡಕ್ಷನ್? ಅ ಸಿಂಗಲ್ ಪೇರೆಂಟ್ ಈಸ್ ಕೆಪೇಬಲ್ ಆಫ್ ಪ್ರೊಡ್ಯೂಸಿಂಗ್ ದ ಆಫ್ಸ್ಪ್ರಿಂಗ್. ಹೌದಾ? ಸೊ ಒಂದೇ ಒಂದು ಪೇರೆಂಟ್ ಬಾಡಿಯಿಂದ ರಿಪ್ರೊಡಕ್ಷನ್ ಆಗಿ ಹೊಸ ಮರಿ ಜೀವಿಗಳು ಹುಟ್ಕೊಂಡು ಬಂದರೆ ಅದನ್ನು ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಯಾವ ಎನಿಮಲ್ಸಲ್ಲಿ ಸಾರಿ ಯಾವ ಆರ್ಗ್ಯಾನಿಸಮ್ಸ್ನಲ್ಲಿ ಇದು ಕಾಣಿಸುತ್ತೆ? ಇಟ್ ಈಸ್ ಮೋಸ್ಟ್ಲಿ ಸೀನ್ ಇನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್, ಅಂದರೆ ಏಕಕೋಶೀಯ ಜೀವಿಗಳಲ್ಲಿ ಇದು ಕಂಡುಬರುತ್ತೆ. ಆ್ಯಂಡ್ ಇವನ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ವಿತ್ ಅ ಸಿಂಪಲ್ ಆರ್ಗನೈಸೇಷನ್, ಅಂದರೆ ಬಾಡಿ ಒಳಗಡೆ ಕಾಂಪ್ಲೆಕ್ಸಿಟಿ ಇರಬಾರ್ದು. ರೂಟು, ಸ್ಟೆಮ್ಮು, ಲೀವ್ಸು, ಫ್ಲವರ್ಸು, ಅಥವಾ ಕೈ, ಕಾಲು, ಬ್ರೈನು, ಮೂಗು, ಕಣ್ಣು, ಸೊ ಹೀಗೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಸಿಂಪಲ್ ಆರ್ಗನೈಸ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ಗಳಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ನಾವು ನೋಡ್ಬೋದು. ಆ್ಯಂಡ್ ದಿಸ್ ಡಸ್ ನಾಟ್ ಇನ್ವಾಲ್ವ್ ಫ್ಯೂಜನ್ ಆಫ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಅಂದರೆ ನಾವೇನಂತ ಹೇಳಿದ್ವಿ? ಸೆಕ್ಸ್ ಸೆಲ್ಸ್ ಅಂತ ಹೇಳಿದ್ವಿ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡುವಂತಹ ಸ್ಟ್ರಕ್ಚರ್ಸ್. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಮೆಟ್ ಫಾರ್ಮೇಷನ್ನು ಇರೋದಿಲ್ಲ. ಓಕೆ, ಆ್ಯಂಡ್ ಇಟ್ ಕ್ರಿಯೇಟ್ಸ್ ಅ ಲಿಟಲ್ ಜೆನೆಟಿಕ್ ವೇರಿಯೇಷನ್. ಯಾಕೆ ಲಿಟಲ್ ಜೆನೆಟಿಕ್ ವೇರಿಯೇಷನ್ ಅಂತ ಕೂಡ ನಾವು ಕಳೆದ ವಿಡಿಯೋದಲ್ಲಿ ಸ್ಟಡಿ ಮಾಡಿದ್ವಿ. ಓಕೆ, ನಾವು ಕಮಿಂಗ್ ಟು ದ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ವಿಡಿಯೋ. ಸಮ್ ಕಾಮನ್ ಮೆಥಡ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಂತಹ ಬೇರೆ ಬೇರೆ ಮೆಥಡ್ಸ್ಗಳು. ಫಸ್ಟ್ ಒನ್ ಫ್ಯೂಜನ್, ಫ್ಯೂಜನ್ ಅಲ್ಲ ಫಿಜನ್. ದೆನ್ ಬಡ್ಡಿಂಗ್, ಫ್ರ್ಯಾಗ್ಮೆಂಟೇಷನ್, ಸ್ಪೋರುಲೇಷನ್ ಆ್ಯಂಡ್ ವೆಜಿಟೇಟಿವ್ ಪ್ರಪೋಗೇಷನ್. ಫಸ್ಟ್ ಪಿಯುದು ನಂದು ವಿಡಿಯೋಸ್ ನೀವು ನೋಡಿದ್ರಿ ಅಂತಂದರೆ ಅದರಲ್ಲಿ ಲಿವಿಂಗ್ ವರ್ಡ್ ಚಾಪ್ಟರನ್ನು ಸ್ಟಡಿ ಮಾಡಬೇಕಾದ್ರೆ ದ ಸೇಮ್ ಪಾಯಿಂಟ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ದೇರ್ ಆಲ್ಸೋ. ಫ್ಯೂಜನ್, ಬಡ್ಡಿಂಗ್, ಫ್ರ್ಯಾಗ್ಮೆಂಟೇಷನ್, ಸ್ಪೋರ್ಯುಲೇಷನ್ ಆ್ಯಂಡ್ ವೆಜಿಟೇಟಿವ್ ಪ್ರೊಪಗೇಷನ್. ಓಕೆ, ನಮ್ ವಿ ಹ್ಯಾವ್ ಟು ಸ್ಟಡಿ ದೀಸ್ ಒನ್ ಬೈ ಒನ್. ಎಕ್ಸಾಂಪಲ್ ತುಂಬ ತುಂಬ ಇಂಪಾರ್ಟೆಂಟ್. ವಿಚ್ ಆರ್ಗ್ಯಾನಿಸಮ್ಸ್ ಅಂಡರ್ಗೋ ಫ್ಯೂಜನ್? ಬಡ್ಡಿಂಗ್ ಯಾವ ಯಾವ ಆರ್ಗ್ಯಾನಿಸಮ್ಸ್ ಮಾಡ್ತವೆ, ಸ್ಪೋರ್ಯುಲೇಷನ್ ಅಲ್ಲಾಗುತ್ತೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ನಾವು ಫಸ್ಟ್ ಒನ್ ಈಸ್ ಅಬೌಟ್ ದ ಫ್ಯೂಜನ್. ನಾವು ವಾಟ್ ಯು ಮೀನ್ ಬೈ ಫ್ಯೂಜನ್? ಇನ್ ಸಿಂಪಲ್ ಟರ್ಮ್ಸ್ನಲ್ಲಿ ಕಟ್ ಆಗೋದು ಅಂತ ನಾವು ಹೇಳ್ಬೋದು. ಕಟ್ ಅಂತಂದ್ರೆ ಏನು? ಸಿ, ಇಟ್ ಈಸ್ ಮೋಸ್ಟ್ಲಿ ಸೀನ್ ಇನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ಯೂಜನ್ ಅನ್ನುವಂಥದ್ದು ಏಕಕೋಶೀಯ ಜೀವಿಗಳಲ್ಲಿ ಮಾತ್ರ ಈ ತರವಾದಂತಹ ಒಂದು ಅಸೆಕ್ಷುವಲ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿ ಕಂಡುಬರುತ್ತೆ. ಈ ಫ್ಯೂಜನ್ ಅಂತಂದರೆ ಜಸ್ಟ್ ಒಂದಿರೋದು ಈ ಥರ ಕಟ್ಟಾಗಿ ಎರಡಾಯಿತು ಅಂತಂದರೆ ಇದನ್ನು ನಾವು ಫ್ಯೂಜನ್ ಅಂತ ಹೇಳ್ತೀವಿ. ಸೊ ಎರಡೂ ಏನು ಭಾಗಗಳಾಯ್ತಲ್ಲ, ಒಂದೊಂದು ಭಾಗದಿಂದ ಒಂದೊಂದು ಹೊಸ ಮರಿ ಜೀವಿಗಳು ಹುಟ್ಕೊಳ್ಳುತ್ತೆ. ಓಕೆ, ಸೊ ಬೈ ದಿಸ್ ಫ್ಯೂಜನ್ ಈಸ್ ಆಫ್ ಟೂ ಟೈಪ್ಸ್. ಒಂದು ಬೈನರಿ ಫ್ಯೂಜನ್, ಇನ್ನು ಒಂದು ಮಲ್ಟಿಪಲ್ ಫ್ಯೂಜನ್. ಓಕೆ, ಸಿ ಬೈನರಿ ಫ್ಯೂಜನ್, ಬೈ ಅಂತಂದರೆ ಇಲ್ಲೇ ಹೆಸರಿನಲ್ಲೇ ಇದೆ, ಬೈ ಅಂತಂದರೆ ಏನು? ಎರಡು. ಓಕೆ, ಸೊ ಒಂದು ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಮು ಅದು ಡಿವೈಡ್ ಆಯಿತು, ಫ್ಯೂಜನ್ ಆಯಿತು ಅಂತಂದರೆ ಅಲ್ಲಿ ಎರಡು ಮರಿ ಜೀವಕೋಶಗಳೇನಾದರೂ ಹುಟ್ಕೊಂಡ್ರೆ ಅದನ್ನು ನಾವು ಬೈನರಿ ಫ್ಯೂಜನ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಅಂತಂದರೆ ಏನು? ಒಂದು ಪೇರೆಂಟ್ ಸೆಲ್ಲು. ಓಕೆ, ಒಂದು ಪೇರೆಂಟ್ ಸೆಲ್ಲು ಅದು ಫುಲ್ ಬ್ರೇಕ್ ಆಗ್ತಾ ಆಗ್ತಾ ಸಾಕಷ್ಟು ಮರಿ ಜೀವಿಗಳನ್ನು ಅದೇನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ನಾವು ಮಲ್ಟಿಪಲ್ ಫ್ಯೂಜನ್ ಅಂತ ಹೇಳ್ತೀವಿ. ಸೊ ಫ್ಯೂಜನ್, ಇಟ್ ಈಸ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವಿಚ್ ಅಕರ್ಸ್ ಇನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ಅದರಲ್ಲಿ ಎರಡು ವಿಧ, ಅದು ಫ್ಯೂಜನ್ ಆಗಿ ಜಸ್ಟ್ ಎರಡು ಜೀವಕೋಶಗಳನ್ನು ಮಾಡಿದರೆ ಅದು ಬೈನರಿ ಫ್ಯೂಜನ್. ಮಲ್ಟಿಪಲ್ ಸೆಲ್ಸ್ ಅಥವಾ ಜೀವಕೋಶಗಳನ್ನು ಮಾಡಿದರೆ, ಮರಿ ಜೀವಕೋಶಗಳನ್ನು ಮಾಡಿದರೆ ಅದು ಮಲ್ಟಿಪಲ್ ಫ್ಯೂಜನ್. ಓಕೆ, ನಾವು ಫಸ್ಟ್ ವಿಲ್ ಟಾಕ್ ಅಬೌಟ್ ದಿಸ್ ಬೈನರಿ ಫ್ಯೂಜನ್. ಈ ಬೈನರಿ ಫ್ಯೂಜನ್ನಲ್ಲಿ ಅಗೇನ್ ವಿ ಹ್ಯಾವ್ ತ್ರೀ ಟೈಪ್ಸ್. ದ ಫಸ್ಟ್ ಒನ್ ಈಸ್ ಸಿಂಪಲ್ ಅಥವಾ ಇರ್ರೆಗ್ಯುಲರ್ ಬೈನರಿ ಫ್ಯೂಜನ್, ದೆನ್ ಲಾಂಜಿಟ್ಯೂಡಿನಲ್ ಬೈನರಿ ಫ್ಯೂಜನ್, ಆ್ಯಂಡ್ ಥರ್ಡ್ ಒನ್ ವಿ ಹ್ಯಾವ್ ಟ್ರಾನ್ಸ್ವರ್ಸ್ ಬೈನರಿ ಫ್ಯೂಜನ್. ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸಿ, ವಾಟ್ ಈಸ್ ದಿಸ್ ಸಿಂಪಲ್ ಆರ್ ಇರ್ರೆಗ್ಯುಲರ್? ಎಕ್ಸಾಂಪಲ್ ಅಮೀಬಾ ಅಂತ ಇಲ್ಲಿ ಬರೆದಿದೆ. ಸೊ ಅಮೀಬಾ ಬಾಡಿ ಹೆಂಗಿರುತ್ತೆ? ಅಮೀಬಾ ಪೇರೆಂಟ್ ಬಾಡಿ ಇಟ್ ಸೆಲ್ಫ್ ಈಸ್ ಅ ಇರ್ರೆಗ್ಯುಲರ್ ಸ್ಟ್ರಕ್ಚರ್. ಯಾವುದೇ ಒಂದು ನಿರ್ದಿಷ್ಟವಾದಂತಹ ಶೇಪ್ ಅಂತ ಇದಕ್ಕೆ ಇರೋದಿಲ್ಲ. ಓಕೆ, ಸೆಲ್ ಅಂತಂದರೆ ನಾವು ಈ ರೀತಿ ಏನಾದರೂ ಡ್ರಾ ಮಾಡಿದರೆ ಅಮೀಬಾನ, ಅವಾಗ ಇದು ರೆಗ್ಯುಲರ್ ಸರ್ಕಲ್ ಆಗಿದೆ ಅಥವಾ
ಓವಲ್ ಆಗಿದೆ ಅಂತಲೂ ಹೇಳ್ಬೋದು. ಬಟ್ ಅಮೀಬ ಹೆಂಗಿರುತ್ತೆ, ಇರ್ರೆಗ್ಯುಲರ್ ಆಗಿರುತ್ತೆ. ಸೊ ಇರ್ರೆಗ್ಯುಲರ್ ಆಗಿರುವಂತಹ ಏಕಕೋಶೀಯ ಜೀವಿಗಳಲ್ಲಿ ಬೈನರಿ ಫ್ಯೂಜನ್ ಆಯಿತು ಅಂದರೆ ಅದನ್ನು ನಾವು ಸಿಂಪಲ್ ಬೈನರಿ ಫ್ಯೂಜನ್ ಅಥವಾ ಇರ್ರೆಗ್ಯುಲರ್ ಬೈನರಿ ಫ್ಯೂಜನ್ ಅಂತ ಹೇಳ್ಬೋದು. ಸೊ ಇದು ಅಮೀಬಾ, ನೌ ದಿಸ್ ಈಸ್ ದ ನ್ಯೂಕ್ಲಿಯಸ್. ಓಕೆ, ಸೊ ಬೈನರಿ ಫ್ಯೂಜನ್ ಆಗಬೇಕಾದ್ರೆ ಫಸ್ಟ್ ಇಲ್ಲಿ ಜೆನೆಟಿಕ್ ಮಟೀರಿಯಲ್ಲು ರೆಪ್ಲಿಕೇಟ್ ಆಗುತ್ತೆ, ಅಂದರೆ ಜೆನೆಟಿಕ್ ಮಟೀರಿಯಲ್ಲು ಫಸ್ಟು ಕಟ್ ಆಗ್ತಾ ಹೋಗುತ್ತೆ. ರೆಪ್ಲಿಕೇಟ್ ಆಗಿ ಎರಡು ಜೆನೆಟಿಕ್ ಮಟೀರಿಯಲ್ ಇಲ್ಲಿ ಫಾರ್ಮ್ ಆಗಿದೆ. ಓಕೆ, ಸೊ ಇದು ಸ್ಲೋ ಆಗಿ ಇದು ಈ ಕಡೆ ಜಗ್ತಾ ಹೋಗುತ್ತೆ, ಇದು ಈ ಕಡೆ ಜಗ್ತಾ ಹೋಗುತ್ತೆ, ಫುಲ್ ಆಗ್ತಾ ಹೋಗುತ್ತೆ. ಸೊ ಅದು ಜಗ್ತಾ ಹೋದಂಗೆ ಇದೇನು ಮೆಂಬ್ರೇನ್ ಇದೆಯಲ್ಲ, ಇದು ಮೆಂಬ್ರೇನು ಈ ಕಡೆ ದೂರದಿಂದ ಈ ಕಡೆ ಒಬ್ರು ಹೇಳಿದ್ರೆ ಈ ಕಡೆ ಒಬ್ರು ಹೇಳಿದ್ರೆ ಇದು ಹೆಂಗೆ ಸ್ಟ್ರಕ್ಚರ್ ಕಾಣುತ್ತೆ, ಆಲ್ಮೋಸ್ಟ್ ಸಮಥಿಂಗ್ ಲೈಕ್ ದಿಸ್. ಹೌದಾ, ಸೊ ನೀವು ಈ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದು ಡೈಗ್ರಾಮ್ ಇದೆ. ಸೊ ಫಸ್ಟ್ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ರೆಪ್ಲಿಕೇಟ್ ಆಗುತ್ತೆ, ಅದಾದಮೇಲೆ ಈ ಎರಡೂ ಏನು ಜೆನೆಟಿಕ್ ಮಟೀರಿಯಲ್ ಇದೆಯಲ್ಲ ಅಪೋಸಿಟ್ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ಲೋ ಆಗಿ ಒಂದು ಸೆಲ್ ಇರೋದು ಕಟ್ ಆಗಿ ಅದು ಎರಡು ಸೆಲ್ಲನ್ನು ಫಾರ್ಮ್ ಮಾಡುತ್ತೆ. ಓಕೆ, ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ದೀಸ್ ಟೂ ಸೆಲ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ದೇರ್ ಸೈಜ್. ಸೊ ನೀವು ಸೈಜನ್ನು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಈಕ್ವಲ್ ಸೈಜ್ಡ್ ಇರ್ತವೆ. ನಾವು ವಾಟ್ ಆರ್ ದೀಸ್, ದೀಸ್ ಆರ್ ನಥಿಂಗ್ ಬಟ್ ದ ಡಾಟರ್ ಸೆಲ್ಸ್, ನ್ಯೂಲಿ ಫಾರ್ಮ್ಡ್ ಡಾಟರ್ ಸೆಲ್. ಸೊ ಯಾವಾಗ ನ್ಯೂ ಅಂತ ಒಂದು ವರ್ಡ್ ಬಂತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ದ ರಿಪ್ರೊಡಕ್ಷನ್. ಸೊ ಇಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಲಿಲ್ಲ, ಗ್ಯಾಮೆಟ್ ಫ್ಯೂಜನ್ ಆಗಲಿಲ್ಲ, ಸಿಂಪಲ್ ಆಗಿ ಏನು ಜೆನೆಟಿಕ್ ಮಟೀರಿಯಲ್ ಇದೆ ಅದು ರೆಪ್ಲಿಕೇಟ್ ಆಗಿ ಒಂದಿರೋ ಸೆಲ್ಲು ಎಕ್ಸಾಕ್ಟ್ಲಿ ಸೆಂಟರಲ್ಲಿ ಅದು ಡಿವೈಡ್ ಆಗಿ ಎರಡು ಹೊಸ ಮರಿ ಜೀವಕೋಶಗಳನ್ನು ಫಾರ್ಮ್ ಮಾಡಿದೆ. ಸೊ ದಿಸ್ ಈಸ್ ದ ಇರ್ರೆಗ್ಯುಲರ್ ಬೈನರಿ ಫ್ಯೂಜನ್ ಅಥವಾ ದಿಸ್ ಈಸ್ ದ ಸಿಂಪಲ್ ಟೈಪ್ ಆಫ್ ಫ್ಯೂಜನ್. ಓಕೆ, ನೌ ಕಮಿಂಗ್ ಟು ದ ಸೆಕೆಂಡ್ ಒನ್, ಲಾಂಜಿಟ್ಯೂಡಿನಲ್ ಬೈನರಿ ಫ್ಯೂಜನ್. ಲಾಂಜಿಟ್ಯೂಡಿನಲ್ ಅಂತಂದರೆ ಈ ರೀತಿ ಕಟ್ಟಾಗೋದು, ಓಕೆ, ಆಲ್ಮೋಸ್ಟ್ ವರ್ಟಿಕಲ್ ಆಗಿ ಅದು ಕಟ್ಟಾಗೋದು. ಟ್ರಾನ್ಸ್ಫರ್ಸ್ ಅಂತಂದರೆ ಏನು, ಹಾರಿಜಾಂಟಲ್ ಆಗಿ ಕಟ್ ಆಗೋದು. ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ನೌ ವಿಲ್ ಡ್ರಾ ಯುಗ್ಲಿನ ಫಸ್ಟ್. ಹೌ ಡು ಯು ಡ್ರಾ ಯುಗ್ಲಿನ? ಅಗೇನ್ ಇಟ್ ಈಸ್ ಅ ಏಕಕೋಶೀಯ ಜೀವಿ, ನ್ಯೂಕ್ಲಿಯಸ್ ಆ್ಯಂಡ್ ಇಟ್ ಹ್ಯಾಸ್ ಒನ್ ಫ್ಲ್ಯಾಜೆಲ್ಲಾ. ಓಕೆ, ನೌ ವರ್ಟಿಕಲ್ ಆಗಿ ಇದು ಬಾಡಿ ಕಟ್ ಆಗಬೇಕು ಅಂತಂದರೆ, ಸೊ ಪ್ಲೇನ್ ಆಫ್ ಡಿವಿಜನ್ ಹೆಂಗಿರುತ್ತೆ, ಈ ರೀತಿ ಮೇಲಿಂದ ಕೆಳಗಡೆವರೆಗೂ ಈ ಆರ್ಗ್ಯಾನಿಸಮ್ ಬಾಡಿ ಕಟ್ ಆದರೆ ಅದನ್ನು ನಾವು ಲಾಂಜಿಟ್ಯೂಡಿನಲ್ ಬೈನರಿ ಫ್ಯೂಜನ್ ಅಂತ ಹೇಳ್ತೀವಿ. ಸೊ ಈ ಪಾರ್ಟಲ್ಲಿ ನೀವು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆರ್ಗ್ಯಾನಿಸಮ್ ಅವಾಗ ಹೆಂಗೆ ಕಾಣಿಸುತ್ತೆ, ಈ ಕಡೆ ಒಂದು ಯುಗ್ಲಿನ ಫಾರ್ಮ್ ಆಗ್ತಾ ಇದೆ, ಈ ಕಡೆ ಒಂದು ಯುಗ್ಲಿನ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ನಾವು ನ್ಯೂಕ್ಲಿಯಸ್ ಹಾಗೆ ಇದೆ. ಓಕೆ, ಸೊ ಇಲ್ಲಿಂದ ನೀವು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಸೆಂಟರ್ ಪಾಯಿಂಟಲ್ಲಿ, ಸೊ ಇಲ್ಲಿ ಎರಡು ಭಾಗಗಳಾಗ್ಬಿಡುತ್ತೆ. ಸೊ ಈ ಕಡೆ ಒಂದು ಪಾರ್ಟ್ ಬೆಳೀತಾ ಇದೆ, ಈ ಕಡೆ ಒಂದು ಪಾರ್ಟ್ ಬೆಳೀತಾ ಇದೆ, ಇಲ್ಲೂ ಒಂದು ಫ್ಲ್ಯಾಜೆಲ್ಲ ಇದೆ, ಹಿಯರ್ ಆಲ್ಸೋ ಒಂದು ಫ್ಲ್ಯಾಜೆಲ್ಲ ಇಸ್ ದೇರ್. ಸೊ ಯು ಕಂಟಿನ್ಯೂ ಹಿಯರ್, ಈ ಕೆಳಗಿನವರೆಗೂ ಕಂಟಿನ್ಯೂ ಮಾಡ್ತಾ ಹೋದರೆ ಎರಡೂ ಏನು ಮರಿ ಜೀವಕೋಶಗಳಿದಾವಲ್ಲ ಅವೆರಡೂ ಸಪ್ರೇಟ್ ಆಗಿಬಿಡ್ತವೆ. ಸೊ ದಿಸ್ ಈಸ್ ದ ನ್ಯೂಲಿ ಫಾರ್ಮ್ಡ್ ಯುಗ್ಲಿನ. ಓಕೆ, ಎಷ್ಟು ಫಾರ್ಮ್ ಆಗಿದ್ದಾವೆ ಇಲ್ಲಿ, ಅಗೇನ್ ಟೂ ನ್ಯೂ ಡಾಟರ್ ಸೆಲ್ಸ್, ಅಂದರೆ ಟೂ ನ್ಯೂ ಆರ್ಗ್ಯಾನಿಸಮ್ ಅಂತಲೇ ಹೇಳ್ತಿದ್ದೀವಿ. ಯಾಕಂದರೆ ಇವು ಏಕಕೋಶೀಯ ಜೀವಿಗಳು, ಒಂದು ಸೆಲ್ ಅಂದರೆ ಒಂದು ಜೀವಿ ಅಂತ ಅರ್ಥ. ಸೊ ಇವು ಕೂಡ ಹೊಸದಾಗಿ ಹುಟ್ಟಿರುವಂತಹ ನ್ಯೂ ಆರ್ಗ್ಯಾನಿಸಮ್. ಸೊ ಕಟ್ ಇಲ್ಲಿ ನೋಡಿ, ಸಿ ಇರ್ರೆಗ್ಯುಲರ್ ಕಟ್ ಅಂತ ಹೇಳಿದ್ವಲ್ಲ, ಇದು ಹಿಂಗಾದರೂ ಕಟ್ ಆಗ್ಬೋದು ಅಥವಾ ಈ ರೀತಿ ಆದರೂ ಕಟ್ ಆಗ್ಬೋದು, ಯಾವ ಆ್ಯಂಗಲ್ ಬೇಕಾದರೂ ಇದು ಕಟ್ ಆಗ್ಬೋದು. ಸೊ ದಟ್ ಈಸ್ ಇರ್ರೆಗ್ಯುಲರ್. ಬಟ್ ಇಲ್ಲಿ ಕಂಪಲ್ಸರಿಯಾಗಿ ವರ್ಟಿಕಲ್ ಡೈರೆಕ್ಷನಲ್ಲಿನೇ, ಆ್ಯನಿಮಲದ್ದು ವರ್ಟಿಕಲ್ ಡೈರೆಕ್ಷನಲ್ಲಿನೇ ಕಟ್ ಆಯ್ತು, ಸಾರಿ ಆರ್ಗ್ಯಾನಿಸಮದ್ದು ವರ್ಟಿಕಲ್ ಡೈರೆಕ್ಷನಲ್ಲಿನೇ ಕಟ್ ಆಯಿತು ಅಂದರೆ ಅದು ಲಾಂಜಿಟ್ಯೂಡಿನಲ್ ಬೈನರಿ ಫ್ಯೂಜನ್. ಎಕ್ಸಾಂಪಲ್ ಯಾವುದು, ಯುಗ್ಲಿನ. ನೆಕ್ಸ್ಟ್ ಅಗೇನ್ ವೆರಿ ಸಿಂಪಲ್, ಟ್ರಾನ್ಸ್ವರ್ಸ್ ಬೈನರಿ ಫ್ಯೂಜನ್. ಎಕ್ಸಾಂಪಲ್ ಯಾವುದು, ಪ್ಯಾರಾಮೀಶಿಯಂ. ಓಕೆ, ಪ್ಯಾರಾಮೀಶಿಯಂ ಏಕಕೋಶೀಯ ಜೀವಿ, ಕರೆಕ್ಟಾ? ಪ್ಯಾರಾಮೀಶಿಯಂ ಈಸ್ ಅ ಏಕಕೋಶೀಯ ಜೀವಿ. ಸಿ, ಸೊ ಪ್ಯಾರಾಮೀಶಿಯಂ ಸ್ಟ್ರಕ್ಚರ್ ಹೆಂಗಿರುತ್ತೆ, ಈ ರೀತಿ. ಸೊ ವಾಟ್ ಆರ್ ದೀಸ್, ದೀಸ್ ಆರ್ ನಥಿಂಗ್ ಬಟ್ ದ ಸಿಲಿಯಾ, ಕರೆಕ್ಟ್? ಸೊ ಪ್ಯಾರಾಮೀಶಿಯಂ ಇಟ್ ಹ್ಯಾಸ್ ಟೂ ನ್ಯೂಕ್ಲಿಯಾಯ್, ಒಂದು ದೊಡ್ಡದಾಗಿರುತ್ತೆ ಒಂದು ಚಿಕ್ಕದಾಗಿರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪ್ಯಾರಾಮೀಶಿಯಂ. ಸೊ ವರ್ಟಿಕಲ್ ಆಗಿ ಕಟ್ ಆಗಿದ್ರೆ ಅದು ಯುಗ್ಲಿನದಲ್ಲಿ, ಪ್ಯಾರಾಮೀಶಿಯಂನಲ್ಲಿ ಹೆಂಗೆ ಕಟ್ ಆಗಬೇಕು, ಈ ರೀತಿ ಕಟ್ ಆಗಬೇಕು. ಓಕೆ, ಹಾರಿಜಾಂಟಲ್ ಆಗಿ. ಸೊ ಹಿಂಗೆ ಕಟ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ, ಈ ಜೆನೆಟಿಕ್ ಮಟೀರಿಯಲ್ ಇದೆಯಲ್ಲ ಅದು ಡಬಲ್ ಆಗಿರುತ್ತೆ ಆಲ್ರೆಡಿ. ಓಕೆ, ಅದು ಡಬಲ್ ಆಗಿ ಈ ರೀತಿ ಏನಾದರೂ ಕಟ್ ಆಯಿತು ಅಂದರೆ ಸೇಮ್ ವಿ ವಿಲ್ ಗೆಟ್ ಅಗೇನ್ ಟೂ ಪ್ಯಾರಾಮೀಶಿಯಂ. ಹೌದಾ, ದಿಸ್ ಈಸ್ ಮ್ಯಾಕ್ರೋನ್ಯೂಕ್ಲಿಯಸ್, ಮೈಕ್ರೋನ್ಯೂಕ್ಲಿಯಸ್,
and these are the cilia. Okay, and here also there is one more paramecium. ಕಳೆದ ವಿಡಿಯೋಗೆ ತುಂಬ ಜನ ಸ್ಟೂಡೆಂಟ್ಸು ವೈಟ್ ಬೋರ್ಡ್ ಮೇಲೇ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ, ಬಟ್ ಸಾರಿ ಡ್ಯೂ ಟು ಸಮ್ ಇಶ್ಯೂಸ್ ಐ ಆಮ್ ನಾಟ್ ಏಬಲ್ ಟು ಶೂಟ್ ದ ವಿಡಿಯೋಸ್ ವಿತ್ ದ ವೈಟ್ ಬೋರ್ಡ್. ಸೊ ಅಲ್ಲಿವರೆಗೂ ಇದರಿಂದಲೇ ನಾವು ಅಭ್ಯಾಸ ಮಾಡೋಣ. ಸೊ ಸಿ ಒಂದಿರುವಂತಹ ಪ್ಯಾರಾಮಿಷಮ್ ಪೇರೆಂಟ್ ಸೆಲ್ಲು ಹಾರಿಜೋಂಟಲ್ ಆಗಿ ಕಟ್ ಆದಮೇಲೆ ಇಟ್ ಹ್ಯಾಸ್ ಫಾರ್ಮ್ಡ್ ಟೂ ಡಾಟರ್ ಸೆಲ್ಸ್ ಅಥವಾ ಟೂ ಡಾಟರ್ ಆರ್ಗ್ಯಾನಿಸಮ್ಸ್, ಇವು ಕೂಡ ಇಲ್ಲಿ ಹೊಸದಾಗಿ ಫಾರ್ಮ್ ಆಗ್ತಾ ಇದ್ದಾವೆ ಆ್ಯಂಡ್ ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವಾಲ್ವ್. ಸೊ ದೀಸ್ ತ್ರೀ ಆರ್ ದ ಟೈಪ್ ಆಫ್ ಬೈನರಿ ಫ್ಯೂಷನ್. ಆ್ಯಂಡ್ ಒನ್ ಪಾಯಿಂಟ್ ರಿಮೆಂಬರ್, ಬೈನರಿ ಫ್ಯೂಷನ್ ಆದಾಗ ಎರಡು ಏನು ಹೊಸ ಜೀವಿಗಳು ಫಾರ್ಮ್ ಆಗ್ತಾವಲ್ಲ, ದೇ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಸೈಜ್. ವೇರ್ ವಿಲ್ ರೈಟ್ ಹಿಯರ್ ವಿಲ್ ರೈಟ್ ದೇ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಸೈಜ್. ರಿಮೆಂಬರ್ ದಿಸ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ಮಲ್ಟಿಪಲ್ ಫ್ಯೂಷನ್. ಮಲ್ಟಿಪಲ್ ಫ್ಯೂಷನ್ ಅಂದ್ರೆ ಏನಂತ ಹೇಳಿದ್ವಿ, ಒಂದು ಸೆಲ್ ಇರೋದು ಕಟ್ಟಾಗಿ ಸಾಕಷ್ಟು ನಂಬರ್ ಆಫ್ ಸೆಲ್ಸನ್ನು ಅದು ಫಾರ್ಮ್ ಮಾಡಬೇಕು. ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ನೆನಪಾಗಬೇಕು, ಯಾವುದು? ಮಲೇರಿಯಲ್ ಪ್ಯಾರಾಸೈಟ್, ಮಲೇರಿಯಾ ರೋಗವನ್ನು ಹರಡುವಂತಹ ಒಂದು ಪ್ಯಾರಾಸೈಟ್. ಓಕೆ, ಸೊ ಈ ಪ್ಲಾಸ್ಮೋಡಿಯಮನ್ನು ನೀವು ಮಲ್ಟಿಪಲ್ ಫ್ಯೂಷನ್ಗೆ ಹೋಲಿಸಿದ್ರೆ, ಸಿ ದಿಸ್ ಪ್ಲಾಸ್ಮೋಡಿಯಂ ಇಟ್ ಫಾರ್ಮ್ಸ್ ಅ ಸಿಸ್ಟ್. ಇದರ ಬಾಡಿ ಸುತ್ತಲೂ ಅದು ಥಿಕ್ಕಾಗಿರುವಂತಹ ಒಂದು ಲೇಯರನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ಒಳಗಡೆ ನಾವು ಹಿಯರ್ ಇಸ್ ದ ಪ್ಲಾಸ್ಮೋಡಿಯಂ. ಓಕೆ, ನಾವು ಈ ಪ್ಲಾಸ್ಮೋಡಿಯಂ ಏನು ಒಳಗಡೆ ಇದೆಯಲ್ಲ, ಓಕೆ, ಈ ಪ್ಲಾಸ್ಮೋಡಿಯಂ ಡ್ಯೂರಿಂಗ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಸ್ಟಾರ್ಟ್ಸ್ ಡಿವೈಡಿಂಗ್. ಅದು ಹೆಂಗೆ ಡಿವೈಡ್ ಆಗುತ್ತೆ, ಹೊರಗಡೆ ಸಿಸ್ಟ್ ಫಾರ್ಮೇಷನ್ ಹಾಗೆ ಇರುತ್ತೆ. ಓಕೆ, ಐ ಫಾರ್ಗಾಟ್ ಟು ಚೇಂಜ್ ದ ಪೆನ್ ಕಲರ್, ಸೊ ಬೆಟರ್ ವಿಲ್ ಟೇಕ್ ದಿಸ್ ಒನ್. ಸೊ ಒಳಗಡೆ ಇಲ್ಲಿ ಪ್ಲಾಸ್ಮೋಡಿಯಂ ಹಾಗೆ ಇದೆ, ಹೊರಗಡೆ ಇಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗಿದೆ. ಓಕೆ, ಒಳಗಡೆ ಏನು ಪ್ಲಾಸ್ಮೋಡಿಯಂ ಇದೆಯಲ್ಲ, ಇದು ಡಿವೈಡ್ ಆಗ್ತಾ ಆಗ್ತಾ ಸಿ ಸಾಕಷ್ಟು ಹೊಸ ಸೆಲ್ಸ್ಗಳನ್ನು ಅದು ಫಾರ್ಮ್ ಮಾಡ್ತಾ ಹೋಗುತ್ತೆ. ನಾವು ಆಲ್ ದೀಸ್ ಆರ್ ದ ನ್ಯೂ ಸೆಲ್ಸ್. ಓಕೆ, ಆ್ಯಂಡ್ ಒಂದ್ಸತಿ ಇದೆಲ್ಲ ಸೆಲ್ಸ್ಗಳು ಫಾರ್ಮ್ ಆಯಿತು ಅಂದರೆ, ಒಳಗಡೆ ಫಾರ್ಮ್ ಆಗಿದ್ದು ಅಂತಂದರೆ, ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ದಿಸ್. ಹೊರಗಡೆ ಒಂದು ಸಿಸ್ಟ್ ಇದೆ. ಓಕೆ, ನಾವು ದಿಸ್ ಸಿಸ್ಟ್ ಇಟ್ ಹ್ಯಾಸ್ ಮೆನಿ ಸ್ಮಾಲ್ ಸ್ಮಾಲ್ ಸೆಲ್ಸ್ ಸ್ಟ್ರಕ್ಚರ್ಸ್. ಈ ಎಲ್ಲ ಸೆಲ್ಸ್ ಎಲ್ಲಿಂದ ಬಂತು, ಒಂದು ಸಿಂಗಲ್ ಸೆಲ್ನೇ ಸಾಕಷ್ಟು ಬಾರಿ ಡಿವೈಡ್ ಆಗ್ತಾ ಆಗ್ತಾ ಇಲ್ಲಿ ಒಂದೇ ಸರಿ ಡಿವಿಜನ್ ಆಗಿ ಎರಡು ಸೆಲ್ಸನ್ನು ಫಾರ್ಮ್ ಮಾಡಿಬಿಟ್ಟಿತ್ತು, ಬಟ್ ಇಲ್ಲಿ ಪದೇ ಪದೇ ಹಿಂಗೆ ಡಿವಿಜನ್ ಆಗ್ತಾ ಆಗ್ತಾ ಇಟ್ ಹ್ಯಾಸ್ ಫಾರ್ಮ್ಡ್ ಮಲ್ಟಿಪಲ್ ಸೆಲ್ಸ್. ಆ್ಯಂಡ್ ಒಂದ್ಸತಿ ಇವೆಲ್ಲ ಸೆಲ್ಸು ಫಾರ್ಮ್ ಆದಮೇಲೆ ಒಳಗಡೆ ಇವನ್ನ ಸ್ಪೋರ್ಸ್ ಅಂತಲೂ ಕರೀತಾರೆ, ಅಥವಾ ಅಗೇನ್ ಡಾಟರ್ ಸೆಲ್ಸ್ ಅಂತಲೂ ಕರೀತಾರೆ. ಸೊ ಇದು ಬರ್ಸ್ಟ್ ಆಗಿ ಇದು ಓಪನ್ ಆಗಿಬಿಡುತ್ತೆ. ಸೊ ಇದು ಓಪನ್ ಆಯಿತು ಅಂತಂದರೆ, ಸೊ ಈ ಹೊರಗಡೆ ಇರುವಂತಹದ್ದು ಓಪನ್ ಆಯಿತು ಅಂತಂದರೆ, ಸಿ ವಾಟ್ ಹ್ಯಾಪನ್ಸ್ ಹಿಯರ್, ನೌ ದಿಸ್ ಈಸ್ ಓಪನ್ ನೌ. ಓಕೆ, ಸೊ ಅದು ಬರ್ಸ್ಟ್ ಆಗಿ ಓಪನ್ ಆದಮೇಲೆ ಆಲ್ ದೀಸ್ ಡಾಟರ್ ಸೆಲ್ಸ್ ದೇ ಸಿ ಹಿಯರ್, ನೌ ದಿಸ್ ಈಸ್ ದ ಸಿಸ್ಟ್, ಇಲ್ಲಿ ಅದು ಓಪನ್ ಆಗಿದೆ. ಸೊ ದೇ ವಿಲ್ ಸ್ಟಾರ್ಟ್ ಕಮಿಂಗ್ ಔಟ್ಸೈಡ್. ಓಕೆ, ಸೊ ಇದು ಒಂದೊಂದು ಸ್ಮಾಲ್ ಸೆಲ್ಸಿಂದ ಹೊಸದಾಗಿ ಇನ್ನೊಂದು ಪ್ಲಾಸ್ಮೋಡಿಯಮ್ಮು ಬೆಳೀತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಫ್ಯೂಷನ್. ಮಲ್ಟಿಪಲ್ ಯಾಕೆ, ಸೆಲ್ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಕಟ್ ಆಗಿದೆ, ಡಿವಿಜನ್ ಆಗಿದೆ ಅಂತ ಅರ್ಥ. ಐ ಹೋಪ್ ದಿಸ್ ಈಸ್ ವೆರಿ ಕ್ಲಿಯರ್. ಸೊ ಫ್ಯೂಷನ್ ಈಸ್ ದ ಫಸ್ಟ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವಿಚ್ ಈಸ್ ಸೀನ್ ಇನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ಒಂದು ಬೈನರಿ ಫ್ಯೂಷನ್ ಮತ್ತು ಒಂದು ಮಲ್ಟಿಪಲ್ ಫ್ಯೂಷನ್. ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್, ಅಮೀಬಾ, ಯುಗ್ಲಿನಾ, ಪ್ಯಾರಾಮಿಷಿಯಂ ಆ್ಯಂಡ್ ಪ್ಲಾಸ್ಮೋಡಿಯಂ, ಆಲ್ ದೀಸ್ ಆರ್ ದ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸ್. ಓಕೆ, ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸಿ ಜಸ್ಟ್ ಫಾರ್ ಇನ್ಫಾರ್ಮೇಷನ್, ಏನೋ ಒಂದು ವೆರಿ ಇಂಟ್ರೆಸ್ಟಿಂಗ್ ಫೀಚರ್. ಸಿ ಬೈನರಿ ಫ್ಯೂಷನ್ ಇನ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಕೂಡ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಹೌದಾ? ಬ್ಯಾಕ್ಟೀರಿಯಾ ಇಟ್ ಈಸ್ ಎ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಜಸ್ಟ್ ಹಿಂಗಿರುತ್ತೆ, ಫ್ಲಾಜೆಲ್ಲಾ, ದೆನ್ ಸಿಲಿಯಾ. ದಿಸ್ ವಿ ಹ್ಯಾವ್ ಸ್ಟಡಿಡ್ ವಿತ್ ರಿಸ್ಪೆಕ್ಟ್ ಟು ಕಿಂಗ್ಡಮ್ ಮೊನೇರಾ, ಫಸ್ಟ್ ಪಿ ಯು ಸಿ, ಪ್ರೊಕ್ಯಾರೋಟಿಕ್ ಸೆಲ್. ಸಿ ಅಂಡರ್ ಸುಟೇಬಲ್ ಟೆಂಪ್ರೇಚರ್, 20 degrees centigrade, ಸುಟೇಬಲ್ ಟೆಂಪ್ರೇಚರ್ ಆ್ಯಂಡ್ ಅಬಂಡೆಂಟ್ ಫುಡ್. ಸೊ ಈ ಬ್ಯಾಕ್ಟೀರಿಯಾ ಎಲ್ಲಿ ಬೆಳೀತಾ ಇದ್ದಾವಲ್ಲ, ಅಲ್ಲಿ ಕರೆಕ್ಟಾಗಿ ಟೆಂಪ್ರೇಚರು ಮತ್ತು ಸಾಕಷ್ಟು ಫುಡ್ ಇತ್ತು ಅಂತಂದರೆ, ಈ ಬ್ಯಾಕ್ಟೀರಿಯಾ ಒಳಗಡೆ ಇರುವಂತಹ ಡಿ ಎನ್ ಎ ರೆಪ್ಲಿಕೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಪ್ಲಿಕೇಟ್ ಆಗಿ ಈ ಸೆಲ್ಲು ಫುಲ್ಲು ಡಿವೈಡ್ ಆಗಿಬಿಡುತ್ತೆ ಆ್ಯಂಡ್ ಇಟ್ ಫಾರ್ಮ್ಸ್ ದ ಟೂ ಡಾಟರ್ ಸೆಲ್ಸ್, ಅಂದರೆ ಟೂ ಬ್ಯಾಕ್ಟೀರಿಯಾನ ಇದು ಫಾರ್ಮ್ ಮಾಡುತ್ತೆ. ಓಕೆ, ಆ್ಯಂಡ್ ಎವ್ರಿ 20 minutes
एव्री 20 मिनिट्स सेलू डिवाइड आगता होगते सो इवग 20 मिनिट्स वंदिरोदु अगेन दिस अगेन 20 नेक्स्ट 20 मिनिट्स इतना फॉर्म सेम टाइम इू कूड़ा फॉर्म एर डॉटर सेल्स अथवा डॉटर बैक्टीरिया सो इन केस ऑफ बैक्टीरिया बाइनरी फ्यूजन एव्री 20 मिनिट्स अब मल्टिप्लाई आगता होते ओके जस्ट फॉर इंटरेस्टिंग पॉइंट ओके नाउ सेकेंड वन सेकेंड टाइप ऑफ असेक्सुअल रिप्रोडक्शन इज बडिंग बड्डना ना फस्ट पी यू सी कल्ती वाट यू मीन बै बडिंग पेरेंट ऑर्गानिज्म विल टेक दिस ओनली सो वो पेरेंट ऑर्गानिज्म एग्जांपल हाइड्रा वी हैव टेकन हियर ओके दिस इज द हाइड्रा पेरेंट प्लांट सॉरी पेरेंट एनिमल ओके सो एनिमल ऐनमे असेक्शुअल रिप्रोडक्षन असेक्शुअल रिप्रोडक्षन स्मॉल आउटग्रोथ तर इलिये ओके स्मॉल आउटग्रोथ स्लो आगे बड़ीता बड़ीता दौडदाता आता इन पेरेंट ऑर्गेनिज्म अदे रीतिया बड़ली स्टार्ट आगते स्टार्टिंग अब जस्ट वो आउटग्रोथ तर फॉर्म आगे स्लो आगे बड़ीता बड़ीता इन पेरेंट एनिमल पेरेंट ऑर्गेनिज्म जनरल अदे तर बड़ीता होते एंड वन्स इट इस कंप्लीटली फॉर्म्ड अब कंप्लीट फॉर्म आयतु अंदरे पेरेंट ऑर्गेनिज्म अब उदुर हो बिड़ते डिटैचेस फ्रॉम द पेरेंट बॉडी अब उदुरिद मेले यावदादरू ओंदु सर्फेस गे होगी अंटकोंडु इट विल स्टार्ट अ न्यू लाइफ अब ऑर्गेनिज्म तर बेल्लिक्के होगुत्ते सो इदू कूड़ा नेक्स्ट बेळीता बेळीता इदक्कू ओंदु बड फॉर्मेशन आगुत्ते आ बड मत्ते बीळुत्ते उदुर्कोंडु अगेन डिटैचेस एंड फॉर्म्स अ न्यू इंडिविजुअल सो दिस टाइप ऑफ रिप्रोडक्शन वी कॉल इट एज बडिंग याके बडिंग याकंद्रे इल्ली ओंदु स्मॉल बड मूलक रिप्रोडक्शन आगता इदे याके इदन्न नावु रिप्रोडक्शन अंत हेळ्ता इद्दीवि याकंद्रे ओंदु पेरेंट बॉडी इंद होसदोंदु जीवि हुट्कोता इदे इदु इवग न्यूली फॉर्म्ड हाइड्रा What is the example? This is Hydra, Animal Kingdom, last year. Okay, so Hydra is an example for budding type of asexual reproduction. Next example, as per your NCERT textbook, it is yeast. So Saccharomyces antana kalthidvalla adralle sakashtu members ಈ ಬಡ್ಡಿಂಗ್ ಮೂಲಕ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ಮಾಡ್ತವೆ ಸೊ ಅಗೇನ್ ಇಟ್ ಈಸ್ ಅ ಸಿಂಗಲ್ ಸೆಲ್ ಹಿಯರ್ ಸಿ ದಿಸ್ ಇಸ್ ನಾಟ್ ಅ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಇಟ್ ಈಸ್ ಅ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಬಟ್ ಇಲ್ಲಿ ಎಕ್ಸಾಂಪಲ್ ತೊಗೊಂಡಿರೋದು ಸಿಂಗಲ್ ಸೆಲ್ ಈಸ್ಟನ್ನು ತೊಗೊಂಡಿದ್ದೀವಿ ಸೊ ದಿಸ್ ಈಸ್ ದ ಪೇರೆಂಟ್ ಸೆಲ್ ಸೊ ಈ ಪೇರೆಂಟ್ ಸೆಲ್ ಇದೆಯಲ್ಲ ನಾವು ದಿಸ್ ಈಸ್ ದ ಪೇರೆಂಟ್ ಸೆಲ್ ಇದ್ರ ಒಳಗಡೆಯಿಂದನೇ ಒಂದು ಸ್ಮಾಲ್ ಬಡ್ಡು ಬೆಳೀತಾ ಹೋಗುತ್ತೆ ಓಕೆ ಸೊ ಇದರೊಳಗಡೆ ಸೈಟೋಪ್ಲಾಸಮ್ ಇರುತ್ತೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಸೊ ಸ್ಲೋ ಆಗಿ ಈ ಜೆನೆಟಿಕ್ ಮಟೀರಿಯಲ್ಲು ರೆಪ್ಲಿಕೇಟ್ ಆಗಿ ಈ ಬಡ್ ಒಳಗಡೆನೂ ಸ್ವಲ್ಪ ಜೆನೆಟಿಕ್ ಮಟೀರಿಯಲ್ಲು ಇದರದ್ದು ಸೇಮ್ ಪಾರ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬೆಳೀತಾ ಬೆಳೀತಾ ಇದೇನು ಬಡ್ ಅಂತ ಫಾರ್ಮ್ ಆಗಿದೆಯಲ್ಲ ಅದು ಫುಲ್ ಆಗಿ ಗ್ರೋತ್ ಆಗಿಬಿಡುತ್ತೆ ಓಕೆ ಫುಲ್ ಗ್ರೋತ್ ಆಗಿ ಅಗೇನ್ ಇಟ್ ಡಿಟ್ಯಾಚಸ್ ಕೆಲವೊಂದು ಬಾರಿ ಅದು ಡಿಟ್ಯಾಚ್ ಆಗಿ ಉದುರು ಹೋಗ್ಬೋದು ಅಥವಾ ಕೆಲವೊಂದು ಬಾರಿ ಅದು ಅಲ್ಲಿನೇ ಅಟ್ಯಾಚ್ ಆಗಿ ಬೆಳೀತಾ ಹೋಗುತ್ತೆ ಸೊ ಈ ಪಾರ್ಟ್ ಇವಾಗಿದ್ದು ನ್ಯೂಲಿ ಫಾರ್ಮ್ಡ್ ಆಗಿದೆ ಓಕೆ ಈ ಪಾರ್ಟನ್ನು ಬೆಳೀತಾ ಬೆಳೀತಾ ಇದ್ರೊಳಗಿಂದನೂ ಒಂದು ಸ್ಮಾಲ್ ಬಡ್ ಬೆಳೀತಾ ಹೋಗುತ್ತೆ ಓಕೆ ಅದು ಫುಲ್ ದೊಡ್ಡದಾಗಿ ಮತ್ತೆ ಇಟ್ ವಿಲ್ ಫಾರ್ಮ್ ಅ ನ್ಯೂ ಆರ್ಗ್ಯಾನಿಸಮ್ ಇದು ಉದುರಲಬಹುದು ಅಥವಾ ಅಲ್ಲೇ ಅಟ್ಯಾಚ್ಡ್ ಇರಬಹುದು ಅದಕ್ಕೆ ನಾವು ಕೆಲವೊಂದು ಈಸ್ಟ್ ಡಯಾಗ್ರಾಮ್ ಅನ್ನು ನೋಡಿದ್ರೆ ಅದರ ಮೇಲ್ಗಡೆ ಈ ರೀತಿ ತೆಗಿತೀವಿ ನಾವು ವಾಟ್ ಆರ್ ದೀಸ್ ದೀಸ್ ಆರ್ ನಥಿಂಗ್ ಬಟ್ ದ ಬರ್ಡ್ಸ್ ಸೊ ಒಂದು ಸೆಲ್ ಇರೋದು ಅದು ನೆಕ್ಸ್ಟ್ ಇದನ್ನು ನ್ಯೂಲಿ ಫಾರ್ಮ್ಡ್ ಆಯಿತು ಈ ನ್ಯೂಲಿ ಫಾರ್ಮ್ಡ್ ಸೆಲ್ಲಿಂದ ಬಡ್ಡಿಂಗ್ ಆಗಿ ಮತ್ತೆ ಇನ್ನೊಂದು ನ್ಯೂಲಿ ಫಾರ್ಮ್ಡ್ ಆಯಿತು ಇದರಿಂದ ಮತ್ತೆ ಇನ್ನೊಂದು ನ್ಯೂಲಿ ಫಾರ್ಮ್ಡ್ ಸೊ ಅಟ್ ಎ ಟೈಮ್ ಓನ್ಲಿ ಒನ್ ಸೆಲ್ ಈಸ್ ಇನ್ವಾಲ್ಡ್ ಒನ್ ಪೇರೆಂಟ್ ಈಸ್ ಇನ್ವಾಲ್ಡ್ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಅ ಜಸ್ಟ್ ಅ ಮಿನಿಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಜಸ್ಟ್ ಅ ಮಿನಿಟ್ ಜಸ್ಟ್ ಅ ಮಿನಿಟ್ ಸಿ ಸೊ ಇದು ಪೇರೆಂಟ್ ಬಾಡಿ ಇದೆ ಓಕೆ ಸೊ ಇಲ್ಲಿ ಒಳಗಡೆಯಿಂದನೇ ಒಂದು ಬಡ್ ಬೆಳೀತಾ ಇದೆ ಜೆನೆಟಿಕ್ ಮಟೀರಿಯಲ್ ಇಲ್ಲಿ ರೆಪ್ಲಿಕೇಟ್ ಆಗಿದೆ ಸೊ ಈ ಸ್ಮಾಲ್ ಬಡ್ ನೌ ವಾಟ್ ಈಸ್ ದಿಸ್ ನೌ ದಿಸ್ ಈಸ್ ನಥಿಂಗ್ ಬಟ್ ದ ಬಡ್ ಓಕೆ ಸೊ ಈ ಬಡ್ ಉದುರ್ಕೊಂಡು ಮತ್ತೆ ಹೊಸದಾಗಿ ಆಗ್ಬೋದು ಅಥವಾ ಅದು ಅಲ್ಲೇ ಅಟ್ಯಾಚ್ ಆಗಿ ಹೊಸ ಜೀವಿ ಥರನೇ ಇಂಡಿಪೆಂಡೆಂಟ್ ಆಗಿ ಕೂಡ ಅದು ಬದುಕ್ಬೋದು ಸೊ ದಿಸ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಈಸ್ಟ್ ವಿ ಕಾಲ್ ಇಟ್ ಆ್ಯಸ್ ಅ ಬಡ್ಡಿಂಗ್ ನೌ ನೀಟಿಗೆ ಸ್ವಲ್ಪ ಏನಾದರೂ ಹೇಳಬೇಕು ಅಂದರೆ ಈ ಇಲ್ಲಿ ಸಿ ಇದು ಕೂಡ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಇದೆ ಅಮೀಬಾ ಕೂಡ ಒಂದು ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಇದೆ ಸೊ ಅಮೀಬಾ ಬಾಡಿ ಕಟ್ ಆದಾಗ ಅಥವಾ ಯುಗ್ಲಿನ ಬಾಡಿ ಪ್ಯಾರಾಮೀಶಿಯಂ ಬಾಡಿ ಕಟ್ಟಾದಾಗ ನಾವು ಅದನ್ನು ಫಿಜನ್ ಅಂತ ಹೇಳಿದ್ವಿ ಹೌದಾ ಯು ರಿಮೆಂಬರ್ ಪ್ರೀವಿಯಸ್ ಲೈನ್ ಅದನ್ನು ನಾವು ಫಿಜನ್ ಅಂತ ಹೇಳಿದ್ವಿ
ಇಲ್ಲೂ ಕೂಡ ಒಂದು ಸಿಂಗಲ್ ಸೆಲ್ ಇದೆ, ಅದು ಕೂಡ ಕಟ್ ಆಗ್ತಾ ಇದೆ. ಅದನ್ನ ನಾವಿಲ್ಲಿ ಬಡ್ ಅಂತ ಹೇಳ್ತಿದ್ದೀವಿ. ವಿ ಆರ್ ನಾಟ್ ಕಾಲಿಂಗ್ ಇಟ್ ಆಸ್ ಅ ಫ್ಯೂಜನ್. ಇದು ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಫ್ಯೂಜನ್, ಲಾಂಜಿಟ್ಯೂಡ್ನಲ್ ಫ್ಯೂಜನ್ ಅಂತ ಹೇಳ್ತಾ ಇಲ್ಲ. ಸೊ ವಾಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಫ್ಯೂಜನ್ ಆ್ಯಂಡ್ ಬಡ್ಡಿಂಗ್ ಹಿಯರ್? ಎನಿ ಗೆಸ್? ಎರಡರಲ್ಲೂ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಮೇ ಇದ್ದಾವೆ, ಏಕಕೋಶೀಯ ಜೀವಿಗಳು. ಡಿಫ್ರೆನ್ಸ್ ಎಲ್ಲಿ ಆಯಿತು ಅಂದರೆ, ಫ್ಯೂಜನ್ ಅಂತಂದರೆ ರಿಮೆಂಬರ್ ಫ್ಯೂಜನ್, ಇಲ್ಲೇನು ಡಾಟರ್ ಸೆಲ್ಸ್ ಫಾರ್ಮ್ ಆಗ್ತಾವಲ್ಲ, ನಾವು ದಿಸ್ ಈಸ್ ಒನ್ ಡಾಟರ್ ಸೆಲ್ ಆ್ಯಂಡ್ ದಿಸ್ ಈಸ್ ಅನದರ್ ಡಾಟರ್ ಸೆಲ್. ಸೊ ದೀಸ್ ಆರ್ ದ ಟೂ ಡಾಟರ್ ಸೆಲ್ಸ್, ಓಕೆ, ವಿತ್ ದ ನ್ಯೂಕ್ಲಿಯಸ್. ಸೊ ಇನ್ ಕೇಸ್ ಆಫ್ ಫ್ಯೂಜನ್, ದ ಡಾಟರ್ ಸೆಲ್ಸ್ ಆರ್ ಆಲ್ವೇಸ್ ಈಕ್ವಲ್ ಇನ್ ಸೈಜ್. ರಿಮೆಂಬರ್, ದೇ ಆರ್ ಈಕ್ವಲ್ ಇನ್ ಸೈಜ್. ಬಟ್ ಇಲ್ಲಿ ಹೆಂಗಾಗ್ತಾ ಇದೆ ನೋಡಿ, ಈ ಪೇರೆಂಟ್ ಬಾಡಿ ಎಷ್ಟಿದೆಯಲ್ಲ, ಅದು ಕರೆಕ್ಟ್ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ, ಜಸ್ಟ್ ಅ ಸ್ಮಾಲ್ ಔಟ್ ಗ್ರೋತ್ ಥರ ಫಾರ್ಮ್ ಆಗಿದೆ. ದಿಸ್ ಈಸ್ ವೆರಿ ಸ್ಮಾಲ್, ಓಕೆ. ಸೊ ಇಲ್ಲಿ ನ್ಯೂಲಿ ಫಾರ್ಮ್ ಆದಂತಹ ಏನೊಂದು ಸೆಲ್ ಇದೆ, ಅದು ಸೈಜಲ್ಲಿ ಸ್ಮಾಲ್ ಇದೆ. ಸೊ ದಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಫ್ಯೂಜನ್ ಆ್ಯಂಡ್ ಬಡ್ಡಿಂಗ್ ಇನ್ ಈಸ್ಟ್. ಬೋತ್ ಆಫ್ ದೀಸ್ ಆರ್ ಅಕರಿಂಗ್ ಇನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್, ಬಟ್ ಫ್ಯೂಜನ್ ಆದಾಗ ಅಲ್ಲಿ ಈಕ್ವಲ್ ಸೈಜ್ ಇರುವಂತಹ ಡಾಟರ್ ಸೆಲ್ಸ್ ಫಾರ್ಮ್ ಆಗ್ತವೆ. ಬಟ್ ಇಲ್ಲಿ ಹಾಗೇನು ರೂಲ್ಸ್ ಇರೋದಿಲ್ಲ, ಚಿಕ್ಕದಾದಂತಹ ಸ್ಮಾಲ್ ಒಂದು ಬಡ್ ಇಲ್ಲಿ ಫಾರ್ಮ್ ಆಗುತ್ತೆ, ಅದು ಇಂಡಿಪೆಂಡೆಂಟ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಟೈಪ್ ಆಫ್ ಅಸೆಕ್ಷುವಲ್ ಈಸ್ ಫ್ಯೂಜನ್, ಸೆಕೆಂಡ್ ಟೈಪ್ ಆಫ್ ಅಸೆಕ್ಷುವಲ್ ಫ್ಯೂಜನ್ ಈಸ್ ಬಡ್ಡಿಂಗ್. ಓಕೆ, ನಾವು ಕಮಿಂಗ್ ಟು ದ ಥರ್ಡ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ವಾಟ್ ಇಟ್ ಈಸ್ ಕಾಲ್ಡ್? ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಫ್ರ್ಯಾಗ್ಮೆಂಟೇಷನ್. ಫ್ರ್ಯಾಗ್ಮೆಂಟೇಷನ್ ಅಂದರೆ ಏನು? ತುಂಡರಿಸುವಿಕೆ ಅಂತ ಹೇಳ್ತೀವಲ್ಲ, ಒಂದು ಫುಲ್ ಉದ್ದದಾದಂತಹ ಒಂದು ದಾರ ತಗೊಂಡು, ಓಕೆ, ಅದನ್ನು ನೀವು ಕತ್ತರಿಯಿಂದ ಕಟ್ ಮಾಡ್ಕೊಂಡು ಹೋಗಿ. ವಾಟ್ ಯು ಕಾಲ್ ಫಾರ್ ದಿಸ್? ಕಟ್ ಮಾಡೋದು ಅಥವಾ ಫ್ರ್ಯಾಗ್ಮೆಂಟ್ಸ್ ಮಾಡೋದು ಅಂತ ಹೇಳ್ತೀವಿ. ಸೊ ಇದೇ ಸೇಮ್ನ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಸೊ ವಾಟ್ ಯು ಮೀನ್ ಬೈ ಫ್ರ್ಯಾಗ್ಮೆಂಟೇಷನ್? ಕೆಲವೊಂದು ಸಿಂಪಲ್ ಆರ್ಗನೈಸೇಷನ್, ಬಾಡಿ ಆರ್ಗನೈಸೇಷನ್ ಹೊಂದಿರುವಂತಹ ಜೀವಿಗಳಲ್ಲಿ ಅದರದ್ದು ಓನ್ ಬಾಡಿ ಕಟ್ ಆಗುತ್ತಾ ಹೋಗುತ್ತೆ, ಫ್ರ್ಯಾಗ್ಮೆಂಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಈಸ್ ಸ್ಪೈರೋಗೈರಾ, ಒಂದು ರೀತಿಯಾದಂತಹ ಇದು ಆಲ್ಗೆ. ಓಕೆ, ಸೊ ಸ್ಪೈರೋಗೈರಾ ಬಾಡಿ ಹೆಂಗಿರುತ್ತೆ? ಸಿ, ಫುಲ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಓಕೆ, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಒಳಗಡೆ ನಿಮಗೆ ಈ ರೀತಿ ಸ್ಪೈರಲಿ ಕಾಯಿಲ್, ರಿಬ್ಬನ್ ಶೇಪ್ ಅಂತಲೂ ಹೇಳ್ತಾರೆ, ಈ ರೀತಿಯಾದಂತಹ ಬಾಡಿಯನ್ನು ಹೊಂದಿರುತ್ತೆ. ಓಕೆ, ಇದು ಒಂದು ಆಲ್ಗೆ. ಸೊ ಇದು ಪೇರೆಂಟ್ ಬಾಡಿ ಆಯಿತು, ಪೇರೆಂಟ್ ಸ್ಪೈರೋಗೈರಾ ಬಾಡಿ ಇದು. ಸೊ ಡ್ಯೂರಿಂಗ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ರ್ಯಾಗ್ಮೆಂಟೇಷನ್ ಹೆಂಗಾಗುತ್ತೆ? ಆಟೋಮೆಟಿಕ್ಕಾಗಿ ಈ ಸ್ಪೈರೋಗೈರಾ ಎಟ್ ಸರ್ಟನ್ ಪಾಯಿಂಟ್ ಅದು ತನ್ನ ಬಾಡಿನ ತಾನೇ ಹಿಂಗೆ ಕಟ್ ಮಾಡ್ಕೊಂಬಿಡುತ್ತೆ. ಅಂದರೆ ಯಾರೋ ಕಟ್ ಮಾಡೋಂಗಿಲ್ಲ, ಅದೇ ಫುಲ್ಲು ಒಂದು ಪಾಯಿಂಟಿಗೆ ಸಪ್ರೇಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಮೆನಿ ಫ್ರ್ಯಾಗ್ಮೆಂಟ್ಸ್ ಆರ್ ಫಾರ್ಮ್ ಹಿಯರ್. ಇದೊಂದು ಫ್ರ್ಯಾಗ್ಮೆಂಟ್ ಆಯಿತು, ದೆನ್ ಯು ಹ್ಯಾವ್ ಒನ್ ಮೋರ್ ಫ್ರ್ಯಾಗ್ಮೆಂಟ್ ಹಿಯರ್. ಅದೇ ರೀತಿ ಇಲ್ಲೂ ಕೂಡ ಒಂದು ಫ್ರ್ಯಾಗ್ಮೆಂಟ್ ಆಗಿದೆ, ಆ್ಯಂಡ್ ಹಿಯರ್ ಆಲ್ಸೋ ದೇರ್ ಈಸ್ ಒನ್ ಫ್ರ್ಯಾಗ್ಮೆಂಟ್. ಓಕೆ, ಸೊ ಒಂದೊಂದು ಫ್ರ್ಯಾಗ್ಮೆಂಟಿಂದ ಒಂದೊಂದು ಹೊಸ ಜೀವಿ ಮತ್ತು ಉದ್ದವಾಗಿ ಫ್ರ್ಯಾಗ್ಮೆಂಟ್ ಲೈಕ್ ಬೆಳೀತಾ ಹೋಗುತ್ತೆ. ಸೊ ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ವಿ ಕಾಲ್ ಇಟ್ ಆಸ್ ಅ ಫ್ರ್ಯಾಗ್ಮೆಂಟೇಷನ್. ಕೆಲವೊಂದು ಸ್ಪಾಂಜಸ್ಗಳಲ್ಲೂ ಕೂಡ, ಫ್ಲ್ಯಾಟ್ ವರ್ಮ್ಸ್ಗಳಲ್ಲೂ ಕೂಡ ಇದನ್ನು ನಾವು ಕಾಣ್ಬೋದು. ಸಿ, ಟೇಪ್ ವರ್ಮ್ ಗೊತ್ತಿರಬೇಕು. ಟೇಪ್ ವರ್ಮ್ ಯಾವುದು ಫೈಲಮ್ಮು? ಪ್ಲಾತಿಹೆಲ್ಮಂಥಸ್. ಪ್ಲಾನೇರಿಯಾ ಕೂಡ ಫೈಲಮ್ ಪ್ಲಾತಿಹೆಲ್ಮಂಥಸ್. ಟೇಪ್ ವರ್ಮ್ ಎಲ್ಲಿರುತ್ತೆ? ಇನ್ಫೆಕ್ಷನ್ ಆದಂತಹ ಏನಂತಾರೆ ಮಾನವನ ಹೊಟ್ಟೆನಲ್ಲಿನೇ ಇದು ಟೇಪ್ ವರ್ಮ್ ಅಂತಹ ಪ್ಯಾರಾಸೈಟು ಕಂಡುಬರುತ್ತೆ. ಟೇಪ್ ವರ್ಮ್ ಬಾಡಿನ ನಾವು ಹೆಂಗೆ ಸ್ಟಡಿ ಮಾಡಿದ್ವಿ? ಸಿ, ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಟೇಪ್ ವರ್ಮ್. ಉದ್ದವಾಗಿ ಹಿಂಗೆ ರಿಬ್ಬನ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಟೇಪ್ ವರ್ಮ್. ಸೊ ಇಟ್ ಹ್ಯಾಸ್ ಮೆನಿ ಸಿ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆ, ಸೊ ಈ ಎನಿಮಲ್ಲು, ಓಕೆ, ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್ ಆಫ್ ಇನ್ಫೆಕ್ಟೆಡ್ ಪರ್ಸನ್. ಸೊ ಈ ಆರ್ಗ್ಯಾನಿಸಮ್ ಏನಿದೆಯಲ್ಲ, ಅದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಬೇಕಾದ್ರೆ ತನ್ನ ಬಾಡಿನೇ ಅದು ಒಂದೊಂದು ಇಲ್ಲಿನ ಪ್ರೊಕ್ಲೈಟಿಡ್ಸ್ ಅಂತ ಕರಿತೀವಿ. ಸೊ ಇದನ್ನು ಕಟ್ ಮಾಡ್ತಾ ಹೋಗ್ಬಿಡುತ್ತೆ, ಅದು ಅಲ್ಲಿ ಬ್ರೇಕ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಒಂದೊಂದು ಸೆಗ್ಮೆಂಟ್ ಇದೆಯಲ್ಲ, ಒಂದೊಂದು ಸೆಗ್ಮೆಂಟಿಂದ ಒಂದೊಂದು ಹೊಸ ಟೇಪ್ ವರ್ಮು ಬೆಳಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಪೇರೆಂಟ್ ಬಾಡಿ ಕಟ್ ಆಗಿ ಒಂದೊಂದು ಫ್ರ್ಯಾಗ್ಮೆಂಟಿಂದ ಒಂದೊಂದು ಹೊಸ ಜೀವಿ ಬೆಳೆದ್ರೆ ಅಂತಹ ರಿಪ್ರೊಡಕ್ಷನನ್ನು ನಾವು ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಸ್ಪೈರೋಗೈರಾ ಆಗಿರ್ಬೋದು, ಅಥವಾ ಟೇಪ್ ವರ್ಮ್ ಆಗಿರ್ಬೋದು, ಅಥವಾ ಕೆಲವೊಂದು ಸ್ಪಾಂಜಸ್. ಈವನ್ ಹೈಡ್ರಾದಲ್ಲೂ ಕೂಡ ಕೆಲವೊಂದು ಬಾರಿ ಫ್ರ್ಯಾಗ್ಮೆಂಟೇಷನನ್ನು ನಾವು ನೋಡ್ತೀವಿ. ಹೈಡ್ರಾ ಬಾಡಿನ ಹೆಂಗೆ ಡ್ರಾ ಮಾಡ್ತೀವಿ? ಸಿಂಪಲ್ ಆಗಿ ಮೇಲ್ಗಡೆ ಒಂದು ಮೌತ್ ಥರ ಸ್ಟ್ರಕ್ಚರ್,
ओके ना इदन्न नावु हाइड्रा स्ट्रक्चर सो फ्रेग्मेंटेशन ऑटोमेटिक आगि बॉडी इल्ली मध्यदल्लि कट आगुत्ते अंत इट्कोळ्ळि सो मेल्गडे बॉडी इदेयल्ल अदु एल्लो ओंदु कडे होगि अटैच आगिबिडुत्ते ओके अटैच आगि होस ओंदु बॉडी अन्न अदु होस ओंदु जीवि तर अदु आक्ट माडुत्ते कळगडे एनो ओंदु पार्ट उळिदिदेयल्ल इवाग कळगडे एनो पार्ट उळिदिदेयल्ल अदु मेल्गडे ಕಟ್ಟಾಗಿರುವಂತಹ ಪಾರ್ಟನ್ನು ತಾನೇ ಬೆಳೆಸ್ಕೊಂಡು ಅದು ಕೂಡ ಒಂದು ಹೊಸ ಜೀವಿ ಥರ ಬದುಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ದಿಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ವಿ ಕಾಲ್ ಇಟ್ ಆಸ್ ಅ ಫ್ರ್ಯಾಗ್ಮೆಂಟೇಷನ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ದೆರ್ ಈಸ್ ಒನ್ ಮೋರ್ ವರ್ಡ್ ಕಾಲ್ಡ್ ರೀಜನರೇಷನ್ ವಾಟ್ ಯು ಮೀನ್ ಬೈ ರೀಜನರೇಷನ್ ಇಫ್ ಸರ್ಟನ್ ಆರ್ಗ್ಯಾನಿಸಮ್ಸ್ ಆರ್ ಕಟ್ ಇನ್ ಟು ಸೆಕ್ಷನ್ಸ್ ಆರ್ ಡ್ಯೂ ಟು ಇಂಜುರಿ Each portion will regenerate the missing part, thus giving rise to an individual. Example, planaria. Planaria, see, regenerationally, with respect to planaria we are studying. Now, this is planaria. Okay. Illu kuda body cut aagta ide. Aa cut agud enidiyala, adu naavu purposely enadru cut madidre, athwa due to some injury, yavudo ond injury nalli ee ಆನಿಮಲ್ ಬಾಡಿ ಫಾರ್ ಎಕ್ಸಾಂಪಲ್ ಕಟ್ ಆಯಿತು ಅಂತ ತಿಳ್ಕೊಳ್ಳಿ ಈ ರೀತಿ ಕಟ್ ಆಯಿತು ಅಂತಂದರೆ ಸೊ ಮೇಲ್ಗಡೆ ಒಂದು ಪಾರ್ಟ್ ಇದೆ ಉಳಿದಿರೋದು ಓಕೆ ಆ್ಯಂಡ್ ಕೆಳಗಡೆ ಇನ್ನೊಂದು ಪಾರ್ಟ್ ಉಳ್ಕೊಂಡಿದೆ ಸೊ ಇವಾಗ ಏನಾಗುತ್ತೆ ಈ ಎನಿಮಲ್ ಅವಾಗ ಸತ್ಬಿಡೋದಿಲ್ಲ ಏನು ಮಾಡುತ್ತೆ ಅದು ಇದೇನು ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಇಟ್ ವಿಲ್ ಸ್ಟಾರ್ಟ್ ಸ್ಲೋಲಿ ಡೆವಲಪಿಂಗ್ ದ ಲೋವರ್ ಪಾರ್ಟ್ಸ್ ಓಕೆ ಆ್ಯಂಡ್ ಇದು ಮೇಲ್ಗಡೆ ಏನಿದೆಯಲ್ಲ ಕೆಳಗಡೆ ಏನು ಉಳ್ಕೊಂಡಿದೆಯಲ್ಲ ಅದು ಸ್ಲೋ ಆಗಿ ಮೇಲ್ಗಡೆ ಪಾರ್ಟನ್ನು ಬಳಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ಒಂದು ಹೊಸ ಜೀವಿ ಆಯಿತು ಇಲ್ಲಿ ನ್ಯೂಲಿ ಫಾರ್ಮ್ಡ್ ಆರ್ಗ್ಯಾನಿಸಮ್ ಇದು ಕೂಡ ಒಂದು ನ್ಯೂಲಿ ಫಾರ್ಮ್ಡ್ ಆರ್ಗ್ಯಾನಿಸಮ್ ಆಯಿತು ಸೊ ನ್ಯೂಲಿ ಫಾರ್ಮ್ಡ್ ಆರ್ಗ್ಯಾನಿಸಮ್ ಆಯಿತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಅಗೇನ್ ರೀಪ್ರೊಡಕ್ಷನ್ ಯಾಕೆ ಇದು ಅಸೆಕ್ಷುವಲ್ ಆಯಿತು ಯಾಕಂದರೆ ಒಂದೇ ಪೇರೆಂಟ್ ಬಾಡಿ ಇಲ್ಲಿ ಇನ್ವಾಲ್ವ್ ಆಗಿದೆ ಸೊ ರೀಜನರೇಷನ್ ಈಸ್ ಆಲ್ಸೋ ಸಾರಿ ಫ್ರ್ಯಾಗ್ಮೆಂಟೇಷನ್ ಈಸ್ ಆಲ್ಸೋ ಅ ಟೈಪ್ ಆಫ್ ರೀಜನರೇಷನ್ ಹೌದಾ ಇಲ್ಲಿಯೂ ಕೂಡ ಫ್ರ್ಯಾಗ್ಮೆಂಟ್ಸ್ ಆಗಿ ಒಂದೊಂದು ಫ್ರ್ಯಾಗ್ಮೆಂಟಿಂದ ಒಂದೊಂದು ಜೀವಿ ಬೆಳೀತಾ ಇದೆ ಇಲ್ಲಿಯೂ ಕೂಡ ಬಟ್ ಇಲ್ಲೇನಾಯಿತು ಫ್ರ್ಯಾಗ್ಮೆಂಟೇಷನ್ನು ನಾವು ಕಟ್ ಮಾಡಿದ್ರೂ ಅದು ಬೆಳೆಯುತ್ತೆ ಸೊ ಹಾಗಾದರೆ ಈ ಜೀವಿಗೆ ಸಾವೇ ಇಲ್ವಾ ಅಂತ ಕಳೆದ ವರ್ಷ ಈ ರೀಜನರೇಷನ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಯಾರೋ ಒಬ್ರು ತುಂಬ ಚೆನ್ನಾಗಿ ಕ್ವಶನ್ ಕೇಳಿದ್ರು ಇದು ಇಂಜುರಿ ಆದಾಗ ಯಾವುದಾದ್ರೂ ಪಾರ್ಟ್ ಬೈ ಮಿಸ್ ಏನೋ ಕಟ್ ಆಗಿತ್ತು ಅಂತಂದರೆ ಅದು ಸಾಯ್ದೇನೆ ಹೊಸ ಪಾರ್ಟನ್ನು ಅದು ಹಿಂಗೆ ಹುಟ್ಟಿಸ್ಕೊಂಡ್ಬಿಡ್ತು ಅಂತಂದರೆ ಹಾಗಾದರೆ ಈ ಜೀವಿಗೆ ಸಾವೇ ಇರೋದಿಲ್ವಾ ಅಂತ ಸಾವು ಗ್ಯಾರಂಟಿ ಇದ್ದೇ ಇರುತ್ತೆ ಕಳೆದ ವಿಡಿಯೋದಲ್ಲಿ ನಾವು ನೋ ಇಂಡಿವಿಜುವಲ್ ಈಸ್ ಇಮ್ಮಾರ್ಟಲ್ ಹುಟ್ಟಿದಂತಹ ಪ್ರತಿಯೊಂದು ಜೀವಿನೂ ಸಾಯಲೇಬೇಕು ಇಟ್ ಈಸ್ ಜಸ್ಟ್ ಒನ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಇದಕ್ಕೆ ತನ್ನದೇ ಆದಂತಹ ಒಂದು ಲೈಫ್ ಸ್ಪ್ಯಾನ್ ಇರುತ್ತಾ ಆ ಲೈಫ್ ಸ್ಪ್ಯಾನ್ ಮುಗಿದ ಮೇಲೆ ಈ ಜೀವಿ ಕಂಪಲ್ಸರಿಯಾಗಿ ಸಾಯಲೇಬೇಕು ಅಥವಾ ಅದು ಇರುವಂತಹ ಎನ್ವಿರಾನ್ಮೆಂಟಲ್ಲಿ ಏನಾದರೂ ವೇರಿಯೇಷನ್ಸ್ ಇತ್ತು ಫುಡ್ ಸಿಗಲಿಲ್ಲ ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂದರೆ ಅವಾಗ ಕೂಡ ಈ ಆರ್ಗ್ಯಾನಿಸಮು ಸಾಯಲೇಬೇಕು ಬಟ್ ಇಲ್ಲಿ ನಾವು ಸ್ಟಡಿ ಮಾಡ್ತಿರೋದು ಇನ್ ಕೇಸ್ ಇಂಜುರಿ ಆಗಿ ಅಥವಾ ಏನು ಪರ್ಪಸ್ಲಿ ನಾವೇನಾದರೂ ಕಟ್ ಮಾಡಿದರೆ ಈ ಆರ್ಗ್ಯಾನಿಸಮ್ಗೆ ಈ ಜೀವಿಗೆ ಕಟ್ ಆದಂತಹ ಪಾರ್ಟನ್ನು ಬಳಸ್ಕೊಳ್ಳುವಂತಹ ಒಂದು ಶಕ್ತಿ ಇದೆ ಓಕೆ ಆ್ಯಂಡ್ ಹಂಗೆ ಬೆಳೆಸ್ಕೊಂಡು ಅದು ಒಂದು ನ್ಯೂ ಆರ್ಗ್ಯಾನಿಸಮ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಫ್ರ್ಯಾಗ್ಮೆಂಟೇಷನ್ ಆ್ಯಂಡ್ ವಿತ್ ರಿಸ್ಪೆಕ್ಟ್ ಟು ಪ್ಲಾನೇರಿಯಾ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ರೀಜನರೇಷನ್ ಓಕೆ ಸೊ ದಿಸ್ ಈಸ್ ದ ಥರ್ಡ್ ಮೆಥಡ್ ಆಫ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ನೆಕ್ಸ್ಟ್ ಒನ್ ಈಸ್ ಸ್ಪೋರುಲೇಷನ್ ಸೊ ಸ್ಪೋರುಲೇಷನ್ ಅಂತಂದರೆ ಏನು ದ ಫಾರ್ಮೇಷನ್ ಆಫ್ ಸ್ಪೋರ್ಸ್ ಓ ಎಕ್ಸ್ಟ್ರೀಮ್ಲಿ ಸಾರಿ ಸೊ ಸ್ಪೋರುಲೇಷನ್ ಅಂತಂದರೆ ಏನು ಫಾರ್ಮೇಷನ್ ಆಫ್ ಸ್ಪೋರ್ಸ್ ಓಕೆ ನಾವು ವಾಟ್ ಯು ಮೀನ್ ಬೈ ದೀಸ್ ಸ್ಪೋರ್ಸ್ ದೀಸ್ ಸ್ಪೋರ್ಸ್ ಆರ್ ನಥಿಂಗ್ ಬಟ್ ದ ಯುನಿ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ಓಕೆ ದ ಯುನಿ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ವಿಚ್ ಆರ್ ವೆರಿ ವೆರಿ ಲೈಟ್ ಇನ್ ಸೈಜ್ ಅಂದರೆ ಅವು ಜಾಸ್ತಿ ವಜ್ಜೆ ಇರೋದಿಲ್ಲ ಎಷ್ಟು ಲೈಟ್ ಇರ್ತವೆ ಅಂತಂದರೆ ಆರಾಮವಾಗಿ ಗಾಳಿನಲ್ಲಿ ಅವು ಡಿಸ್ಪರ್ಸ್ ಆಗ್ತಾ ಹೋಗ್ಬೋದು ಅಂದರೆ ತೇಲ್ತಾ ಹೋಗ್ಬೋದು ಓಕೆ ವಾಟ್ ಎಕ್ಸಾಕ್ಟ್ಲಿ ಹೌ ದೇ ಆರ್ ಫಾರ್ಮ್ಡ್ ಸಿ ಹಿಯರ್ ದೇ ಹಾವ್ ಗಿವನ್ ದ ಎಕ್ಸಾಂಪಲ್ ಯಾವುದಿದು ಕ್ಲಾಮೈಡೋಮೋನಾಸ್ ಓಕೆ ಸೊ ಈ ಕ್ಲಾಮೈಡೋಮೋನಾಸ್ ಡ್ಯೂರಿಂಗ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅದರ ಒಳಗಡೆ ಅದು ಸಾಕಷ್ಟು ಸ್ಪೋರ್ಸ್ಗಳನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದೆ ಆಲ್ ದೀಸ್ ಆರ್ ನಥಿಂಗ್ ಬಟ್ ದ ಸ್ಪೋರ್ಸ್ ಓನ್ಲಿ ನಾವು ಈ ಸ್ಪೋರ್ಸ್ ಅಂತ ನಾವು ಹೇಳ್ತೀವಲ್ಲ ಈ ಸ್ಪೋರ್ಸ್ ಇದಾವಲ್ಲ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ವೆರೈಟಿ ಸ್ಪೋರ್ಸ್ ಇರ್ತವೆ ಓಕೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಸ್ಪೋರ್ ಏನು ಫಾರ್ಮ್ ಆಗಿದ್ದಾವಲ್ಲ ಈ ಸ್ಪೋರ್ಸಿಗೆ
ಏನಾದರೂ ಫ್ಲ್ಯಾಜೆಲ್ಲ ಇದ್ದು ಅವು ಏನಾದರೂ ಮೂವ್ ಆಗ್ತಾ ಇದ್ದರೆ ಇವು ಮೊಟೈಲ್ ಆಗ್ತವೆ, ಅಂದರೆ ಅವು ಈಸಿಯಾಗಿ ಫ್ಲ್ಯಾಜೆಲ್ಲ ಇದ್ದರೆ ಮೂವ್ ಆಗ್ಬೋದು. ಓಕೆ, ಸೊ ಫ್ಲ್ಯಾಜೆಲೇಟೆಡ್ ಆ್ಯಂಡ್ ಮೂವಿಂಗ್, ಫ್ಲ್ಯಾಜೆಲೇಟೆಡ್ ಆ್ಯಂಡ್ ಮೂವಿಂಗ್ ಟೈಪ್ ಆಫ್ ಸ್ಪೋರ್ಸ್ ವಿ ಕಾಲ್ ಇಟ್ ಆಸ್ ಅ ಝೂ ಸ್ಪೋರ್. ಝೂ ಸ್ಪೋರ್, ಝೂ ಅಂದರೆ ಝಾಲಜಿ, ಝಾಲಜಿ ಅಂದರೆ ಪ್ರಾಣಿಶಾಸ್ತ್ರ, ಪ್ರಾಣಿ ಅಂತಂದರೆ ಚಲಿಸುವಂತಹ ಒಂದು ಜೀವಿ ಅಂತ ಹಾಗೆ ನೆನ್ಪಿಟ್ಕೋಬೋದು. ಸೊ ವಾಟ್ ವಿ ಆರ್ ಸ್ಟಡಿಂಗ್ ಹಿಯರ್, ಸಮಟೈಮ್ಸ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಈಸ್ ಬೈ ದ ಫಾರ್ಮೇಷನ್ ಆಫ್ ಸ್ಪೆಷಲ್ ಯುನಿಸೆಲ್ಯುಲರ್ ಬಾಡೀಸ್ ಕಾಲ್ಡ್ ಆ್ಯಸ್ ಸ್ಪೋರ್ಸ್. ಈ ಸ್ಪೋರ್ಸಿಗೆ ಕೆಲವೊಂದು ಬಾರಿ ಫ್ಲ್ಯಾಜೆಲ್ಲ ಇರುತ್ತೆ, ಅವು ಫ್ಲ್ಯಾಜೆಲ್ಲ ಇರೋದ್ರಿಂದ ಅವು ಮೊಟೈಲ್ ಆಗ್ತವೆ. ಮೊಟೈಲ್ ಅಂತಂದ್ರೆ ಏನು ಅಂದರೆ ಚಲಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ಸ್ಟ್ರಕ್ಚರ್ಸ್. ಸೊ ಅಂತಹ ಸ್ಪೋರ್ಸ್ಗೆ ನಾವು ಝೂ ಸ್ಪೋರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದು, ಕ್ಲಾಮಿಡೋಮೊನಾಸ್. ಇನ್ನೂ ಕೆಲವೊಂದು ಆಲ್ಗೆ ತೊಗೊಂಡ್ರೆ ಅಥವಾ ಫಂಗಸ್ ತೊಗೊಂಡ್ರೆ, ಸಿ ಈ ರೀತಿಯಾದಂತಹ ಬಾಡಿ, ಓಕೆ, ನಾವು ಇಲ್ಲಿಯೂ ಕೂಡ ಸ್ಪೋರ್ ಫಾರ್ಮೇಷನ್ ಆಗ್ತಾ ಇದೆ, ಇದ್ರ ಒಳಗಡೆ ಸ್ಪೋರ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಒಂದ್ಸತಿ ಸ್ಪೋರ್ಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿ ಅವು ಮ್ಯಾಚ್ಯೂರ್ ಆಯಿತು ಅಂತಂದರೆ ಇದು ಇಲ್ಲಿ ಬರ್ಸ್ಟ್ ಓಪನ್ ಆಗಿಬಿಡುತ್ತೆ. ಸೊ ಇದು ಓಪನ್ ಆಯಿತು ಅಂತಂದರೆ, ಈ ರೀತಿ ಓಪನ್ ಆಯಿತು ಅಂತಂದರೆ ಇದ್ರ ಒಳಗಡೆ ಇರುವಂತಹ ಸ್ಪೋರ್ಸು ಎಲ್ಲ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಓಕೆ, ಬಟ್ ಇಲ್ಲಿ ಸ್ಪೋರ್ಸ್ ಹೆಂಗಿದ್ದಾವೆ, ಜಸ್ಟ್ ನೀವು ಒಂದು ಸರ್ಕ್ಯುಲರ್ ಅಂತ ತೋರಿಸ್ಬೋದು. ಒಂದು ಸ್ಪೋರನ್ನು ಎನ್ಲಾರ್ಜ್ ಮಾಡಿದರೆ ಇದಕ್ಕೆ ಇಲ್ಲಿ ಮೂವ್ ಆಗಲಿಕ್ಕೆ ಫ್ಲ್ಯಾಜೆಲ್ಲ ಅಂತ ಇರೋದಿಲ್ಲ. ಸೊ ದೇ ಆರ್ ನಾನ್ ಮೊಟೈಲ್, ಅಂದರೆ ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಮ್ಮಷ್ಟಕ್ಕೆ ತಾವೇ ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಏನು ಸ್ಪೋರ್ಸ್ ಇದಾವಲ್ಲ, ಇವನ್ನ ನಾವು ಅ ಪ್ಲ್ಯಾನೋ ಸ್ಪೋರ್ಸ್ ಅಂತಲೂ ಕರೀತಾರೆ. ಅ ಪ್ಲ್ಯಾನೋ ಸ್ಪೋರ್ಸ್, ಗೊತ್ತಾಯ್ತಾ? ಸೊ ಸ್ಪೋರ್ ಫಾರ್ಮೇಷನ್ ಅಂದರೆ ಜಸ್ಟ್ ಏನೋ ಒಂದು ಯುನಿಸೆಲ್ಯುಲರ್ ಸ್ಟ್ರಕ್ಚರ್, ಏಕಕೋಶೀಯ ಸೆಲ್ಲನ್ನು ಹೊಂದಿರುವಂಥ ಕೆಲವೊಂದು ಸ್ಟ್ರಕ್ಚರ್ಸ್ ಇವು. ಸೊ ಇವು ತೇಲ್ತಾ ಹೋಗಿ ಅಥವಾ ಗಾಳಿನಲ್ಲಿ ಹಾರ್ತಾ ಹೋಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಾಯಿಲ್ನಲ್ಲಿ ಇವು ಅಟ್ಯಾಚ್ ಆಗ್ತವೆ. ಅಟ್ಯಾಚ್ ಆದಮೇಲೆ ಅಲ್ಲಿಂದ ಅವು ಒಂದು ಹೊಸ ಆರ್ಗ್ಯಾನಿಸಮನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ದಿಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ವಿ ಕಾಲ್ ಇಟ್ ಆ್ಯಸ್ ಸ್ಪೋರ್ಯುಲೇಷನ್. ಇನ್ನೂ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ, ಎಸ್ಪೆಷಲಿ ಇನ್ ಕೇಸ್ ಆಫ್ ಫಂಗೈ ಲೈಕ್ ಅಸ್ಪರ್ಗಿಲ್ಲಸ್ ಆ್ಯಂಡ್ ಪೆನ್ಸಿಲಿಯಂ, ಅಲ್ಲೇನಾಗುತ್ತೆ, ದಿ ಫಾರ್ಮ್ ಅ ಸ್ಪೆಷಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಕೊನಿಡಿಯಂ ಅಥವಾ ಕೊನಿಡಿಯಾ ಅಂತಲೂ ಕರೀತಾರೆ. ಕೊನಿಡಿಯಂ ಅಥವಾ ಕೊನಿಡಿಯಾ, ಓಕೆ, ಇನ್ ಕೇಸ್ ಆಫ್ ಫಂಜೈ ಅಥವಾ ಫಂಗೈ. ಓಕೆ, ಸೊ ಈ ಕೊನಿಡಿಯಾ ಸ್ಟ್ರಕ್ಚರ್ ಏನಿದೆಯಲ್ಲ, ಈ ಕೊನಿಡಿಯಾ ಮುಂದಗಡೆ ಸಾಕಷ್ಟು ಸ್ಮಾಲ್ ಕೊನಿಡಿಯೋ ಸ್ಪೋರ್ಸ್, ಚಿಕ್ಕದಾದಂತಹ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಸೊ ಇಫ್ ಯು ಟೇಕ್ ದ ಫಂಗೈ ಬಾಡಿ, ಓಕೆ, ದೇ ವಿಲ್ ಫಾರ್ಮ್ ಅ ಸ್ಪೆಷಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಓಕೆ, ನಾವು ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆ್ಯಸ್ ಕೊನಿಡಿಯಾ. ಓಕೆ, ಸೊ ಈ ಕೊನಿಡಿಯಾದಲ್ಲಿ ಸಾಕಷ್ಟು ಸ್ಮಾಲ್ ಸ್ಪೋರ್ಸ್, ಕೊನಿಡಿಯೋ ಸ್ಪೋರ್ಸು ಫಾರ್ಮ್ ಆಗ್ತಾ ಹೋಗ್ತವೆ. ಓಕೆ, ಆ್ಯಂಡ್ ಒನ್ಸ್ ದೇ ಮ್ಯಾಚ್ಯೂರ್, ಅವು ಒಂದು ರೀತಿ ಪೂರ್ತಿಯಾಗಿ ಫಾರ್ಮ್ ಆದವು ಅಂತಂದರೆ ಅಗೇನ್ ದೇ ಆರ್ ಡಿಟ್ಯಾಚ್ಡ್, ಅವು ಉದುರ್ಕೊಂಡು, ಓಕೆ, ಅಗೇನ್ ದೇ ವಿಲ್ ಫಾರ್ಮ್ ಫ್ಲೋಟಿಂಗ್ ಬಿಕಾಸ್ ಆರ್ ದೇ ವಿಲ್ ಫಾರ್ಮ್ ಗಾಳಿನಲ್ಲಿ ಅವು ಹಾರ್ತಾ ಹೋಗಿ ಹೋಗಿ ಎಲ್ಲಾದರೂ ಒಂದು ಸಬ್ಸ್ಟ್ರಾಟ ಮೇಲೆ ಅವು ಬಿದ್ದು ಅಂತಂದರೆ ಅಗೇನ್ ಅಲ್ಲಿಂದ ಮತ್ತೆ ಹೊಸ ಹೈಫೆಯನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಹೈಫಾ ಅಂದರೆ ಅಗೇನ್ ಫಂಗೈ ಬಾಡಿಯನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಅಲ್ಟಿಮೇಟಾಗಿ ಏನಾಗ್ತಿದೆ, ಯಾವುದೋ ಒಂದು ಸ್ಪೆಷಲ್ ಸ್ಟ್ರಕ್ಚರಿಂದ ಹೊಸ ಜೀವಿ ಹುಟ್ಕೋತಾ ಇದೆ. ಅದೇನು ಸ್ಪೆಷಲ್ ಸ್ಟ್ರಕ್ಚರು, ದಟ್ ಈಸ್ ನಥಿಂಗ್ ಬಟ್ ಅ ಸ್ಪೋರ್. ರಿಮೆಂಬರ್, ಸ್ಪೋರ್ SPORE, ಸಿಂಪಲ್ ಆರ್ಗ್ಯಾನಿಸಮ್ಸ್ನಲ್ಲಿ ಇದು ಕಂಡುಬರುತ್ತೆ, ಆಲ್ಗೆ ಆಗ್ಬೋದು ಅಥವಾ ಫಂಜೈ ಆಗ್ಬೋದು. ಸೊ ಈ ಸ್ಪೋರ್ಸು ಯುನಿಸೆಕ್ಷುವಲ್ ಇರ್ತವೆ, ಲೈಟ್ ಇನ್ ವೇಟ್ ಇರ್ತವೆ, ಕೆಲವೊಂದು ಬಾರಿ ಮೊಟೈಲ್ ಇರ್ಬೋದು ಯಾಕಂದರೆ ಫ್ಲ್ಯಾಜೆಲ್ಲ ಇರುತ್ತೆ, ಕೆಲವೊಂದು ಬಾರಿ ನಾನ್ ಮೊಟೈಲ್ ಇರ್ಬೋದು. ಒಟ್ಟಿನಲ್ಲಿ ಅವು ಹಾರ್ಕೊಂಡು ಹೋಗಿ ಅಥವಾ ತೇಲ್ಕೊಂಡು ಹೋಗಿ ಯಾವುದಾದ್ರೂ ಒಂದು ಬೇಸ್ ಸಬ್ಸ್ಟ್ರಾಟಮ್ ಸಿಕ್ತು ಅಂದರೆ ಅಲ್ಲಿ ಅಟ್ಯಾಚ್ ಆಗಿ ಹೊಸ ಜೀವಿಯಾಗಿ ಅವು ಬದುಕ್ತವೆ, ಹೊಸ ಜೀವಿಯನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಸೊ ಸ್ಪೋರ್ಯುಲೇಷನ್, ಸ್ಪೋರ್ಯುಲೇಷನ್ ಇಟ್ ಈಸ್ ಎ ಫಾರ್ಮ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ನೌ ಜೆನ್ಯುಲ್ ಫಾರ್ಮೇಷನ್, ಇದನ್ನು ಒನ್ ಟೈಪ್ ಆಫ್ ಸ್ಪೋರ್ಯುಲೇಷನ್ ಅಂತಲೂ ಹೇಳ್ಬೋದು. ವಾಟ್ ಈಸ್ ದಿಸ್ ಜೆನ್ಯುಲ್ ಫಾರ್ಮೇಷನ್? ಜೆನ್ಯುಲ್ ಫಾರ್ಮೇಷನ್ ಈಸ್ ಅ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಸೀನ್ ಇನ್ ಕೇಸ್ ಆಫ್ ಸ್ಪಾಂಜಸ್. ಪೊರಿಫೆರಾ ಫೈಲಮ್, ಅನಿಮಲ್ ಕಿಂಗ್ಡಮ್ನಲ್ಲಿ ಪೊರಿಫೆರಾ ಫೈಲಮ್. ಸೊ ಸ್ಪಾಂಜ್ ಬಾಡಿಯನ್ನು ನಾವು ಈ ರೀತಿ ಡ್ರಾ ಮಾಡಿದ್ವಿ ಕಳೆದ ವರ್ಷ, ಐ ಹೋಪ್ ಯು ರಿಮೆಂಬರ್. ಮೇಲ್ಗಡೆ ಒಂದು ಓಪನ್ ಆಗಿ ಆಸ್ಟ್ಯುಲಮ್ ಅಂತ ಇರುತ್ತೆ, ದಿಸ್ ಈಸ್ ದ ಸ್ಪಾಂಜ್ ಬಾಡಿ, ಎಲ್ಲೋ ಒಂದು ಕಡೆ ಅಟ್ಯಾಚ್ ಆಗಿ ಅವು ಬೆಳೆದಿರ್ತವೆ. ಸೊ ಇಲ್ಲಿ ಒಂದು
ಆಸ್ಕ್ಯುಲಮ್ ಅಂತ ಇರುತ್ತೆ, ಮೇಲ್ಗಡೆಯಲ್ಲಿ ಆಸ್ಟಿಯಾ ಅಂತ ಚಿಕ್ಕ ಚಿಕ್ಕದಾದಂತಹ ಸ್ಪೋರ್ಸ್ ಇರ್ತವೆ. ಓಕೆ, ನೌ ಡ್ಯೂರಿಂಗ್ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಡ್ಯೂರಿಂಗ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಎಕ್ಸ್ಪೆಷಲಿ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್, ರಿಮೆಂಬರ್ ದಿಸ್ ವರ್ಡ್ ಅನ್ಫೇವರೇಬಲ್ ಅಂದರೆ ಅನ್ಫೇವರೇಬಲ್. ಓಕೆ, ಅನ್ಫೇವರೇಬಲ್ ಅಂತಂದರೆ ಅವಕ್ಕೆ ಸರಿಯಾಗಿ ಊಟ ಸಿಗದೇ ಇದ್ದರೆ ಅಥವಾ ಟೆಂಪ್ರೇಚರ್ ವೇರಿಯೇಷನ್ ಇದ್ದರೆ, ಲೈಟ್ ವೇರಿಯೇಷನ್ ಇದ್ದರೆ, ಅಂದರೆ ಅವಕ್ಕೆ ಅಪೋಸಿಟ್ ಆಗುವಂತಹ ಎನ್ವಿರಾನ್ಮೆಂಟ್ ಕಂಡೀಷನ್ ಇತ್ತು ಅಂತಂದರೆ, ಅವಾಗೇನಾಗುತ್ತೆ, ಇದರಲ್ಲಿರುವಂತಹ ಕೆಲವೊಂದು ಸ್ಪೆಷಲ್ ಸೆಲ್ಸು ಒಂದು ಹೊಸ ಸ್ಟ್ರಕ್ಚರನ್ನು ಇವು ಒಳಗಡೆ ಫಾರ್ಮ್ ಮಾಡ್ಕೋತಾಳೆ. ಓಕೆ, ಇದೇನು ಹೊಸ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನು ಜೆಮ್ಯೂಲ್ ಅಂತ ಕರೀತಾರೆ. ಜೆಮ್ಯೂಲ್ ಇಲ್ಲಿ ಫಾರ್ಮ್ ಆಗಿದೆಯಲ್ಲ, ಜೆಮ್ಯೂಲ್ ಫಾರ್ಮೇಷನ್. ಸೊ ಈ ಜಮ್ಯುಲ್ ಫಾರ್ಮೇಷನಿಗೆ ನಮ್ಮ ಹೊರಗಡೆ ಈ ರೀತಿ ಸ್ಪಿಕ್ಯೂಲ್ಸ್ ಥರ ಸ್ಟ್ರಕ್ಚರ್ಸ್ ಕಾಣ್ತಾ ಇದ್ದಾವೆ. ಈ ಇದರಲ್ಲೂ ಕೂಡ ಸಾಕಷ್ಟು ಸ್ಪಿಕ್ಯೂಲ್ ಸ್ಟ್ರಕ್ಚರ್ಸ್ ಇರ್ತವೆ, ಕ್ಯಾಲ್ಶಿಯಂ ಅಥವಾ ಸಿಲಿಕಾಯಿಂದ ಆಗಿರುವಂತಹ ಸ್ಟ್ರಕ್ಚರ್. ಸೊ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ ಇದೇನು ಮೇನ್ ಪೇರೆಂಟ್ ಬಾಡಿ ಇದೆಯಲ್ಲ, ಇಟ್ ವಿಲ್ ಫಾರ್ಮ್ ಅ ಸ್ಪೆಷಲ್ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಜೆಮ್ಯೂಲ್. ಓಕೆ, ಸೊ ಈ ಅನ್ಫೇವರೇಬಲ್ ಕಂಡೀಷನ್ಸ್ ಮುಗಿಯೋವರೆಗೂ, ಅನ್ಫೇವರೇಬಲ್ ಕಂಡೀಷನ್ಸ್ ಮುಗಿಯೋವರೆಗೂ ಇದು ಫುಲ್ ಜೆಮ್ಯುಲ್ ಹಂಗೇ ಉಳಿದಿರುತ್ತೆ, ಇದೆಲ್ಲ ಹೋಗ್ಬಿಡುತ್ತೆ ಸತ್ತು. ಯಾಕೆ ಸಹಿತೆ, ಯಾಕಂದರೆ ಅಲ್ಲಿ ಅನ್ಫೇವರೇಬಲ್ ಕಂಡೀಷನ್ ಇದೆ, ಅಥವಾ ವಾಟರ್ ಇಲ್ಲದೆ ಇದ್ದಾಗ, ವಾಟರ್ ಕಡಿಮೆ ಇದ್ದಾಗ, ಆಹಾರ ಇಲ್ಲದೆ ಇದ್ದಾಗ ಇದು ಮೇನ್ ಎನಿಮಲ್ ಬಾಡಿ ಇದು ಹೋಗ್ಬಿಡ್ತು, ಬಟ್ ಅದು ಜೆಮ್ಯುಲ್ ಅಂತಹ ಒಂದು ಸ್ಟ್ರಕ್ಚರನ್ನು ಬಿಟ್ಟು ಹೋಗಿದೆ. ಸೊ ಈ ಜೆಮ್ಯುಲು ಹಾಗೇ ಇರುತ್ತೆ, ಯಾವಾಗ ಕಂಡೀಷನ್ಸ್ ಫೇವರೇಬಲ್ ಆಗ್ತಾವಲ್ಲ, ಅಂದರೆ ಯಾವಾಗ ಅವಕ್ಕೆ ನೀರು ಸಿಗುತ್ತೆ, ಟೆಂಪ್ರೇಚರ್ ಫುಡ್ ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಈ ಜೆಮ್ಯೂಲಿಂದ ಮತ್ತೆ ಒಂದು ಹೊಸ ಸ್ಪಾಂಜು ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಜೆಮ್ಯೂಲ್ ಫಾರ್ಮೇಷನ್ ಈಸ್ ಆಲ್ಸೋ ಅ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಯಾಕೆ, ಅಲ್ಟಿಮೇಟ್ಲಿ ಇಲ್ಲಿ ಒಂದು ಹೊಸ ಸ್ಪಾಂಜು ಬೆಳೆದಿದೆ. ಓಕೆ, ಸೊ ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆ್ಯಸ್ ಜೆಮ್ಯೂಲ್, ವಿಚ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಸ್ಪಾಂಜಸ್. ನೋ ನೆಕ್ಸ್ಟ್ ಒನ್ ಈಸ್ ಎನ್ಸಿಸ್ಟೇಷನ್ ಇನ್ ಅಮೀಬಾ. ಸೊ ಇದನ್ನು ಕೂಡ ಒನ್ ಟೈಪ್ ಆಫ್ ಸ್ಪೊರುಲೇಷನ್ ಅಂತ ಹೇಳ್ತಾರೆ, ಕೆಲವೊಬ್ಬರು ಇದನ್ನು ಮಲ್ಟಿಪಲ್ ಫ್ಯೂಜನ್ ಅಂತಲೂ ಹೇಳ್ತಾರೆ. ಅಮೀಬಾ ಕೇಸಲ್ಲಿ ಏನಾಗುತ್ತೆ, ಸೀನ್ ದಿಸ್ ಈಸ್ ಅ ಇರ್ರೆಗ್ಯುಲರ್ ಅಮೀಬಾ. ಓಕೆ, ಅಮೀಬಾದಲ್ಲಿ ನಾವು ಆಲ್ರೆಡಿ ಬೈನರಿ ಫ್ಯೂಜನನ್ನು ಕಲ್ತಿದ್ದೀವಿ. ಸೊ ಅಮೀಬಾ ಕೂಡ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್, ಪ್ರತಿಕೂಲ ಪರಿಸ್ಥಿತಿ, ಅನುಕೂಲ ಅಲ್ಲ ಅನಾನುಕೂಲ ಪರಿಸ್ಥಿತಿ ಇದ್ದಾಗ ಈ ಅಮೀಬಾ ಏನು ಮಾಡುತ್ತೆ, ತನ್ನ ಸುತ್ತಲೂ ಒಂದು ಕವರಿಂಗನ್ನು ಬಳಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ದಿಸ್ ಈಸ್ ಅಮೀಬಾ. ಓಕೆ, ಸೊ ನಾವು ದ ಕಂಡೀಷನ್ಸ್ ಆರ್ ನಾಟ್ ಫೇವರೇಬಲ್. ಓಕೆ, ಅದು ಬದುಕಲಿಕ್ಕೆ ಕಂಡೀಷನ್ಸ್ ಇವಾಗ ಸರಿಯಾಗಿಲ್ಲ, ಆವಾಗ ಇದ್ರ ಬಾಡಿ ಹೊರಗಡೆ ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಅ 3-layered ಸ್ಟ್ರಕ್ಚರ್. ಈ ರೀತಿಯಾದಂತಹ ಕೆಲವೊಂದು ಸಿಕ್ರೀಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ, ಕೆಮಿಕಲ್ ಸಿಕ್ರೀಷನನ್ನು. ಸೊ ಇದೇನು ಲೇಯರ್ ಇದೆಯಲ್ಲ, ಇದನ್ನು ಸಿಸ್ಟ್ ಅಂತ ಕರೀತಾರೆ, ಸಿಸ್ಟ್ ಫಾರ್ಮೇಷನ್. ಓಕೆ, ಸಿಸ್ಟ್ ಫಾರ್ಮೇಷನ್ ಯಾವಾಗ ಇದು, ಇಟ್ ಈಸ್ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್, ಅನ್ಫೇವರೇಬಲ್ ಕಂಡೀಷನ್ಸ್. ಓಕೆ, ಸೊ ಇದು ಸಿಸ್ಟ್ ಫಾರ್ಮೇಷನ್ ಆಯಿತು. ಯಾವುದಿದು ಸಿಸ್ಟ್ ಫಾರ್ಮೇಷನ್ ಏನು ಹಂಗಂದರೆ, ಇಟ್ ಈಸ್ ಅ 3-layered. ಅಲಾಂಗ್ ವಿತ್ ಮೀ ಪ್ಲೀಸ್ ಪ್ರಾಕ್ಟೀಸ್ ಆಲ್ ದಿ, ಸುಮ್ಮನೆ ಕುತ್ಕೊಂಡು ವಿಡಿಯೋ ನೋಡಬೇಡಿ. 3-layered ಹಾರ್ಡ್ ವಾಲ್, ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಸಿಸ್ಟ್ ಅಂತ ಕರಿತಾ ಇದ್ದೀವಿ. ಸೊ ಈ ಸಿಸ್ಟು ಹಾಗೇ ಸಾಕಷ್ಟು ದಿವಸವರೆಗೂ, ತಿಂಗಳವರೆಗೂ ಹಾಗೇ ಇರುತ್ತೆ. ಓಕೆ, ಒಂದ್ಸತಿ ಫೇವರೇಬಲ್ ಕಂಡೀಷನ್ ಸ್ಟಾರ್ಟ್ ಆಯಿತು ಅಂದರೆ, ಫೇವರೇಬಲ್ ಕಂಡೀಷನ್ಸ್ ಅಂತಂದರೆ ಏನು, ಈಕ್ವಲ್ ಯಾವುದು ಅವು, ಅದಕ್ಕೆ ಬೇಕಾದಂತಹ ಸಫಿಷಿಯೆಂಟ್ ಫುಡ್ ಮತ್ತು ವಾಟರ್ ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆದಾಗ, ಇದೇನು ಒಳಗಡೆ ಒಂದು ಅಮೀಬಾ ಇದೆಯಲ್ಲ, ನಾವು ದಿಸ್ ಈಸ್ ದ ಸಿಸ್ಟ್ 1, 2 ಆ್ಯಂಡ್ ದಿಸ್ ಈಸ್ ದ 3rd ಲೇಯರ್, ಇದು ಸಿಸ್ಟ್ ಇದೆ. ಸೊ ಒಳಗಡೆ ಏನಿದೆ ಇವಾಗ, ಒಳಗಡೆ ಅಮೀಬಾ ಇದೆ, ಹೌದಾ? ಸೊ ಈ ಅಮೀಬಾ ಏನು ಮಾಡುತ್ತೆ, ಅದು ಫುಲ್ಲು ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಅಮೀಬಾ, ಇದು ಫುಲ್ ಡಿವೈಡ್ ಆಗ್ತಾ ಆಗ್ತಾ, ಓಕೆ, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫಾರ್ಮಿಂಗ್ ದ ನ್ಯೂ ಸ್ಮಾಲ್ ಸ್ಪೋರ್ಸ್. ಇವನ್ನ ಡಾಟರ್ ಅಮೀಬಾ ಅಂತಲೂ ಹೇಳ್ತಾರೆ. ಓಕೆ, ಸೊ ಒಂದ್ಸತಿ ಇದು ಒಳಗಡೆ, ದಿಸ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ ಫ್ಯೂಜನ್. ಇಲ್ಲಿ ಮಲ್ಟಿಪಲ್ ಫ್ಯೂಜನ್, ಓಕೆ, ಒಂದು ಸೆಲ್ ಇರೋದು ಡಿವೈಡ್ ಆಗ್ತಾ ಆಗ್ತಾ ಇದು ಸಾಕಷ್ಟು ಹೊಸ ಸ್ಮಾಲ್ ಸೆಲ್ಸ್ಗಳನ್ನು, ಸ್ಪೋರ್ಸ್ಗಳನ್ನು ಇದು ಫಾರ್ಮ್ ಮಾಡ್ತಾ ಇದೆ. ಸೊ ಒಂದ್ಸತಿ ಕಂಪ್ಲೀಟಾಗಿ ಮಲ್ಟಿಪಲ್ ಫ್ಯೂಜನ್ ಆಯಿತು ಅಂತಂದರೆ, ಇದೇನು ಹೊರಗಡೆ ಸಿಸ್ಟ್ ಇದೆಯಲ್ಲ, ಅದು ಫುಲ್ ಓಪನ್ ಆಗಿಬಿಡುತ್ತೆ. ಸೊ ನಾವು ಕರೆಕ್ಟಾಗಿ ತೋರಿಸ್ಬೇಕು ಅಂತಂದರೆ, ದ ಸೇಮ್ ಕಲರ್ ವಿಲ್ ಚೂಸ್ ಅಗೇನ್. ಸೊ ಹೊರಗಡೆ ಇರುವಂತಹ ಸಿಸ್ಟು ಇಟ್ ವಿಲ್ ಬಸ್ಟ್ ಓಪನ್.
ಸೊ ಅದು ಒಂದು ಸತಿ ಬರ್ಸ್ಟ್ ಓಪನ್ ಆಯಿತು ಅಂತಂದರೆ ಅಲ್ಲಿಂದ ಒಳಗಡೆ ಇರುವಂತಹ ಎಲ್ಲ ಸ್ಮಾಲ್ ಸ್ಮಾಲ್ ಡಾಟರ್ ಅಮೀಬಾ ಇದಾವಲ್ಲ ಅವೆಲ್ಲ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಹೊರಗಡೆ ಬಂದ ತಕ್ಷಣ ಅವಕ್ಕೆ ಇವಾಗ ಎಂಥ ಎನ್ವಿರಾನ್ಮೆಂಟ್ ಇದೆ, ಫೇವರೇಬಲ್ ಕಂಡೀಷನ್ಸ್ ಇದೆ. ಸೊ ಒಂದೊಂದು ಇದೇನು ಸ್ಮಾಲ್ ಅಮೀಬೆ ಇದೆಯಲ್ಲ, ಇದನ್ನು ಸ್ಮಾಲ್ ಅಮೀಬಾ ಹೇಳ್ಬೋದು, ಸ್ಪೋರ್ಸ್ ಅಂತಲೂ ಹೇಳ್ಬೋದು. ಸೊ ಒಂದೊಂದರಿಂದ ಹೊಸದೊಂದು ಮತ್ತೆ ಅಮೀಬಾ ಬೆಳೆದು ಅದು ಗ್ರೋತ್ ಆಗಿ ಅದು ತನ್ನ ಲೈಫ್ ಸ್ಪ್ಯಾನನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಬಿಕಮ್ಸ್ ಅಗೇನ್, ಇಟ್ ಗ್ರೋಸ್, ಓಕೆ, ಆ್ಯಂಡ್ ಬಿಕಮ್ಸ್ ಮ್ಯಾಚ್ಯೂರ್ ಅಮೀಬಾ, ಮ್ಯಾಚ್ಯೂರ್ ಅಮೀಬಾ. ಓಕೆ, ಸೊ ಹೊರಗಡೆ ಇರುವಂತಹ ಎನ್ವಿರಾನ್ಮೆಂಟಲ್ಲೇ ಡಿಪೆಂಡೆಂಟ್ ಆಗಿ ಅವು ಬೈನರಿ ಫ್ಯೂಷನ್ನು ಮಾಡ್ಬೋದು ಅಥವಾ ಎನ್ಸಿಸ್ಟ್ ಫಾರ್ಮೇಷನನ್ನು ಮಾಡ್ಕೋಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಯಾಕೆ ಇಲ್ಲಿ ಅಸೆಕ್ಷುವಲ್? ಬಿಕಾಸ್ ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವಾಲ್ವ್ ಹಿಯರ್. ಸೊ ಒಂದು ಪೇರೆಂಟ್ ಬಾಡಿಯಿಂದ ನಮಗೆ ಸಾಕಷ್ಟು ಹೊಸ ಅಮೀಬಾಗಳು ಸಿಗ್ತಾ ಇದ್ದಾವೆ. ಸೊ ದಿಸ್ ಇಸ್ ಅ ಟೈಪ್ ಆಫ್ ಅಗೇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ನೌ ಲಾಸ್ಟ್ ಒನ್ ಈಸ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ನಾವು ವಾಟ್ ಯು ಮೀನ್ ಬೈ ವೆಜಿಟೇಟಿವ್ ವರ್ಡ್ ಮೊದಲಿದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ಕಳೆದ ವಿಡಿಯೋದಲ್ಲಿ ನಾವು ಪ್ಲ್ಯಾಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲ್ಯಾಂಟು ಅದು ಫಸ್ಟು ಬರ್ತ್ ಆಗುತ್ತೆ, ಹುಟ್ಕೊಳ್ಳುತ್ತೆ ಬೀಜದಿಂದ, ಹೌದಾ? ಅದು ಬೆಳೀತಾ ಬೆಳೀತಾ ಯಾವ ಸ್ಟೇಜನ್ನು ಅಟೈನ್ ಮಾಡ್ಕೊಳ್ಳುತ್ತೆ? ವೆಜಿಟೇಟಿವ್ ಫೇಸನ್ನು, ವೆಜಿಟೇಟಿವ್ ಫೇಸಲ್ಲಿ ಬರುತ್ತೆ. ಅದೇ ನೆಕ್ಸ್ಟ್ ಬೆಳೀತಾ ಬೆಳೀತಾ ರಿಪ್ರೊಡಕ್ಷನ್ ಮಾಡುತ್ತೆ, ಆ್ಯಂಡ್ ಒಂದು ದಿನ ಅದು ಸತ್ತು ಹೋಗುತ್ತೆ. ಸೊ ಇದು ವೆಜಿಟೇಟಿವ್ ಫೇಸ್ ಅಂದರೆ ಏನು? ಕಂಪ್ಲೀಟಾಗಿ ಗ್ರೋ ಆಗ್ತಿರುವಂತಹ ಒಂದು ಪ್ಲ್ಯಾಂಟ್ ಅಂತ ಅರ್ಥ. ವೆಜಿಟೇಟಿವ್ ಪ್ರೊಪಗೇಷನಲ್ಲಿ ಏನಾಗುತ್ತೆ, ಎಕ್ಸ್ಪೆಷಲಿ ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್, ವಿ ಹ್ಯಾವ್ ಟು ಸ್ಟಡಿ. ಸಿ, ದಿಸ್ ಈಸ್ ದ ಸಾಯಿಲ್. ಓಕೆ, ಕೆಳಗಡೆ ರೂಟ್ ಇದೆ, ಮೇಲ್ಗಡೆ ಏನಿದೆ, ನಾವು ದಿಸ್ ಈಸ್ ದ ಸ್ಟೆಮ್ ಆ್ಯಂಡ್ ವಿಲ್ ಶೋ ಸಮ್ ಲೀವ್ಸ್ ಹಿಯರ್. ನಾವು ದಿಸ್ ಈಸ್ ಒನ್ ಪ್ಲ್ಯಾಂಟ್, ಇದು ಮುಂದೆ ಹಿಂಗೆ ಬೆಳೀತಾ ಹೋಗುತ್ತೆ, ಇಮ್ಯಾಜಿನ್ ಮಾಡಿ. ಸೊ ಸ್ಟೆಮ್ ಇದೆ, ಲೀಫ್ ಇದೆ, ಮತ್ತು ಇಲ್ಲಿ ರೂಟ್ ಇದೆ, ಹೌದಾ? ಇದು ಬೇಸಿಕ್ ಇರಲೇಬೇಕು, ರೂಟ್, ದೆನ್ ಸ್ಟೆಮ್, ಆ್ಯಂಡ್ ದೀಸ್ ಆರ್ ದ ಲೀವ್ಸ್. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಕೇಸ್ ಯಾವುದಾದ್ರೂ ಪ್ಲ್ಯಾಂಟ್ ಪಾರ್ಟಿಂದ ಆದರೆ ಅಂತಹ ರಿಪ್ರೊಡಕ್ಷನ್ನ ನಾವು ವೆಜಿಟೇಟಿವ್ ಪ್ರೊಪಗೇಷನ್, ವೆಜಿಟೇಟಿವ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಬೇಸಿಕ್ ಆಗಿ ವೆಜಿಟೇಟಿವ್ ಪ್ರೊಪಗೇಷನ್ ಅಂದರೆ ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್, ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಇಟ್ ಕ್ಯಾನ್ ಬಿ ಎ ರೂಟ್, ಇಟ್ ಕ್ಯಾನ್ ಬಿ ಎ ಸ್ಟೆಮ್ ಅಥವಾ ಶೂಟ್ ಅಂತಲೂ ಕರಿತೀವಿ, ಆರ್ ಇಟ್ ಕ್ಯಾನ್ ಬಿ ಎ ಲೀಫ್. ಸೊ ಯಾವುದಾದ್ರೂ ಒಂದು ಪಾರ್ಟನ್ನು ಇಟ್ಕೊಂಡು ನಾವು ಹೊಸದೊಂದು ಪ್ಲ್ಯಾಂಟನ್ನು ಏನಾದರೂ ಬೆಳೆಸಿದರೆ ಅದನ್ನು ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ನಾವು ಕೆಲವೊಂದನ್ನು ಸ್ಟಡಿ ಮಾಡಬೇಕು. ರೂಟಿಂದ ಒಂದು ಎಕ್ಸಾಂಪಲ್, ಲೀಫಿಂದ ಒಂದು ಎಕ್ಸಾಂಪಲ್, ಮತ್ತು ಸ್ಟಮ್ಮಿಂದ ಕೆಲವೊಂದು ಎಕ್ಸಾಂಪಲ್ಸನ್ನು ಸ್ಟಡಿ ಮಾಡೋಣ. ಸೊ ಫಸ್ಟ್ ವಿ ವಿಲ್ ಟೇಕ್ ದ ರೂಟ್, ವೆಜಿಟೇಟಿವ್ ಪ್ರೊಪಗೇಷನ್ ವಿತ್ ದ ಹೆಲ್ಪ್ ಆಫ್ ರೂಟ್. ಸಿ, ಈ ರೂಟನ್ನು, ರೂಟಿಂದ ಬರುವಂತಹ, ಸ್ಟೆಮ್ಮಿಂದ ಬರುವಂತಹ, ಲೀಫಿಂದ ಬರುವಂತಹ ಏನು ಸ್ಟ್ರಕ್ಚರ್ಸ್ ಇದಾವಲ್ಲ, ಮುಂದೆ ಅವು ಹೊಸ ಪ್ಲ್ಯಾಂಟನ್ನ ಡೆವಲಪ್ ಮಾಡ್ತಾವಲ್ಲ, ಅವನ್ನ ನಾವು ಪ್ರೊಪೊಗ್ಯೂಲ್ಸ್ ಅಂತಲೂ ಕರಿತೀವಿ. ಪ್ರೊಪೊಗ್ಯೂಲ್ಸ್, ವೆಜಿಟೇಟಿವ್ ಪ್ರೊಪೊಗ್ಯೂಲ್ಸ್ ಅಂತಲೂ ಹೇಳ್ತಾರೆ. ಸಿ, ರೂಟ್ ಏನು ಮಾಡುತ್ತೆ, ರೂಟ್ ಇದೆಯಲ್ಲ, ರೂಟ್ ಕೆಲವೊಂದು ಪ್ಲ್ಯಾಂಟ್ಸ್ನಲ್ಲಿ ರೂಟು ರೂಟ್ ಟ್ಯೂಬರ್ಸ್ ಅನ್ನುವಂತಹ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ರೂಟ್ ಟ್ಯೂಬರ್ಸ್ ಅನ್ನುವಂತಹ ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಸ್ವೀಟ್ ಪೊಟ್ಯಾಟೊ ನಮಗೆ ಗೊತ್ತಿದೆ. ಎಕ್ಸಾಂಪಲ್ ಈಸ್ ಸ್ವೀಟ್ ಪೊಟ್ಯಾಟೊ ಅಂದರೆ ಏನು? ಗೆಣಸು. ಓಕೆ, ಸ್ವೀಟ್ ಪೊಟ್ಯಾಟೊ. ಸಿ, ನಾವು ರೂಟ್ ಬಗ್ಗೆ ಮಾತಾಡ್ತಾ ಇದ್ದೀವ. ಸೊ ದಿಸ್ ಈಸ್ ದ ಸಾಯಿಲ್ ಲೇಯರ್, ಕೆಳಗಡೆ ಇಲ್ಲಿ ರೂಟ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಇದೇನು ರೂಟ್ ಇದೆಯಲ್ಲ, ನಾವು ದಿಸ್ ಈಸ್ ದ ರೂಟ್. ಮೇಲ್ಗಡೆ ಪ್ಲ್ಯಾಂಟನ್ನು ಬಿಟ್ಬಿಡಿ, ಶೂಟ್ ಸಿಸ್ಟಮ್. ಈ ರೂಟ್ ಏನು ಮಾಡ್ಕೊಳ್ಳುತ್ತೆ, ಈ ರೂಟ್ನಲ್ಲಿ ಎಕ್ಸ್ಟ್ರಾ ಫುಡ್ಡು ಈ ರೀತಿ ಡಿಪಾಸಿಟ್ ಆಗಿ ಆ ರೂಟ್ ಫುಲ್ ಸ್ವೆಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಉಪ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಬೆಳೀತಾ ಹೋಗುತ್ತೆ. ಸೊ ಇದು ಒಂದ್ಸತಿ ಪೂರ್ತಿ ಸೋಲನ್ ಆಯಿತು ಅಂತಂದರೆ, ಇದು ಒಂದ್ಸತಿ ಫುಲ್ ಸೋಲನ್ ಆಯಿತು ಅಂತಂದರೆ, ನಾವು ದೀಸ್ ಆರ್ ದ ಸ್ಟ್ರಕ್ಚರ್ಸ್, ರೂಟ್ಸ್ ಇಲ್ಲಿ ಹಾಗೆ ಇದ್ದಾವೆ. ಇಲ್ಲಿ ಎಕ್ಸ್ಟ್ರಾ ಫುಡ್ ಏನು ಪ್ರಿಪೇರ್ ಆಗಿದೆಯಲ್ಲ, ಅದು ಇಲ್ಲಿ ಡಿಪಾಸಿಟ್ ಆಗ್ತಾ ಹೋಗ್ತಾ ಇದೆ ರೂಟ್ನಲ್ಲಿ. ಓಕೆ, ಸೊ ನೀವೇನು ಮಾಡ್ಬೋದು ಅಂತಂದರೆ, ಈ ಪಾರ್ಟಿಂದ ಫುಲ್ ಕೇರ್ಫುಲ್ ಆಗಿ ಈ ಒಂದೊಂದು ಸೋಲನ್ನಾಗಿರುವಂತಹ ರೂಟನ್ನು ಸಪ್ರೇಟ್ ಮಾಡಿ, ಓಕೆ, ಒಂದೊಂದು ಪಾರ್ಟನ್ನು ಸಪ್ರೇಟ್ ಮಾಡಿ ಇವನ್ನ ನೀವೇನಾದರೂ ಬೆಳೆಸಿದ್ರಿ ಅಂತಂದರೆ ಅಂತಹ ಪಾರ್ಟಿಂದ ಹೊಸ ಒಂದು ಮತ್ತೆ ಪ್ಲ್ಯಾಂಟು ಬೆಳ್ಕೊಳ್ಳುತ್ತೆ.
सो वो रूटन इटकू होस प्लांट नावि बेसबूद एक्सापल रूट ट्यूबर्स अदे स्वीट पोटैटोली ना कानबू सो वेजिटेटिव प्रोपगेशन थ्रू रूट ट्यूबर्स एक्सापल स्वीट पोटैटो नेक्स्ट विल टेक द लीफ सो लीफ हे ना प्लांट बेसबू सी एला प्लांटलो प्लांट्स स्पेसिफिक क्यारक्टर्सू कहते ಒಂದು ಪ್ಲಾಂಟ್ ಇದೆ ಇದನ್ನು ನಾವು ಬ್ರಯೋಫೈಲಮ್ ಅಂತ ಹೇಳ್ತೀವಿ ಬ್ರಯೋಫೈಲಮ್ ಓಕೆ ಇದನ್ನು ಸಾಕಷ್ಟು ಸರಿ ನಾವು ಡೆಕೋರೇಟಿವ್ ಪ್ಲಾಂಟ್ ಥರ ಅಂತಲೂ ಬೆಳೆಸ್ತೀವಿ ಬ್ರಯೋಫೈಲಮ್ನಲ್ಲಿ ಏನಾಗುತ್ತೆ ಒಂದು ಲೀಫನ್ನು ತಗೊಂಡ್ರೆ ಈ ರೀತಿ ಒಂದು ಲೀಫ್ ಓಕೆ ಸೊ ಈ ಲೀಫಿಗೆ ಮಿಡ್ ರಿಬ್ ಇರುತ್ತೆ ಇಲ್ಲಿ ವೇನ್ಸ್ ಇರ್ತವೆ ಎಲ್ಲ ಓಕೆ ಬಟ್ ಇಲ್ಲೇನು ಸ್ಮಾಲ್ ಇಲ್ಲಿ ನಾಚ್ ಇದ್ದಾವಲ್ಲ ಈ ಪಾರ್ಟಿಗೆ ಸ್ಮಾಲ್ ಟ್ರಯಾಂಗಲ್ ನಾಚ್ ಇದ್ದಾವಲ್ಲ ಇಲ್ಲಿಂದ ಏನಾಗುತ್ತೆ ಅಂತಂದರೆ ಹೊಸದಾದಂತಹ ಸ್ಮಾಲ್ ಪ್ಲ್ಯಾಂಟ್ಲೆಟ್ಸು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪಾರ್ಟಿಂದ ಪ್ಲ್ಯಾಂಟ್ಲೆಟ್ಸ್ ಅಂತ ಕರಿತಾ ಇದ್ದೀನಿ ಓಕೆ ಅದಕ್ಕೆ ಕೆಳಗಡೆ ಇಲ್ಲಿ ರೂಟ್ಸ್ ಕೂಡ ಇರ್ತವೆ ಓಕೆ ಸೊ ಇಲ್ಲಿ ಕೂಡ ನೀವು ಕೇರ್ಫುಲ್ ಆಗಿ ಈ ಒಂದು ಪಾರ್ಟನ್ನು ಸಪ್ರೇಟ್ ಮಾಡಿ ಕೆಳಗಡೆ ಮಣ್ಣಿನಲ್ಲಿ ಏನಾದರೂ ಬೆಳೆಸಿದರೆ ಅದೊಂದು ಪ್ಲ್ಯಾಂಟ್ಲೆಟ್ಟಿಂದ ಹೊಸದೊಂದು ಬ್ರಯೋಫೈಲಮ್ ಪ್ಲ್ಯಾಂಟು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಯೂ ಕೂಡ ನಾವು ಒಂದು ಹೊಸ ಪ್ಲ್ಯಾಂಟನ್ನು ಲೀಫ್ ಮೂಲಕ ಬೆಳೆಸ್ತಾ ಇದ್ದೀವಿ ಸೊ ಲೀಫ್ ಪ್ರೊಪಗೇಷನ್ ಅಥವಾ ವೆಜಿಟೇಟಿವ್ ಪ್ರೊಪಗ್ಯೂಲ್ಸಿಗೆ ಒಂದು ಎಕ್ಸಾಂಪಲ್ ಯಾವುದು ಬ್ರಯೋಫೈಲಮ್ ಎಕ್ಸಾಮಲ್ಲಿ ಕೇಳ್ಬೋದು ನೆನ್ಪಿಟ್ಕೋಬೇಕು ಓಕೆ ಸೊ ಲೀಫ್ ಏನು ಮಾರ್ಜಿನ್ ಇದೆಯಲ್ಲ ಈ ಲೀಫ್ ಮಾರ್ಜಿನ್ನಿಗೆ ಹೊಸ ಸ್ಮಾಲ್ ಪ್ಲ್ಯಾಂಟ್ಲೆಟ್ಸು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದನ್ನು ನಾವು ಕೇರ್ಫುಲ್ಲಾಗಿ ತೆಗೆದು ಅಥವಾ ಆಟೋಮೆಟಿಕಲಿ ಪ್ಲ್ಯಾಂಟೇ ಅದನ್ನು ಡಿಟ್ಯಾಚ್ ಮಾಡಿ ತನ್ನಿಂದ ಅದನ್ನು ಅದು ಬೇರ್ಪಡಿಸಿ ಒಂದು ಹೊಸ ಪ್ಲ್ಯಾಂಟ್ಸನ್ನು ಬೆಳೆಸುತ್ತೆ So these two are the example for vegetative propagation through root. Idu root matte idu leaf. Okay. Now coming to the stem propagules. Very very important stem propagules. Okay. Better we'll collect the different colors so that it will be very easy for you. Else leave it. We'll take the yellow only. ಸೊ ಸ್ಟೆಮ್ ಪ್ರೊಪಗ್ಯುಲ್ಸಿಗೆ ಕೆಲವೊಂದು ಎಕ್ಸಾಂಪಲ್ ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ರೈಸೋಮ್ ಕೇಳಿರ್ಬೋದು ಹೆಸರು ನೀವು ಫಸ್ಟ್ ಪ್ಯೂನಲ್ಲಿ ರೈಸೋಮ್ ಅನ್ನುವಂತಹ ಒಂದು ಸ್ಟೆಮ್ದು ಒಂದು ಮೋಡಿಫಿಕೇಶನ್ ಓಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ರೈಸೋಮಿಗೆ ಬೆಸ್ಟ್ ಎಕ್ಸಾಂಪಲ್ ಜಿಂಜರ್ ಅಂತಂದ್ರೆ ಏನು ಶುಂಠಿ ಗಿಡ ನೋಡಿದರೆ ಯಾರಾದರೂ ಶುಂಠಿ ಗಿಡವನ್ನು ನೋಡಿದರೆ ಕೆಳಗಡೆ ರೂಟ್ ಏನು ಬೆಳೆಯುತ್ತಲ್ಲ ಮಣ್ಣಿನಲ್ಲಿ ಅಲ್ಲಿ ನಿಮಗೆ ಇನ್ನೊಂದು ಪಾರ್ಟ್ ಬೆಳೆಯುತ್ತೆ ಆ ಪಾರ್ಟ್ ಹೆಂಗಿರುತ್ತೆ ಅಂತಂದರೆ ಸಿ ಶುಂಠಿನೇ ಡ್ರಾ ಮಾಡಿಬಿಡೋಣ ಫಸ್ಟ್ ಜಿಂಜರ್ ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ದ ಜಿಂಜರ್ ನೀವು ಜಿಂಜರನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಅದರ ಮೇಲೆ ಈ ರೀತಿ ಗೆರೆಗಳಿರ್ತವೆ ಹೌದಾ ಜಿಂಜರ್ ಮೇಲ್ಗಡೆ ಹಿಂಗೆ ಸ್ಮಾಲ್ ರೀತಿನಲ್ಲಿ ಗೆರೆಗಳಿರ್ತವೆ ಇದು ಎಲ್ಲಿ ಬೆಳೆಯುತ್ತೆ ಮೇಲ್ಗಡೆ ಪ್ಲ್ಯಾಂಟ್ ಹಾಗೆ ಇರುತ್ತೆ ಕೆಳಗಡೆ ಮಣ್ಣಿನಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಬೆಳೆದು ಇದಕ್ಕೆ ಇಲ್ಲಿ ರೂಟ್ ಕೂಡ ಇರುತ್ತೆ ಕ್ಯಾನ್ ಯು ಇಮ್ಯಾಜಿನ್ ಸೊ ದಿಸ್ ಪಾರ್ಟ್ ವಿ ಆರ್ ಕಾಲಿಂಗ್ ಇಟ್ ಆ್ಯಸ್ ಅ ರೈಸೋಮ್ ಪಾರ್ಟ್ ವಾಟ್ ಈಸ್ ದಿಸ್ ರೈಸೋಮ್ ವೈ ವಿ ಆರ್ ಕಾಲಿಂಗ್ ಇಟ್ ಆ್ಯಸ್ ಅ ಸ್ಟೆಮ್ ಯಾಕಂದರೆ ನಮಗೆ ಸ್ಟೆಮ್ ಅಂದರೆ ಏನು ಈ ಮಣ್ಣಿನಿಂದ ಮೇಲ್ಗಡೆ ಇರಬೇಕು ಉದ್ದಕ್ಕಿರಬೇಕು ಅದ್ರ ಮೇಲೆ ಲೀಫ್ ಇರಬೇಕು ನೋಡ್ ಮತ್ತು ಇಂಟ್ ನೋಡ್ ಇರಬೇಕು ಅಂತ ಅದನ್ನು ನಾವು ಸ್ಟೆಮ್ ಅಂತ ಕರಿತೀವಿ ಇದನ್ನು ಯಾಕೆ ನಾವು ಸ್ಟೆಮ್ ಅಂತ ಕರಿತೀವಿ ಯಾಕಂದರೆ ಇದು ಸಿ ವರ್ಟಿಕಲ್ ಆಗಿ ಬೆಳೀತಾ ಇಲ್ಲ ಹಾರಿಜಾಂಟಲ್ ಆಗಿ ಬೆಳೀತಾ ಇದೆ ಸೊ ಇಟ್ ಈಸ್ ಅಂಡರ್ ಗ್ರೌಂಡ್ ಮಣ್ಣಿನಲ್ಲಿ ಅಂಡರ್ ಗ್ರೌಂಡ್ ಹಾರಿಜಾಂಟಲ್ ಆಗಿ ಮುಂದಕ್ಕೆ ಹಿಂಗೆ ಬೆಳೀತಾ ಹೋಗುತ್ತೆ ವರ್ಟಿಕಲ್ ಅಲ್ಲ ಬೆಳೀತಾ ಹಾರಿಜಾಂಟಲೇ ಹೋಗುತ್ತೆ ಸೊ ವೈ ಹೌ ಯು ಕ್ಯಾನ್ ಟೆಲ್ ದ್ಯಾಟ್ ಇಟ್ ಈಸ್ ಅ ಸ್ಟೆಮ್ ಈ ಪೋರ್ಷನ್ ಮೇಲೆ ನೋಡ್ಸು ಮತ್ತು ಇಂಟರ್ ನೋಡ್ಸ್ ಕಂಡು ಬರ್ತವೆ ನೋಡ್ಸ್ ಮತ್ತು ಇಂಟರ್ ನೋಡ್ಸ್ ಅಂದರೆ ಏನು ಒಂದು ಯಾವುದೋ ಪ್ಲ್ಯಾಂಟದ್ದು ಸ್ಟೆಮ್ ತೊಗೊಂಡ್ರೆ ಈ ರೀತಿ ಲೈನ್ಸ್ ಕಾಣ್ತಾವಲ್ಲ ಆ ಲೈನ್ಸಿಗೆ ನಾವು ನೋಡ್ಸ್ ಅಂತ ಹೇಳ್ತೀವಿ ನೋಡ್ಸ್ ಮಧ್ಯೆ ಇರುವಂತಹ ಸ್ಪೇಸಿಗೆ ಇಂಟರ್ ನೋಡ್ ಅಂತ ಹೇಳ್ತೀವಿ ಯೂಶ್ವಲಿ ಎಲ್ಲಿ ನೋಡ್ಸ್ ಇರ್ತಾವಲ್ಲ ಅಲ್ಲಿ ನಮಗೆ ಲೀಫ್ ಫಾರ್ಮೇಷನ್ ಇರುತ್ತೆ ಪ್ಲ್ಯಾಂಟ್ಸ್ನಲ್ಲಿ ಇದು ಬೇಸಿಕ್ ನಮಗೆ ಗೊತ್ತಿದೆ ಸೊ ಈ ಜಿಂಜರ್ ಪಾರ್ಟ್ ಏನಿದೆಯಲ್ಲ ಅದರ ಮೇಲೂ ಕೂಡ ನಮಗೆ ನೋಡ್ಸ್ ಮತ್ತು ಇಂಟರ್ ನೋಡ್ಸ್ ಕಾಣ್ತವೆ ಓಕೆ ಅದಲ್ಲದೇ ಈ ನೋಡ್ ಇದೆಯಲ್ಲ ಆ ನೋಡ್ನಲ್ಲಿ ಒಂದು ಸ್ಮಾಲ್ ಬಡ್ ಥರ ಸ್ಟ್ರಕ್ಚರು ಫಾರ್ಮ್ ಆಗ್ತಾ ಇರುತ್ತೆ ಇವನ್ ಯು ಕ್ಯಾನ್ ಸಿ ದ ಸ್ಕೇಲಿ ಲೀವ್ಸ್ ಮನೆಯಲ್ಲಿ ಜಿಂಜರ್ ಇದ್ದ ತೆಗೆದು ನೋಡಿ ಎಲ್ಲಿ ನೋಡ್ಸ್ ಇದೆಯಲ್ಲ ಅಲ್ಲಿ ಚಿಕ್ಕದಾದಂತಹ ಒಂದು ಸ್ಮಾಲ್ ಹಿಂಗೆ ಲೀಫ್ ಇರ್ತವೆ ಯು ಕ್ಯಾನ್ ಅಬ್ಸರ್ವ್ ಇಟ್ ಕೇರ್ಫುಲಿ ಈ ರೀತಿ ಒಂದು ಲೀಫ್ ಫಾರ್ಮೇಷನ್ ಇರುತ್ತೆ
ಸೊ ಎಲ್ಲೆಲ್ಲಿ ನೋಡ್ಸ್ ಇದಾವಲ್ಲ ಅಲ್ಲಿ ಒಂದು ಬಡ್ ಅಂತ ಫಾರ್ಮ್ ಆಗಿ, ಓಕೆ, ಒಂದು ಬಡ್ ಅಂತ ಫಾರ್ಮ್ ಆಗಿ ನೋಡಿರುವಂಥ ಪ್ಲೇಸ್ನಲ್ಲಿ ಆ ಬಡ್ಡಿಂದ ಒಂದು ಹೊಸ ಪ್ಲ್ಯಾಂಟು ಈಸಿಯಾಗಿ ಬೆಳೀಬೋದು. ಸೊ ನೀವು ಕೇರ್ಫುಲ್ ಆಗಿ ಜಿಂಜರದ್ದು ಈ ಪಾರ್ಟನ್ನು ಕಟ್ ಮಾಡಿ, ಎಲ್ಲಿ ಬಡ್ಡಿದೆಯಲ್ಲ ಆ ಪಾರ್ಟನ್ನು, ಇವಾಗ ನೀವು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಬಡ್ಡೆ ಇಲ್ಲ, ಬಡ್ ಎಲ್ಲಿ ಫಾರ್ಮ್ ಆಗಿದೆಯಲ್ಲ ಅಲ್ಲಿ ಕಟ್ ಮಾಡಿ ಆ ಪೋರ್ಷನ್ ಏನಾದರೂ ಮಣ್ಣಿಗಿಟ್ಟರೆ ಹೊಸದಾದಂತಹ ಒಂದು ಜಿಂಜರ್ ಪ್ಲ್ಯಾಂಟನ್ನು ನಾವು ಬೆಳೆಸ್ಬೋದು. ಸೊ ವಾಟ್ ಈಸ್ ದಿಸ್ ಅಂಡರ್ಗ್ರೌಂಡ್ horizontally growing stem? We call it as a rhizome. So rhizome is a type of root modification, example for vegetative propagation. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಇನ್ನೂ ಒಂದಿದೆ, ಅದನ್ನು ಬಲ್ಬ್ ಅಂತ ಕರೀತಾರೆ. ಬಲ್ಬ್ ನಾವು ಎಕ್ಸಾಂಪಲ್ ಯಾವುದು ಬಲ್ಬಿಗೆ? ಆನಿಯನ್. ಓಕೆ, ಆನಿಯನ್ ಗಿಡ ನೋಡಿದ್ದಾರ ಹೊಲ ಮನೆ ಇದ್ದು ಯಾರಾದರೂ ಇದ್ದರೆ. ಸೊ ಆನಿಯನಲ್ಲಿ ಏನಾಗುತ್ತೆ, ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಮೇಲ್ಗಡೆ ಹಿಂಗೆ ನಿಮಗೆ ಆನಿಯನ್ಸದ್ದು ಎಲೆಗಳು ಸಿಗ್ತಾ ಹೋಗ್ತವೆ. ಓಕೆ, ಇಲ್ಲಿ ಮೇಲ್ಗಡೆ ಎಲೆ ಇರುತ್ತೆ ಆನಿಯನ್ಸದ್ದು, ಆ್ಯಂಡ್ ಇಫ್ ಯು ಕೇರ್ಫುಲ್ಲಿ ಅಬ್ಸರ್ವ್ ಕೆಳಗಡೆ ಹಿಂಗೆ ರೂಟ್ಸ್ ಇರ್ತವೆ. ಓಕೆ, ಸಿ, ಒಂದು ಗಿಡ ಅಂತಂದರೆ ರೂಟ್ ಇರಬೇಕು, ಶೂಟ್ ಇರಬೇಕು, ಅಂದರೆ ಸ್ಟೆಮ್ ಇರಬೇಕು, ಸ್ಟೆಮ್ಮಿಗೆ ನೋಡ್ ಇಂಟರ್ ನೋಡ್ ಬಡ್ಸ್ ಇರಬೇಕು, ಮತ್ತು ಲೀಫ್ ಇರಬೇಕು. ಸೊ ಇದರಲ್ಲಿ ಯಾವುದು ಸ್ಟೆಮ್ಮು ಅಂತಂದರೆ, ಇಲ್ಲ ಇಲ್ಲಿದೆಯಲ್ಲ ಫುಲ್ ಕಾಂಪ್ರೆಸ್ಡ್ ಆಗಿರುವಂತಹ ಸ್ಟ್ರಕ್ಚರು, ಅದು ಫುಲ್ಲು ನೀವು ಈ ಸ್ಟೆಮ್ಮನ್ನು ಮೇಲೆ ಮತ್ತು ಕೆಳಗಡೆಯಿಂದ ಏನಾದರೂ ಪ್ರೆಸ್ ಮಾಡಿಬಿಟ್ರೆ ಅದು ಚಪ್ಟಿ ಆಗಿಬಿಡುತ್ತೆ. ಅದನ್ನೇ ನಾವಿಲ್ಲಿ ಡ್ರಾ ಮಾಡಿರೋದು, ಫುಲ್ ಫ್ಲ್ಯಾಟೆಂಡ್ ಸ್ಟೆಮ್. ಓಕೆ, ಈ ಸ್ಟೆಮ್ಮಿಗೆ ಕೆಳಗಡೆಯಿಂದ ರೂಟ್ಸ್ ಇರ್ತವೆ. ಸ್ಟೆಮ್ ಅಂತಂದರೆ ಅಲ್ಲೇನು ಬಡ್ಸ್ ಇದಾವಲ್ಲ ಅಲ್ಲಿಂದ ಲೀಫ್ ಹುಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಟೂ ಟೈಪ್ಸ್ ಆಫ್ ಲೀವ್ಸ್ ಆರ್ ಸೀನ್ ಹಿಯರ್. ಒಂದು ನಾವೇನು ಪಲ್ಲೆಗೆಲ್ಲ ಹಾಕ್ತೀವಲ್ಲ ಗ್ರೀನ್ ಕಲರ್ದು ಈರುಳ್ಳಿ ಎಲೆ ಅಂತ ಹೇಳ್ತೀವಲ್ಲ, ಅದು ಒಂಥರ ಲೀಫು. ಆಮೇಲೆ ಇದೇನು ನಾವು ಈರುಳ್ಳಿನ ತಿಂತೀವಲ್ಲ, ಇದು ಪ್ರತಿಯೊಂದು ಒಂದೊಂದು ಲೇಯರ್ ಅಂದರೆ ಒಂದೊಂದು ಲೀಫ್ ಇದ್ದಂಗೆ, ಮೋಡಿಫೈಡ್ ಫ್ಲೆಶ್ ಲೀಫ್ ಇದ್ದಂಗೆ. ಓಕೆ, ಇಲ್ಲೇನಾಗುತ್ತೆ ಅಂದರೆ ಇದೇನು ಸ್ಟೆಮ್ ಇದೆಯಲ್ಲ, ಓಕೆ, ಇದರ ಮೇಲ್ಗಡೆ ಕೆಲವೊಂದು ಬಡ್ಸ್ ಫಾರ್ಮ್ ಆಗ್ತವೆ. ಓಕೆ, ಕೆಲವೊಂದು ಬಡ್ಸು ಇಲ್ಲಿ ಫಾರ್ಮ್ ಆಗ್ತವೆ. ಸೊ ಈ ಬಡ್ಸನ್ನು ಇಟ್ಕೊಂಡು ನಾವು ಹೊಸ ಪ್ಲ್ಯಾಂಟನ್ನು ಫಾರ್ಮ್ ಮಾಡ್ಬೋದು. ಸೊ ಕೇರ್ಫುಲ್ ಆಗಿ ನಾವು ಈ ಪಾರ್ಟನ್ನು ಐಡೆಂಟಿಫೈ ಮಾಡಿ ಕಟ್ ಮಾಡಿ ಮಣ್ಣಿನಲ್ಲಿ ಏನಾದರೂ ಹಾಕಿದ್ವಿ ಅಂತಂದರೆ, ಸೊ ಇದೇನು ಬಡ್ ಇದೆಯಲ್ಲ ಈ ಬಡ್ಡು ಹೊಸದಾದಂತಹ ಒಂದು ಈರುಳ್ಳಿ ಪ್ಲ್ಯಾಂಟನ್ನು ಕೊಡುತ್ತೆ. ಅಗೇನ್ ದೀಸ್ ಆರ್ ದ ರೂಟ್ಸ್. ಓಕೆ, ಸೊ ಬಲ್ಬ್ ಫಾರ್ಮೇಷನ್, ಬಲ್ಬ್ ಅಂದರೆ ಅದು ಒಂದು ಸ್ಟೆಮ್ ಮಾಡಿಫಿಕೇಶನ್, ಇದು ರೂಟ್ ಮಾಡಿಫಿಕೇಶನ್, ಇದು ಲೀಫ್ ಮಾಡಿಫಿಕೇಶನ್. ಇಲ್ಲಿ ನಾವು ಕಲಿತಾ ಇರೋದು ಇದು ಸ್ಟೆಮ್ ಮಾಡಿಫಿಕೇಶನ್, ಇಟ್ ಈಸ್ ಅ ಫ್ಲ್ಯಾಟನ್ಡ್ ಸ್ಟೆಮ್ ಹಿಯರ್, ಇದರಲ್ಲಿ ಆನಿಯನ್ನಲ್ಲಿ. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್. ಥರ್ಡ್ ಒನ್ ಇನ್ನೂ ಒಂದಿದೆ, ಇದನ್ನು ನಾವು ಟ್ಯೂಬರ್ ಅಂತ ಹೇಳ್ತೀವಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್ ಟ್ಯೂಬರ್, ಅದಕ್ಕೆ ಇದನ್ನು ನಾವು ರೂಟ್ ಟ್ಯೂಬರ್ ಅಂತ ಹಾಕಿರೋದು. ಜಸ್ಟ್ ಟ್ಯೂಬರ್ ಅಂತಂದರೆ ಇದು ಸ್ಟೆಮ್ದು ಮಾಡಿಫಿಕೇಶನ್. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಪೊಟ್ಯಾಟೋ, ಅಂದರೆ ಆಲೂಗಡ್ಡೆ. ಓಕೆ, ಸಿ, ಇಲ್ಲಿ ಸ್ವೀಟ್ ಪೊಟ್ಯಾಟೋ ಎಕ್ಸಾಂಪಲ್ ಇತ್ತು, ಇಲ್ಲಿ ಪೊಟ್ಯಾಟೋ. ಪೊಟ್ಯಾಟೋ ಹೆಂಗೆ ಫಾರ್ಮ್ ಆಗುತ್ತೆ? ಪೊಟ್ಯಾಟೋ ಫಾರ್ಮ್ ಆಗಬೇಕಂದ್ರೆ ಮೇಲ್ಗಡೆ ಪ್ಲ್ಯಾಂಟ್ ಬಿಟ್ಬಿಡಿ. ಓಕೆ, ಇದು ಪ್ಲ್ಯಾಂಟ್. ಓಕೆ, ಇದು ಸಾಯ್ಲ್ ಇದೆ, ಕೆಳಗಡೆಯಲ್ಲಿ ಸ್ಟ್ರಕ್ಚರ್. ಓಕೆ, ನಾವು ಇಲ್ಲಿ ಮುಂದುಗಡೆ ನೀವು ತೆಗೆದು ನೋಡಿದರೆ ಇಲ್ಲಿ ನಿಮಗೆ ಪೊಟ್ಯಾಟೋ ಸಿಗ್ತವೆ, ಹೌದಾ? ಸೊ ವಾಟ್ ಈಸ್ ದಿಸ್ ಪೊಟ್ಯಾಟೋ? ಇದು ಕೂಡ ಸ್ಟೆಮ್ಮದ್ದೇ ಒಂದು ಪಾರ್ಟು. ರಿಮೆಂಬರ್, ದಿಸ್ ಈಸ್ ಆಲ್ಸೋ ಅ ಅಂಡರ್ಗೋಯಿಂಗ್ ಸ್ಟೆಮ್. ಇದು ಕೂಡ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಸ್ಟೆಮ್ಮೇ ಮೇಲ್ಗಡೆ ಬೆಳೆಯೋ ಬದಲು, ಮೇಲ್ಗಡೆ ಅದರಷ್ಟಕ್ಕಾದ್ರೆ ಬೆಳೀತಾ ಇರುತ್ತೆ, ಕೆಳಗಡೆನೂ ಕೂಡ ಕೆಲವೊಂದು ಪಾರ್ಟು ಸ್ಟೆಮ್ಮದು ಪಾರ್ಟು ಹೋಗಿ ಅದು ಅಂಡರ್ಗ್ರೌಂಡ್ ಸ್ಟೆಮ್ ಆಗಿ ಬೆಳೀತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಇದೇನು ಸ್ಟೆಮ್ ಇದೆಯಲ್ಲ ಆ ಸ್ಟೆಮ್ಮದ್ದು ಮುಂದಕ್ಕೆ ಪೂರ್ತಿ ತುದಿಗೆ ಇಲ್ಲಿ ಫುಡ್ ಸ್ಟೋರ್ ಆಗ್ತಾ ಆಗ್ತಾ ಅದು ಬಲ್ಜ್ ಆಗಲಿಕ್ಕೆ ಅಥವಾ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬೆಳೀತಾ ಬೆಳೀತಾ ಟ್ಯೂಬರನ್ನು ಫಾರ್ಮ್ ಮಾಡುತ್ತೆ. ಓಕೆ, ಇದನ್ನು ನಾವು ಟ್ಯೂಬರ್ ಅಂತ ಕರಿತೀವಿ. ಈ ಟ್ಯೂಬರನ್ನು ನೀವು ಕೇರ್ಫುಲ್ಲಾಗಿ ಏನಾದರೂ ಅಬ್ಸರ್ವ್ ಮಾಡಿದರೆ, ಸಿ, ದಿಸ್ ಈಸ್ ಒನ್ ಟ್ಯೂಬರ್, ಇದು ಎಲ್ಲಿ ಫಾರ್ಮ್ ಆಗಿದೆ, ಫುಲ್ ಇಲ್ಲಿ ಟಿಪ್ಪಿಗೆ ಫಾರ್ಮ್ ಆಗಿದೆ. ಓಕೆ, ಈ ಪೊಟ್ಯಾಟೋ ಮೇಲ್ಗಡೆ ನೀವು ತೆಗೆದು ನೋಡ್ಬೋದು ಚಿಕ್ಕ ಚಿಕ್ಕದಾದಂತಹ ಹಿಂಗೆ ಐಸ್ ಅಂತ ಬೆಳೆದಿರ್ತವೆ.
ओके. नाउ व्हाट आर दीज आईज? दीज आईज आर नथिंग बट द बड लाइक स्ट्रक्चर, मग्गू बड लाइक स्ट्रक्चर. सो ई आलूगड्डेन नीवु ओंदु एक्सपेरिमेंट माडि, ओंदु मनेयल्लि आलूगड्डे इद्रे ಅದನ್ನ ಯಾವುದಾದ್ರೂ ನಿಮ್ಗೆ ಗೊತ್ತಿರುವಂತಹ ಡೈಲಿ ನೀವು ನೋಡುವಂಥ ಒಂದು ಪ್ಲೇಸ್ನಲ್ಲಿ ಯಾವುದೋ ಒಂದು ಬಟ್ಲಲ್ಲಿ ಆಲೂಗಡ್ಡೆ ಹಾಗೆ ಇಟ್ಬಿಡಿ. ಇದನ್ನು ಒಂದು ದಿನ ಎರಡು ದಿನ ಹಾಗೆ ಅಬ್ಸರ್ವ್ ಮಾಡ್ತಾ ಒಂದು 15 ದಿನದವರೆಗೂ ಇದು ಹಾಗೆ ಇಡಿ. ಇದೇನು ಸ್ಮಾಲ್ ಐಸ್ ಇದಾವಲ್ಲ, ಅಲ್ಲಿಂದ ಸ್ಮಾಲ್ ಹಿಂಗೇನೋ ಸ್ಟ್ರಕ್ಚರ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಇನ್ನೂ ಹಾಗೆ ಇಡಿ, ತೆಗಿಬೇಡಿ. ಮನೆಯಲ್ಲಿ ಅಮ್ಮ ಬೈತಾರೆ, ಬಟ್ ಇಟ್ಸ್ ಓಕೆ, ಇದೇನೋ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಿಬಿಡಿ. ಸೊ ಒಂದು 20-25 ಡೇಸ್ವರೆಗೂ ಇದು ಹಾಗೆ ಇಟ್ಟಮೇಲೆ ಇದೇನು ಐಸ್ ಇತ್ತಲ್ಲ ಬೇರೆ ಕಡೆ ಅಲ್ಲ, ಎಲ್ಲೆಲ್ಲಿ ಈ ಥರ ಬ್ಲ್ಯಾಕ್ ಸ್ಟ್ರಕ್ಚರ್ಸ್ ಇದ್ವಲ್ಲ, ಬಡ್ಸ್ ಇದ್ವಲ್ಲ, ಅಲ್ಲಿಂದ ಹೊಸದಾಗಿ ಸ್ಮಾಲ್ ಲೀಫ್ ಮತ್ತು ಒಳಗಡೆ ರೂಟ್ಸ್ ಬೆಳಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಪಾರ್ಟನ್ನು ನೀವು ಕೇರ್ಫುಲ್ಲಾಗಿ ಕಟ್ ಮಾಡಿ ಮಣ್ಣಿನಲ್ಲಿ ಹಾಕಿದರೆ ಹೊಸ ನಿಮಗೆ ಪೊಟ್ಯಾಟೊ ಪ್ಲ್ಯಾಂಟು ಸಿಗುತ್ತೆ. ಸೊ ಟ್ಯೂಬರ್ ಅನ್ನುವಂಥದ್ದು ಒಂದು ಸ್ಟೆಮ್ ಮಾಡಿಫಿಕೇಷನ್. ಸೊ ಆ ಟ್ಯೂಬರನ್ನು ಇಟ್ಕೊಂಡು ಕೂಡ ನಾವು ಹೊಸ ಪ್ಲ್ಯಾಂಟ್ಸನ್ನು ಬೆಳೆಸ್ಬೋದು. ಸೊ ಟ್ಯೂಬರ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ರೈಸೋಮ್ ಆಯಿತು, ಬಲ್ಬ್ ಆಯಿತು, ಮತ್ತು ಟ್ಯೂಬರ್ ಕೂಡ ಆಯಿತು. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಓಕೆ, ವಿ ಹ್ಯಾವ್ ಕಾರ್ಮ್. ಇದೆಲ್ಲ ನಿಮ್ಗೆ ನೆನ್ಪಿಟ್ಕೋಬೇಕು. ಕಾರ್ಮ್, ಕಾರ್ಮ್ ಅಂತಂದ್ರೆ ಏನು? ಎಕ್ಸ್ಪೆಷಲಿ ಇಟ್ ಈಸ್ ಸೀನ್ ಇನ್ ಬನಾನಾ ಪ್ಲ್ಯಾಂಟ್. ಬನಾನಾ ಪ್ಲ್ಯಾಂಟ್ ಎಕ್ಸಾಂಪಲ್ ಕೂಡ ಇದರದ್ದು ಕ್ವಶನ್ ಇದೆ. ಬನಾನಾ ಪ್ಲ್ಯಾಂಟ್ ಗೊತ್ತಾ ಎಲ್ಲರಿಗೂ, ಇದು ರೂಟ್ ಇದೆ, ದಿಸ್ ಈಸ್ ದ ಬನಾನಾ ಪ್ಲ್ಯಾಂಟ್. ಹಿಂಗೇನೋ ಉದ್ದಕ್ಕೆ ಬೆಳೀತಾ ಹೋಗುತ್ತೆ, ಆಮೇಲೆ ಹಿಂಗೆ ಗೊಂಚಲು ಬೆಳೆದು ಇದರಲ್ಲಿ ಬನಾನಾ ಬೆಳೀತಾ ಹೋಗ್ತವೆ. ಹೌದಾ? ಇಲ್ಲಿ ಕೆಳಗಡೆ ಏನಿದೆ, ಇಲ್ಲಿ ರೂಟ್ಸ್ ಇದೆ, ಓಕೆ, ಮೇಲುಗಡೆ ಸ್ಟೆಮ್ ಇದೆ. ಈ ಸ್ಟೆಮ್ದು ಏನು ಕೆಳಗಡೆ ಪಾರ್ಟ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಪಾರ್ಟು, ಇದು ಒಳಗಡೆ ಮತ್ತೆ ಇದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಎನ್ಲಾರ್ಜ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನು ಬೆಳೆದಿದೆಯಲ್ಲ ಸ್ಟ್ರಕ್ಚರು ಫುಲ್ಲು, ಇದನ್ನು ನಾವು ಕಾರ್ಮ್ ಅಂತ ಕರಿತೀವಿ. ಕೆಲವೊಂದು ಸರ್ತಿ ಇದು ನೋಡಲಿಕ್ಕೆ ಪೊಟ್ಯಾಟೊ ಥರನೇ, ಟ್ಯೂಬರ್ ಥರನೇ ಕಾಣಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಅ ಟ್ಯೂಬರ್. ಟ್ಯೂಬರ್ ಬೇರೆ, ಟ್ಯೂಬರು ಫುಲ್ ಹಿಂಗೆ ಈ ಬ್ರ್ಯಾಂಚದ್ದು ಎಂಡಿಂಗ್ ಬೆಳೆದಿರ್ತವೆ, ಬಟ್ ಇಲ್ಲಿ ಹಾಗಲ್ಲ. ಸ್ಟೆಮ್ ಎಲ್ಲಿ ಕೆಳಗಡೆ ಪಾರ್ಟ್ ಇದೆಯಲ್ಲ, ಆ ಕೆಳಗಡೆ ಪಾರ್ಟಿಂದ ಅಂಡರ್ಗ್ರೌಂಡ್ ಇಲ್ಲಿ ಒಂದು ಸ್ಟ್ರಕ್ಚರು, ಸೋಲನ್ ಸ್ಟ್ರಕ್ಚರ್ ಬೆಳೆಯುತ್ತೆ. ಇದನ್ನು ನಾವು ಕಾರ್ಮ್ ಅಂತ ಹೇಳ್ತೀವಿ. ಈ ಕಾರ್ಮ್ ಕೂಡ ಹೆಂಗೆ ಅಂತಂದರೆ, ಇದು ಹಾಗೆ ಬಿಟ್ಟರೆ ಈ ಕಾರ್ಮಲ್ಲಿ ಹೊಸ ಲೀವ್ಸು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಆ್ಯಂಡ್ ಇಟ್ ವಿಲ್ ಫಾರ್ಮ್ ದ ರೂಟ್ ಆಲ್ಸೋ. ಸೊ ಈ ಪಾರ್ಟನ್ನು ನೀವು ಫುಲ್ ಕಟ್ ಮಾಡಿದರೆ, ಕಾರ್ಮನ್ನು ಕಟ್ ಮಾಡಿ ನೆಟ್ಟರೆ, ಅಗೇನ್ ಯು ವಿಲ್ ಗೆಟ್ ಅ ನ್ಯೂ ಪ್ಲ್ಯಾಂಟ್. ಸೊ ವಾಟ್ ಈಸ್ ದಿಸ್ ಕಾರ್ಮ್? ಕಾರ್ಮ್ ಈಸ್ ದ ಎನ್ಲಾರ್ಜ್ಡ್ ಬೇಸ್ ಆಫ್ ಹರ್ಬೇಷಿಯಸ್ ಸ್ಟೆಮ್. ಕೆಲವೊಂದು ಪ್ಲ್ಯಾಂಟ್ಸ್ಗಳದ್ದು ಸ್ಟೆಮ್ ಕೆಳಗಡೆ ಪಾರ್ಟ್, ಬೇಸ್ ಆಫ್ ದ ಸ್ಟೆಮ್ಮು ಎನ್ಲಾರ್ಜ್ ಆಗಿ ಒಂದು ಕಾರ್ಮ್ ಅನ್ನುವಂತಹ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಕೊಲೊಕೇಸಿಯಾ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಕೊಲೊಕೇಸಿಯಾ ಇದು ಒಂದು ವೆಜಿಟೇಬಲ್, ಕೊಲೊಕೇಸಿಯಾ. ಓಕೆ, ಬೆಂಗಳೂರು ಕಡೆ ಎಲ್ಲ ಇದನ್ನು ಸಾಂಬಾರಲ್ಲೆಲ್ಲ ಉಪಯೋಗಿಸ್ತಾರೆ, ಕೊಲೊಕೇಸಿಯಾ ಅಂತ. ಅದು ಕೂಡ ಏನು, ಅದು ಒಂದು ಕಾರ್ಮ್. ಈ ಪಾರ್ಟ್ ಸಿಗುತ್ತೆ, ಕೊಲೊಕೇಸಿಯಾ ಕೊಡಿ ಅಂದರೆ ಈ ಕಾರ್ಮನ್ನು ಕೊಡ್ತಾರೆ ಪ್ಲ್ಯಾಂಟನ್ನೆಲ್ಲ. ಸೊ ಈ ಕಾರ್ಮನ್ನು ಇಟ್ಕೊಂಡು ಹೊಸದೊಂದು ಪ್ಲ್ಯಾಂಟ್ಸನ್ನು ನಾವು ಈಸಿಯಾಗಿ ಬೆಳೆಸ್ಬೋದು. ಓಕೆ, ಸೊ ಇದು ಕೂಡ ಒಂದು ಸ್ಟೆಮ್ ಮಾಡಿಫಿಕೇಷನ್. ನೆಕ್ಸ್ಟ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್, 1, 2, 3, 4, 5 ಆಗಿದೆ. ನೌ ದಿಸ್ ಈಸ್ ದ ಫಿಫ್ತ್ ಒನ್. ನೆಕ್ಸ್ಟ್ ಒನ್ ಈಸ್ ರನ್ನರ್. ರನ್ನರ್ ಅಂತಂದರೆ ರನ್ನಿಂಗ್ ಮಾಡೋದು, ರನ್ನಿಂಗ್ ಮಾಡ್ತಾ ಬೆಳೀತಾ ಹೋಗೋದು. ಬೆಸ್ಟ್ ಎಕ್ಸಾಂಪಲ್ ಈಸ್ ಗ್ರಾಸ್. ಗ್ರಾಸ್ ನೋಡಿದ್ರೆ ತುಂಬ ಈಸಿ, ಸುಮ್ಮನೆ ಮನೆಯಿಂದ ಹೊರಗಡೆ ನಿಂತ್ಕೊಂಡ್ರೆ ನಿಮಗೆ ಗ್ರಾಸ್ ಪ್ಲ್ಯಾಂಟ್ ಹುಲ್ಲು ಸಿಗುತ್ತೆ. ಕೆಳಗಡೆ ಏನಿರುತ್ತೆ, ಇಲ್ಲಿ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ಓಕೆ, ಈ ಗ್ರಾಸ್ ಪ್ಲ್ಯಾಂಟದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಇಲ್ಲಿ ಸಾಯಿಲ್ ಲೆವೆಲ್ಗೆ ಕೆಲವೊಂದು ಬ್ರ್ಯಾಂಚಸ್ಸನ್ನು ಬೆಳೆಸ್ತಾ ಹೋಗುತ್ತೆ. ಇದನ್ನು ನಾವು ಹಾರಿಜಾಂಟಲಿ ಗ್ರೋಯಿಂಗ್ ಸ್ಟೆಮ್ ಅಂತಲೂ ಕರಿತೀವಿ. ಸೊ ಇದೇನು ಬೆಳೀತಾ ಹೋಗ್ತಾ ಇದೆಯಲ್ಲ, ಇದು ಯಾವಾಗ ಒಂದು ಕಡೆ ಸಾಯ್ಲಿಗೆ ಅಟ್ಯಾಚ್ ಆಯಿತು ಅಂತಂದರೆ, ಸಾಯ್ಲಿಗೆ ಅಟ್ಯಾಚ್ ಆಯಿತು ಅಂತಂದರೆ ಅಲ್ಲಿ ಅದು ಹೊಸ ಲೀಫನ್ನು ಮೇಲುಗಡೆ ಬೆಳೆಸಿ ಕೆಳಗಡೆ ರೂಟನ್ನು ಬೆಳೆಸುತ್ತೆ. ಅಗೇನ್ ಇದರಿಂದ ಇನ್ನೊಂದು ಸ್ಮಾಲ್ ಹಾರಿಜಾಂಟಲ್ ಸ್ಟೆಮ್ ಬೆಳೀತಾ, ಅದು ಎಲ್ಲೇ ಅಟ್ಯಾಚ್ ಆಗುತ್ತಲ್ಲ ರೂಟಿಗೆ, ಅಲ್ಲಿ ಹೊಸ ಇನ್ನೊಂದು ಗ್ರಾಸ್ ಪ್ಲ್ಯಾಂಟನ್ನು ಕೆಳಗಡೆ ರೂಟ್ಸನ್ನು ಬೆಳೆಸುತ್ತೆ. ಸೊ ಇದೇನು ಪಾರ್ಟ್ ಇದೆಯಲ್ಲ, ಇದು ಹಾರಿಜಾಂಟಲಿ ಗ್ರೋಯಿಂಗ್ ಸ್ಟೆಮ್ ಇದೆಯಲ್ಲ, ಇದನ್ನು ನಾವೇನಂತ ಹೇಳ್ತೀವಿ, ರನ್ನರ್ ಅಂತ ಹೇಳ್ತೀವಿ. ನಾವು ರಿಮೆಂಬರ್ ಒನ್ ಪಾಯಿಂಟ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಜಸ್ಟ್ ಅ ಮಿನಿಟ್. ಸಿ, ಇದು ಸಾಯಿಲ್ ಇದೆಯಾ, ಇದು ಒಂದು ರನ್ನರ್.
ಓಕೆ ಇದು ಹೆಂಗಿರುತ್ತೆ ಅಂತಂದರೆ ನಾವೇನು ಹೇಳಿದ್ವಿ ಎಲ್ಲಿ ನೋಡಿದೆಯಲ್ಲ ಇಲ್ಲಿ ಮೇಲ್ಗಡೆ ಬನ್ನಿ ಇಲ್ಲಿ ಎಲ್ಲಿ ನೋಡಿದೆಯಲ್ಲ ನೋಡಿದ್ದಲ್ಲಿ ಲೀವ್ಸ್ ಬೆಳೆಯುತ್ತೆ ಅಂತ ಹೇಳಿದ್ವಿ ಹೌದಾ ಇಲ್ಲಿಯೂ ಕೂಡ ಹಾಗೆ ಆಗೋದು ಈ ಸ್ಟೆಮ್ ಏನಿದೆಯಲ್ಲ ಇಲ್ಲಿಂದ ಸ್ಟೆಮ್ ಬೆಳೀತಾ ಇದೆಯಲ್ಲ ಆ ಸ್ಟೆಮ್ಮಿಗೆ ಎಲ್ಲಿ ನೋಡ್ ಪಾಯಿಂಟ್ ಇದೆಯಲ್ಲ ಆ ನೋಡ್ ಪಾಯಿಂಟು ಟಚ್ ಆದಂತಹ ಜಾಗದಲ್ಲಿ ಆ ನೋಡು ಯಾವಾಗ ಮಣ್ಣಿಗೆ ಟಚ್ ಆಗುತ್ತಲ್ಲ ಅಲ್ಲಿ ಅದು ಒಂದು ಗಿಡವನ್ನು ಬೆಳೆಸುತ್ತೆ ಇಲ್ಲಿಂದ ಬೆಳೀಲಿ ಅಂದರೆ ಬೆಳೆಯಲ್ಲ ಅದು ಇದು ಇಂಟರ್ ನೋಡ್ ಆಯ್ತು ಇವಾಗ ಅಗೇನ್ ಸೇಮ್ ಮತ್ತೊಂದು ಸ್ಟೆಮ್ ಬೆಳೀತಾ ಹೋಗುತ್ತೆ ನೋಡ್ ಅಗೇನ್ ದಿಸ್ ಈಸ್ ಒನ್ ನೋಡ್ ಅಗೇನ್ ದಿಸ್ ಒನ್ ನೋಡ್ ಯಾವಾಗ ನೋಡ್ ಭೂಮಿಗೆ ಟಚ್ ಆಯಿತು ಅಂತಂದರೆ ನೆಲಕ್ಕೆ ಟಚ್ ಆಯಿತು ಅಂದರೆ ಆವಾಗ ಅದು ಮೇಲ್ಗಡೆ ಲೀಫು ಮತ್ತು ಕೆಳಗಡೆ ರೂಟ್ಸನ್ನು ಸ್ಟಾರ್ಟ್ ಮಾಡುತ್ತೆ ಸೊ ರನ್ನರ್ ಅಂತಂದರೆ ಎಕ್ಸಾಕ್ಟ್ಲಿ ನೋಡಿರುವಂತಹ ಪಾಯಿಂಟ್ನಲ್ಲಿ ಒಂದು ಹಾರಿಜಾಂಟಲ್ ಸ್ಟೆಮ್ ಬೆಳೀತಾ ಹೋಗಿ ಎಲ್ಲಿ ನೋಡಿದೆ ಆ ನೋಡ್ ಯಾವಾಗ ಸಾಯ್ಲಿಗೆ ಟಚ್ ಆಗುತ್ತೆ ಅಲ್ಲಿ ಒಂದು ಪ್ಲ್ಯಾಂಟನ್ನು ಅದು ಬೆಳೆಸುತ್ತೆ ಅಗೇನ್ ಮತ್ತೆ ಮುಂದೆ ಬೆಳೀತಾ ಹೋಗ್ತಾ ಮತ್ತೆ ಒಂದು ಪ್ಲ್ಯಾಂಟ್ ಸೊ ಅದು ಹಾಗೆ ರನ್ ಆಗ್ತಾ ಇರುತ್ತೆ ಸೊ ಇಟ್ ಈಸ್ ನಥಿಂಗ್ ಬಟ್ ರನ್ನರ್ ಎಕ್ಸಾಂಪಲ್ ಯಾವುದು ಗ್ರಾಸ್ ಓಕೆ ನಾವು ಲಾಸ್ಟ್ ಎಕ್ಸಾಂಪಲ್ ವಿಚ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಆಫ್ಸೆಟ್ ಸಾರಿ ಸಮ್ ಇಶ್ಯೂ ವಿತ್ ಸಿಸ್ಟಮ್ ಓಕೆ ನಾವು ಆಫ್ಸೆಟ್ ವಾಟ್ ಈಸ್ ದಿಸ್ ಆಫ್ಸೆಟ್ ಈ ಆಫ್ಸೆಟ್ಟು ಯೂಶ್ವಲಿ ವಾಟರ್ನಲ್ಲಿ ಬೆಳೆಯುವಂತಹ ಪ್ಲ್ಯಾಂಟ್ಸ್ನಲ್ಲಿ ಇದು ಕಂಡು ಬರುತ್ತೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಎಕ್ಸಾಂಪಲ್ ಹಿಯರ್ ವಾಟರ್ ಹ್ಯಾಸಿಯಂತ್ ಹ್ಯಾಸಿಯಂತ್ ಅಥವಾ ಇಕೋರ್ನಿಯಾ ಅಂತಲೇ ಹೇಳ್ತಾರೆ ಇಕೋರ್ನಿಯಾ ಪ್ಲ್ಯಾಂಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಗೂಗಲ್ನಲ್ಲಿ ಸೊ ವಾಟರ್ ಹ್ಯಾಸಿಯಂತ್ ಅದು ಹೆಸರು ಕೂಡ ಅದನ್ನು ನಾವು ಸೈಂಟಿಫಿಕ್ ಆಗಿ ಇಕೋರ್ನಿಯಾ ಅಂತ ಹೇಳ್ತೀವಿ ಹೆಂಗಿರುತ್ತೆ ತುಂಬ ಬ್ಯೂಟಿಫುಲ್ ಆದಂತಹ ಪ್ಲ್ಯಾಂಟ್ ಎಲ್ಲಿ ಬೆಳೆಯುತ್ತೆ ನೀರಿನಲ್ಲಿ ಬೆಳೆಯುತ್ತೆ ಓಕೆ ಇಲ್ಲಿ ಫುಲ್ ಕೆಳಗಡೆ ನೀರಿದೆಯಾ ಜಸ್ಟ್ ಇಮ್ಯಾಜಿನ್ ಸೊ ದಿಸ್ ಈಸ್ ದ ವಾಟರ್ ಸ್ಕ್ರೀನ್ ಇಶ್ಯೂ ಸಾರಿ ಓಕೆ ಸೊ ಈ ಪ್ಲ್ಯಾಂಟು ಎಲ್ಲಿ ವಾಟರ್ಗೆ ಟಚ್ ಆಗಿದೆಯಲ್ಲ ಅಲ್ಲಿ ಕೆಳಗಡೆ ರೂಟ್ಸನ್ನು ಬೆಳೆಸಿರುತ್ತೆ ಓಕೆ ಈ ವಾಟರ್ ಹ್ಯಾಸಿಯನ್ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಹೆಂಗೆ ರನ್ನರ್ ಹಾರಿಜಾಂಟಲ್ ಸ್ಟೆಮ್ ಫಾರ್ಮ್ ಆಗಿತ್ತಲ್ಲ ಅದೇ ರೀತಿ ಇಲ್ಲಿಯೂ ಕೂಡ ಒಂದು ಹಾರಿಜಾಂಟಲ್ ಸ್ಟೆಮ್ಮು ನೀರ್ ಮೇಲೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಅಗೇನ್ ಸ್ಟೆಮ್ ಅಂತಂದರೆ ಅದಕ್ಕೆ ನೋಡಿರಬೇಕು ಇಂಟರ್ ನೋಡಿರುತ್ತಾ ಸೊ ಎಲ್ಲಿ ನೋಡಿದೆಯಲ್ಲ ಅಲ್ಲಿ ಅಗೇನ್ ಇಟ್ ವಿಲ್ ಫಾರ್ಮ್ ಒನ್ ಮೋರ್ ಪ್ಲ್ಯಾಂಟ್ ಬಾಡಿ ಮೇಲೆ ಒಂದು ಲೀವ್ಸನ್ನು ಬೆಳೆಸಿ ಕೆಳಗಡೆ ಅದು ರೂಟ್ಸನ್ನು ಬೆಳೆಸುತ್ತೆ ಮತ್ತೆ ಇದರಿಂದ ಇನ್ನೊಂದು ಹಾರಿಜಾಂಟಲ್ ಸ್ಟೆಮ್ ಬೆಳೆಸ್ತಾ ಅದು ಮತ್ತೆ ಎಲ್ಲಿ ನೋಡ್ ಫಾರ್ಮ್ ಇರುತ್ತಲ್ಲ ನೋಡ್ ಪಾಯಿಂಟ್ ಇರುತ್ತಲ್ಲ ಆ ನೋಡ್ ಪಾಯಿಂಟಿಗೆ ಅಗೇನ್ ಮೇಲ್ಗಡೆ ಲೀಫ್ ಕೆಳಗಡೆ ರೂಟ್ಸ್ ಓಕೆ ಸೊ ಈ ರೀತಿಯಾದಂತಹ ಒಂದು ಹಾರಿಜಾಂಟಲ್ ಸ್ಟೆಮ್ ಇದೆಯಲ್ಲ ನೀರಿನಲ್ಲಿ ಬೆಳೆಯುವಂಥದ್ದು ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಆಫ್ಸೆಟ್ ಇದು ಭೂಮಿ ಮೇಲೆ ಬೆಳೆಯೋದು ಗ್ರಾಸು ಇದು ಆಫ್ಸೆಟ್ ಅನ್ನೋವಂಥದ್ದು ನಾವು ವಾಟರ್ ಪ್ಲ್ಯಾಂಟ್ಸ್ನಲ್ಲಿ ಯೂಶ್ವಲಿ ಇದು ಕಂಡು ಬರುತ್ತೆ ಎಕ್ಸಾಂಪಲ್ ಇಕೋರ್ನಿಯಾ ಪ್ಲ್ಯಾಂಟ್ ಅಥವಾ ವಾಟರ್ ಹ್ಯಾಸಿಯಂತ್ ನೀಟಿಗೆ ಸಂಬಂಧಪಟ್ಟಂತೆ ವಾಟರ್ ಹ್ಯಾಸಿಯಂತ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಟೆರರ್ ಆಫ್ ಬೆಂಗಾಲ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಟೆರರ್ ಆಫ್ ಬೆಂಗಾಲ್ ಓಕೆ ನಾವು ವೈ ಡ್ಯೂ ಕಾಲ್ ದಿಸ್ ಆ್ಯಸ್ ಅ ಟೆರರ್ ಆಫ್ ಬೆಂಗಾಲ್ ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲ್ ಎಸ್ಪೆಷಲಿ ಸಿ ಈ ವಾಟರ್ ಹ್ಯಾಸಿಯಂತ್ ಎಷ್ಟು ರ್ಯಾಪಿಡ್ ಆಗಿ ಫಾಸ್ಟಾಗಿ ಗ್ರೋ ಆಗುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಇದೆಷ್ಟು ನಮ್ಮದು ಸ್ಕ್ರೀನ್ ಇದೆಯಲ್ಲ ಅಷ್ಟು ದೊಡ್ಡದಾದಂತಹ ಒಂದು ಲೇಕ್ ಇದೆ ಅಥವಾ ಒಂದು ಕೆರೆ ಇದೆ ಅಂತ ಇಮ್ಯಾಜಿನ್ ಮಾಡಿ ಅದರಲ್ಲಿ ನೀವು ಜಸ್ಟ್ ಒಂದು ಇಕೋರ್ನಿಯ ಪ್ಲ್ಯಾಂಟನ್ನು ಬಿಡಿ ತಿಂಗಳುಗಳು ಕಳೀತಾ ಕಳೀತಾ 5-6 ತಿಂಗಳು ಆಗುವಷ್ಟೊತ್ತಿಗೆ ನೀವು ಬಂದು ನೋಡಿದರೆ ನಿಮಗಿದು ಕೆರೆ ಫುಲ್ಲು ಗ್ರೀನ್ ಫಾರೆಸ್ಟ್ ಥರ ಕಾಣಿಸುತ್ತೆ ಅಂದರೆ ಐ ಮೀನ್ ಟು ಸೇ ಫಾರೆಸ್ಟ್ ಬೆಳೆಯಲ್ಲ ಇದು ಫುಲ್ ಮಲ್ಟಿಪ್ಲೈ ಆಗ್ತಾ ಆಫ್ಸೆಟ್ಟನ್ನು ಬೆಳೆಸ್ತಾ ಬೆಳೆಸ್ತಾ ಮಲ್ಟಿಪ್ಲೈ ಆಗ್ತಾ ಎಲ್ಲ ಪೂರ್ತಿ ಕೆರೆಯನ್ನು ಹರಡ್ಕೊಂಡು ಬಿಡುತ್ತೆ ಯಾವ ಲೆವೆಲಿಗೆ ಹರಡ್ಕೊಳ್ಳುತ್ತೆ ಅಂದರೆ ಇದರ ರೂಟ್ಸು ಸಿ ಪ್ಲ್ಯಾಂಟ್ಸ್ ಬೆಳೀತಾ ಬೆಳೀತಾ ಇದ್ರ ರೂಟ್ಸು ನೀರಿನಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ಇವು ರೂಟ್ಸು ಮತ್ತು ಪ್ಲ್ಯಾಂಟ್ಸು ಬೆಳೀತಾ ಬೆಳೀತಾ ಈ ಫುಲ್ ಏನು ಕೆರೆ ಇದೆಯಲ್ಲ ಈ ಕೆರೆ ಒಳಗಡೆ ನೀರಿನ ಒಳಗಡೆ ಲೈಟ್ ಹೋಗೋದೇ ಸ್ಟಾಪ್ ಆಗಿಬಿಡುತ್ತೆ ಅಷ್ಟು ಅದು ರ್ಯಾಪಿಡ್ ಆಗಿ ಜಾಸ್ತಿಯಾಗಿ ಬೆಳೆದುಕೊಂಡು ನೀರಿನ ಮೇಲೆ ಹರಡ್ಬಿಡುತ್ತೆ ಸೊ ಇಲ್ಲಿ ಲೈಟ್ ಒಳಗಡೆ ಪೆನೆಟ್ರೇಟ್ ಆಗಲೇ ಇಲ್ಲ ಅಂತಂದರೆ ಇಲ್ಲಿ ಒಳಗಡೆ ಎಷ್ಟೊಂದು ಕ್ರಿಯೇಚರ್ಸ್ ಇರ್ತಾವ ಫಿಶಸ್ ಇರುತ್ತೆ ಫ್ರಾಗ್ಸ್ ಇರ್ತವೆ ಬೇರೆ ಬೇರೆ ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸ್ ಇರ್ತವೆ ಸೊ ಈ ಎಲ್ಲ ಅಕ್ವಾಟಿಕ್ ಏನು ಆ್ಯನಿಮಲ್ಸ್ ಇದಾವಲ್ಲ ಅಕ್ವಾಟಿಕ್ ಆ್ಯನಿಮಲ್ಸು ಅವಕ್ಕೆ ಸಫಿಷಿಯೆಂಟಾಗಿ ಸನ್ಲೈಟ್ ಸಿಗದೆ ಕಡೆಗೆ ಫುಡ್ ಸಿಗದೆ ದೇ ವಿಲ್ ಡೈ
ಓಕೆ ಸೋ ಒನ್ ಟೈಮ್ಗೆ ವೆಸ್ಟ್ ಬೆಂಗಾಲ್ನಲ್ಲಿ ಎಷ್ಟು ಈ ಪ್ಲ್ಯಾಂಟ್ ಬೆಳೆದ್ಬಿಟ್ಟಿತ್ತು ಅಂತಂದರೆ ದೇರ್ ವಾಸ್ ಅ ಸ್ಕೇರ್ಸಿಟಿ ಆಫ್ ಅಕ್ವಾಟಿಕ್ ಅನಿಮಲ್ಸ್ ಎಸ್ಪೆಷಲಿ ಫಿಶಸ್. ಸೊ ಫಿಶಸ್ಸಿ ಆ ಕಡೆ ಜನ ಎಲ್ಲ ಜಾಸ್ತಿ ಫಿಶನ್ನ ಕನ್ಸ್ಯೂಮ್ ಮಾಡ್ತಾರೆ, ಹೌದಾ? ವೆಸ್ಟ್ ಬೆಂಗಾಲ್ ಕಡೆ ಅವ್ರದ್ದು ಮೇನ್ ಫುಡ್ಡೇ ಫಿಶ್. ಓಕೆ ಸೊ ಇದು ವಾಟರ್ ಹ್ಯಾಸಿಯಂತ್ ಎಷ್ಟು ಬೆಳೆದ್ಬಿಟ್ಟಿತ್ತು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಂತಂದರೆ ಒನ್ ಟೈಮಿಗೆ ಅಲ್ಲಿ ಮೀನುಗಳೇ ಸಿಗ್ತಿರ್ಲಿಲ್ಲಂತೆ. ಅಷ್ಟೊಂದು ಅಲ್ಲಿರುವಂತಹ ಎಲ್ಲ ಕೆರೆಗಳಲ್ಲಿ ನದಿಗಳಲ್ಲಿ ಈ ವಾಟರ್ ಹ್ಯಾಸಿಯಂತ್ ಅನ್ನೋದು ಬೆಳೆದ್ಬಿಟ್ಟಿತ್ತು. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಟೆರರ್ ಆಫ್ ಬೆಂಗಾಲ್. ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್. ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಇದು ಇದೆ. ಓಕೆ ವಾಟರ್ ಹ್ಯಾಸಿಯಂತ್ ಆಲ್ಸೋ ಕಾಲ್ಡ್ ಆ್ಯಸ್ ಇಕಾರ್ನಿಯಾ. ಸೊ ಇಲ್ಲಿ ಏನು ನಾವು ಸ್ಟಡಿ ಮಾಡಿದ್ವಿ ಇಷ್ಟೊತ್ತವರೆಗೂ, ಜಸ್ಟ್ ಐ ವಿಲ್ ಡಿವೈಡ್ ದಿಸ್ ಪಿಕ್ಚರ್. ಓಕೆ ಯಾಕೆ ಡಿವೈಡ್ ಮಾಡ್ತಾ ಇದ್ದೀನಿ ಹೇಳಿ, ವೆಜಿಟೇಟಿವ್ ಪ್ರೊಪೊಗ್ಯೂಸ್ ಇಲ್ಲಿರುವಂಥದ್ದು ಎಕ್ಸಾಂಪಲ್, ರೂಟ್ ಮಾಡಿಫಿಕೇಶನ್, ಇಲ್ಲಿ ಲೀಫ್ ಮಾಡಿಫಿಕೇಶನ್, ಇದೆಲ್ಲ ಸ್ಟೆಮ್ ಮಾಡಿಫಿಕೇಶನ್. ಓಕೆ ಜಸ್ಟ್ ಇದನ್ನು ರೀಕಲೆಕ್ಟ್ ಮಾಡಲಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ, ಸಾರಿ ವೆರಿಟ್ ವೆಂಟ್, ಓಕೆ ಹಿಯರ್ ಇಟ್ ಈಸ್. ಸಿ ದ ಸೇಮ್ ಥಿಂಗ್ ಐ ಹ್ಯಾವ್ ಟೇಕನ್ ಹಿಯರ್. ಇನ್ನೊಂದ್ಸತಿ ಸುಮ್ಮನೆ ರಿವಿಷನ್ ಮಾಡಲಿಕ್ಕೆ ಸ್ಟ್ರಕ್ಚರ್ಸನ್ನು, ರೂಟ್ ಟ್ಯೂಬರ್ಸ್ ಎಕ್ಸಾಂಪಲ್ ಸ್ವೀಟ್ ಪೊಟ್ಯಾಟೋ. ಸೊ ಹೆಂಗೆ ಡ್ರಾ ಮಾಡಿದ್ವಿ, ಸ್ಟೆಮ್ ರೂಟೇ ಪೂರ್ತಿ ಹಿಂಗೆ ಹಿಂಗೆ ಬಲ್ಜ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಇಲ್ಲಿ ಅಡ್ವೆಂಟಿಷಿಯಸ್ ರೂಟ್ಸ್ ಇರ್ತವೆ. ಇದು ಮೇನ್ ರೂಟು, ರಿಮೆಂಬರ್ ಇದು ಮೇನ್ ರೂಟು. ಇದಕ್ಕೆ ಇಲ್ಲಿ ಎಕ್ಸ್ಟ್ರಾ ಅಡ್ವೆಂಟಿಷಿಯಸ್ ರೂಟ್ ಬೆಳೀತಾ ಇದ್ದಾವೆ. ಸೊ ಇದನ್ನು ನಾವು ರೂಟ್ ಟ್ಯೂಬರ್ ಅಂತ ಕರಿತೀವಿ. ಸ್ವೀಟ್ ಪೊಟ್ಯಾಟೋ ಅಸ್ಪಾರಗಸ್ ಡಯಲಿಯಾ ಇಸ್ ದ ಎಕ್ಸಾಂಪಲ್. ರೈಸ್ ಸಾರಿ ನೆಕ್ಸ್ಟ್ ಕಮಿಂಗ್ ಟು ದ ಲೀಫ್, ಬ್ರಯೋಫೈಲಮ್ ಲೀಫ್. ಎಲ್ಲೆಲ್ಲಿ ಮಾರ್ಜಿನ್ ಇದೆ ಅಲ್ಲಲ್ಲಿ ಹೊಸ ಪ್ಲಾಂಟ್ ಸೆಲ್ ಪ್ಲಾಂಟ್ಲೆಟ್ಸ್ ಫಾರ್ಮ್ ಆಗಿ ಇದು ಒಂದು ಸ್ಟ್ರಕ್ಚರನ್ನು ನಾವು ನೆಟ್ಟರೆ ಮತ್ತೆ ಹೊಸ ಗಿಡ ಹುಟ್ಕೊಳ್ಳುತ್ತೆ. ಸೊ ಇದು ರೂಟ್ ಆಯಿತು, ಇದು ಲೀಫ್ ಆಯಿತು. ನೆಕ್ಸ್ಟ್ ಬ್ಲೂ ಸ್ಲೈಡ್ಸ್ ಇದಾವಲ್ಲ ಅದೆಲ್ಲವೂ ಎಕ್ಸಾಂಪಲ್ ಫಾರ್ ಸ್ಟೆಮ್ ಮಾಡಿಫಿಕೇಶನ್. ರೈಸೋಮ್ಗೆ ಎಕ್ಸಾಂಪಲ್ ಜಿಂಜರ್. ಸೊ ಯು ಕ್ಯಾನ್ ಸಿ ಹಿಯರ್ ನೋಡ್ ಮತ್ತು ಇಂಟರ್ ನೋಡ್. ಸೊ ಎಲ್ಲಿ ನೋಡ್ಸ್ ಇದ್ದಾವೆ ಅಲ್ಲಿ ಬಡ್ ಫಾರ್ಮ್ ಆಗಿದ್ದಾವೆ. ಓಕೆ ಆ್ಯಂಡ್ ವಾಟ್ ಆರ್ ದೀಸ್ ಅಡ್ವೆಂಟಿಷಿಯಸ್ ರೂಟ್ಸ್, ಟ್ರೂ ರೂಟ್ಸ್. ಬೇರೆ ಟ್ರೂ ರೂಟ್ಸ್ ಅಂತಂದರೆ ಅದು ಮೇನ್ ಒಂದು ಸೀಡನ್ನು ನೀವು ಜರ್ಮಿನೇಟ್ ಮಾಡಿ ಹಾಕಿದಾಗ ಈ ಸೀಡಿಂದ ಒಂದು ಮೇಲ್ಗಡೆ ಶೂಟ್ ಸಿಸ್ಟಮ್ ಉಟ್ಕೊಳ್ಳುತ್ತೆ, ಕೆಳಗಡೆ ಒಂದು ರೂಟ್ ಸಿಸ್ಟಮ್ ಉಟ್ಕೊಳ್ಳುತ್ತೆ ಮೊಳಕೆ ಒಡೆದು. ಸೊ ಇದು ಟ್ರೂ ರೂಟ್, ಸೀಡಿಂದ ಬಂದಿದ್ದು. ಬಟ್ ಇವೆಲ್ಲ ಎಕ್ಸ್ಟ್ರಾ ರೂಟ್ ಲೈಕ್ ಸ್ಟ್ರಕ್ಚರ್ಸ್, ಅವನ್ನ ನಾವು ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರಿತೀವಿ. ಸೊ ರೈಸೋಮ್ಗೆ ಎಕ್ಸಾಂಪಲ್ ಜಿಂಜರ್. ಬಲ್ಬ್ಗೆ ಎಕ್ಸಾಂಪಲ್ ಆನಿಯನ್. ಸಿ ಹಿಯರ್ ದಿಸ್ ಸ್ಟ್ರಕ್ಚರ್, ಫ್ಲ್ಯಾಟರ್ನ್ಡ್ ಸ್ಟೆಮ್ ಅಂತ ಹೇಳಿದ್ವಲ್ಲ, ಕೆಳಗಡೆ ರೂಟ್ಸ್ ಇದ್ದಾವೆ ಆ್ಯಂಡ್ ದೀಸ್ ಆರ್ ದ ಫ್ಲೆಶಿ ಲೀವ್ಸ್. ನಾವೇನು ತಿಂತೀವಲ್ಲ ಅವೆಲ್ಲವೂ ಲೀವ್ಸು. ಮೇಲ್ಗಡೆ ಇಲ್ಲಿ ಗ್ರೀನ್ ಲೀವ್ಸು ಕಾಣ್ತವೆ, ಫೋಲಿಯೇಜ್ ಲೀವ್ಸ್. ಓಕೆ ಸಿ ಹಿಯರ್ ಇಲ್ಲಿ ಒಂದು ಬಡ್ ಇದೆ. ಓಕೆ ಈ ಸ್ಟ್ರಕ್ಚರ್. ಸೊ ಇದನ್ನು ನೀವು ಈ ಪಾರ್ಟನ್ನು ಏನಾದರೂ ಬಿಡಿಸಿ ನೆಟ್ಟರೆ ಯು ವಿಲ್ ಗೆಟ್ ಅ ಒನ್ ಮೋರ್ ನ್ಯೂ ಪ್ಲ್ಯಾಂಟ್. ರನ್ನರಿಗೆ ಎಕ್ಸಾಂಪಲ್ ಯಾವುದಿತ್ತು, ಗ್ರಾಸ್. ಸೊ ಮೇಲ್ಗಡೆ ಗ್ರಾಸ್ ಪ್ಲ್ಯಾಂಟ್ ಇದೆ, ನೋ ದೀಸ್ ಆರ್ ದ ರೂಟ್ಸ್, ಇದು ಸಾಯಿಲ್. ಓಕೆ ಸೊ ಇಲ್ಲಿ ಹೊಸ ಒಂದು ಹಾರಿಜಾಂಟಲ್ ಸ್ಟೆಮ್ ಹುಟ್ಕೊಳ್ಳುತ್ತೆ ವಿತ್ ದ ನೋಡ್ಸ್ ಆ್ಯಂಡ್ ಇಂಟರ್ ನೋಡ್ಸ್. ಅದು ಟಚ್ ಆದಾಗ ಇಲ್ಲಿ ಏನಾದರೂ ನೋಡ್ ಇತ್ತು ಅಂತಂದರೆ ಇಟ್ ವಿಲ್ ಫಾರ್ಮ್ ಅ ನ್ಯೂ ಪ್ಲ್ಯಾಂಟ್. ಅಗೇನ್ ದಿಸ್ ಈಸ್ ದ ರೂಟ್, ಮತ್ತು ಇಲ್ಲಿಂದ ಹೊಸದೊಂದು ರನ್ನರ್. ಸೊ ದಿಸ್ ಪಾರ್ಟ್ ಈಸ್ ದ ರನ್ನರ್. ನೆಕ್ಸ್ಟ್ ಕಾರ್ಮ್. ಕಾರ್ಮ್ ಅಂತಂದರೆ ಅಗೇನ್ ಇಫ್ ಯು ಟೇಕ್ ದ ಬನಾನಾ ಪ್ಲ್ಯಾಂಟ್. ಓಕೆ ಇದು ರೂಟ್, ಈ ಸ್ಟೆಮ್ ಕೆಳಗಡೆ ಪಾರ್ಟ್ ಆದಂತಹ ಸ್ಟೆಮ್ಮು ಪೂರ್ತಿ ಹಿಂಗೆ ಎನ್ಲಾರ್ಜ್ ಆಗಿ ಬೆಳೆಯುತ್ತೆ. ಈ ಕಾರ್ಮ್ ಸ್ಟ್ರಕ್ಚರ್ ಇದೆಯಲ್ಲ ಇಲ್ಲಿಂದ ಒಂದು ಹೊಸ ಪ್ಲ್ಯಾಂಟು ಹುಟ್ಕೊಳ್ಳುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಕಾರ್ಮ್, ದಟ್ ಈಸ್ ಬನಾನಾ. ಟ್ಯೂಬರ್, ಟ್ಯೂಬರ್ ಇಸ್ ಆಲ್ಸೋ ಸಿ, ಇಲ್ಲಿ ರೂಟ್ ಟ್ಯೂಬರ್ ಇತ್ತು ಅದಕ್ಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಸ್ಟೆಮ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಎಕ್ಸಾಂಪಲ್ ಪೊಟ್ಯಾಟೋ. ಸೊ ಈ ಪೊಟ್ಯಾಟೋನಲ್ಲಿ ನಾವೇನು ಬ್ಲ್ಯಾಕ್ ಸ್ಟ್ರಕ್ಚರ್ ಹೇಳಿದ್ವಲ್ಲ ಐಸ್ ಅಂತ, ಇವನ್ನ ಹಾಗೆ ಬಿಟ್ಟರೆ ಅಲ್ಲಿಂದ ಹೊಸ ಲೀವ್ಸು ಜರ್ಮಿನೇಟಿಂಗ್ ಐ ಬರ್ಡ್ ಬೆಳೀತಾ ಹೋಗುತ್ತೆ. ಓಕೆ ನಾ ದಿಸ್ ಈಸ್ ಅವರ್ ಟೆರರ್ ಆಫ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ವಾಟರ್ ಹ್ಯಾಸಿಯಂತ್. ಈ ವಾಟರ್ ಹ್ಯಾಸಿಯಂತದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ನಮ್ಮ ದೇಶದ ಪ್ಲ್ಯಾಂಟ್ ಅಲ್ಲ, ಬೇರೆ ದೇಶದಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ನಾವು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತೊಗೊಂಡು ಬಂದು ಹಚ್ಕೊಂಡಿದ್ದೀವಿ. ಬಟ್ ಇವಾಗ ಅದು ಟೆರರ್ ಆಗಿಬಿಟ್ಟಿದೆ. ಓಕೆ ಸೊ ದಿಸ್ ಈಸ್ ದ ಆಫ್ಸೆಟ್. ಸಿ ಹಿಯರ್, ಕಾನ್ಸಂಟ್ರೇಟ್ ದಿಸ್ ಪಾಯಿಂಟ್. ಸಿ ಹಿಯರ್ ಆಫ್ಸೆಟ್. ಸೊ ಈ ಮೇನ್ ಪ್ಲ್ಯಾಂಟಿಂದ ಒಂದು ಹಾರಿಜಾಂಟಲ್ ಸ್ಟೆಮ್ ಬೆಳೀತೆ, ಅದನ್ನು ನಾವು ಆಫ್ಸೆಟ್ ಅಂತ ಕರಿತೀವಿ. ಅಗೇನ್ ಇಟ್ ವಿಲ್ ಫಾರ್ಮ್ ಅ ಪ್ಲ್ಯಾಂಟ್ ಬಾಡಿ, ಮತ್ತೆ ಹೋಗಿ ಹಿಂಗೆ ಪೂರ್ತಿ ವಾಟರನ್ನು ಅದು ಆಕ್ಯುಪೈ ಮಾಡ್ಕೊಂಬಿಡುತ್ತೆ. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್, ವೆಜಿಟೇಟಿವ್ ಪ್ರೊಪಗೇಷನ್ ಬೈ ರೂಟ್, ವೆಜಿಟೇಟಿವ್ ಪ್ರೊಪಗೇಷನ್ ಬೈ ಲೀಫ್, ದೆನ್ ಆಲ್ ದೀಸ್ ಆರ್ ವೆಜಿಟೇಟಿವ್ ಪ್ರೊಪಗೇಷನ್ ಬೈ ಸ್ಟೆಮ್. ಓಕೆ ನೌ
ವೆಜಿಟೇಟಿವ್ ಪ್ರೊಪಗೇಷನ್ ಹೇಳಬೇಕಾದ್ರೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿವರೆಗೂ ನಾವೇನು ಪಾಯಿಂಟ್ಸನ್ನು ಸ್ಟಡಿ ಮಾಡಿದ್ದೀವಲ್ಲ ವೆಜಿಟೇಟಿವ್ ಪ್ರೊಪಗೇಷನ್ ಅಂತಂದು, ಅವೆಲ್ಲವೂ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್. ಅಂದರೆ ಒಂದು ಪ್ಲ್ಯಾಂಟು ನ್ಯಾಚುರಲ್ ಆಗಿ ಅದು ತನ್ನಲ್ಲಿರುವಂತಹ ಲೀವ್ಸಿಂದ ಅಥವಾ ರೂಟಿಂದ ಅಥವಾ ಅದರದ್ದು ಸ್ಟೆಮ್ಮಿಂದ ಏನೋ ಒಂದು ಸ್ಪೆಷಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿ ಆ ಸ್ಟ್ರಕ್ಚರನ್ನು ತನ್ನ ಬಾಡಿಯಿಂದ ಬೇರೆ ಪಡಿಸಿ ಒಂದು ಹೊಸ ಪ್ಲ್ಯಾಂಟನ್ನು ಅದು ಬೆಳೆಸ್ತಾ ಇದೆ. ಇದು ನ್ಯಾಚುರಲ್ ಆಗಿ ಆಗುತ್ತೆ. ಓಕೆ, ಇವಾಗ ಪೊಟ್ಯಾಟೋನ ನೀವದನ್ನ ಬೆಳೆಸ್ತೇ ಇರಲಿ, ಒಂದು ಕಡೆ ಇಟ್ಟಲೇ ಪೊಟ್ಯಾಟೋ ಏನು ಮಾಡುತ್ತೆ, ಜರ್ಮಿನೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದು ಒಂದು ನ್ಯಾಚುರಲ್ ಪ್ರೊಸೆಸ್. ಕೆಲವೊಂದು ಬಾರಿ ನಾವು ಆರ್ಟಿಫಿಷಿಯಲ್ ಆಗಿ ಕೂಡ ವೆಜಿಟೇಟಿವ್ ಪ್ರೊಪಗೇಷನನ್ನು ಮಾಡ್ಬೋದು. ಒಟ್ಟಿನಲ್ಲಿ ನಮಗೆ ಹೊಸ ಒಂದು ಜೀವಿಯನ್ನು ಹುಟ್ಟಿಸ್ಬೇಕು. ಹೆಂಗೆ ಹುಟ್ಟಿಸ್ಬೋದು? ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ಇಟ್ ಮೇ ಬಿ ಬೈ ಕಟ್ಟಿಂಗ್, ಗ್ರಾಫ್ಟಿಂಗ್, ಆರ್ ಇಟ್ ಮೇ ಬಿ ಬೈ ಲೇಯರಿಂಗ್. ಜಸ್ಟ್ ನಿಮಗೆ ಗೊತ್ತಿರಬೇಕು ಈ ಪಾಯಿಂಟ್. ಕಟ್ಟಿಂಗ್ ಅಂದರೆ ಕೆಲವೊಂದು ಪ್ಲ್ಯಾಂಟ್ಸ್ ಇರ್ತವೆ, ಎಕ್ಸ್ಪೆಷಲಿ ದ ಡೆಕೋರೇಟಿವ್ ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ, ಸಿ ದಿಸ್ ಈಸ್ ದ ಪ್ಲ್ಯಾಂಟ್ ಬಾಡಿ, ಮೇಲ್ಗಡೆ ಇಲ್ಲೆಲ್ಲ ಲೀಫ್ ಇದ್ದಾವೆ. ಓಕೆ, ಜಸ್ಟ್ ಈ ಪ್ಲ್ಯಾಂಟನ್ನು ಕಟ್ ಮಾಡಿ ಇದನ್ನು ನೀವು ಮಣ್ಣಲ್ಲಿ ಅಗದ್ರಿ ಅಂತಂದರೆ ನಿಮಗೆ ಹೊಸದೊಂದು ಪ್ಲ್ಯಾಂಟು ಮತ್ತೆ ಹುಟ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಇವಾಗ ದಾಸವಾಳ ಗಿಡ ಎಲ್ಲ ಹೆಂಗಸ್ತಾರೆ, ಕೆಲವೊಂದು ಬಾರಿ ಕಟ್ ಮಾಡಿ ಮುಂದಗಡೆ ಪಾರ್ಟ್ ಇರುತ್ತಲ್ಲ ಅದನ್ನು ಮತ್ತೆ ದಪ್ಪವಾಗಿರುವಂತಹ ಪಾರ್ಟ್ ಇರುತ್ತಲ್ಲ ಅದನ್ನ ಮತ್ತೆ ನೀವು ನೆಟ್ಟರೆ ಹೊಸ ಗಿಡ ಹುಟ್ಕೊಳ್ಳುತ್ತೆ, ಅದು ಕಟ್ಟಿಂಗ್ ಆಯಿತು. ಗ್ರಾಫ್ಟಿಂಗ್ ಅಂತಂದರೆ ರೋಸ್ನಲ್ಲಿ ಗ್ರಾಫ್ಟಿಂಗ್ ಮಾಡ್ತಾರೆ ಗೊತ್ತಾ. ಇವಾಗ ಒಂದು ರೆಡ್ ಕಲರ್ ರೋಸ್ ಪ್ಯಾಂಟ್ ಇದೆ, ಒಂದು ವೈಟ್ ಕಲರ್ ರೋಸ್ ಪ್ಯಾಂಟ್ ಇದೆ ಅಂತಂದರೆ ಈ ಪಾರ್ಟನ್ನು ತೆಗೆದ್ಬಿಟ್ಟು ಮೇಲ್ಗಡೆ ಇದರದ್ದು ಪಾರ್ಟನ್ನು ತೆಗೆದ್ಬಿಟ್ಟು ಈ ಪಾರ್ಟನ್ನು ಇಲ್ಲಿಗೆ ಹಾಕಿ ಕಟ್ಬಿಡ್ತಾರೆ, ಈ ಪಾರ್ಟನ್ನು ಇಲ್ಲಿಗೆ ಹಾಕಿ ಕಟ್ ಹಾಕ್ಬಿಡ್ತಾರೆ. ಸೊ ಇದರದ್ದು ಸ್ಟೆಮ್ ಹಾಫು ಇದರದ್ದು ಸ್ಟೆಮ್ ಹಾಫ್ ಎರಡೂ ಜಾಯಿನ್ ಮಾಡಿ ಅದನ್ನ ಪೂರ್ತಿ ಮುಚ್ಚಿ, ಅಂದರೆ ಅದನ್ನ ಸುತ್ತಾರೆ, ಸುತ್ತಲೂ ಒಂದಕ್ಕೊಂದು ಸ್ಟೆಮ್ಮನ್ನು ಅಟ್ಯಾಚ್ ಮಾಡಿ. ನಿಮಗೆ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ಕೆಳಗಡೆ ರೂಟನ್ನು ಹೊಂದಿರುವಂತಹ ಒಂದು ಪ್ಲ್ಯಾಂಟ್ ಇದೆ, ರೋಸ್ ಪ್ಲ್ಯಾಂಟ್. ಓಕೆ, ಇದರ ಒಳಗಡೆ ಹೀಗೆ ಒಂದು ತೆಗ್ಗನ್ನು ಮಾಡಿ ಇನ್ನೊಂದು ಹೊಸ ಪ್ಲ್ಯಾಂಟು, ಅಂದರೆ ಯಾವುದೋ ಒಂದು ಬೇರೆ ಕಲರ್ದು, ಸೊ ಬೇರೆ ಕಲರ್ದೇನು ಪ್ಲ್ಯಾಂಟ್ ಇದೆಯಲ್ಲ ಅದರ ಸ್ಟೆಮ್ಮನ್ನು ಇದ್ರ ಒಳಗಡೆ ಸಿಗಿಸಿ ಇಲ್ಲೇ ಅದನ್ನು ಹಾಗೆ ಇಟ್ಬಿಡ್ತಾರೆ. ಆಮೇಲೆ ಯಾವುದೋ ಒಂದು ಅರ್ಬಿನೋ ಅಥವಾ ಸೆಲ್ಲೋ ಟೇಪೋ ಏನೋ ಒಂದನ್ನು ತೊಗೊಂಡು ಇದನ್ನ ಇಲ್ಲಿ ಹಿಂಗೆ ಕವರ್ ಮಾಡ್ತಾರೆ, ಯಾಕಂದರೆ ಇನ್ಫೆಕ್ಷನ್ ಆಗಬಾರ್ದು ಅಂತ. ಸೊ ಇದನ್ನ ಹಾಗೆ ಬಿಟ್ಟರೆ ಕೆಳಗಡೆ ರೂಟ್ ಇದೆ, ಅರ್ಧ ಸ್ಟೆಮ್ ಬೇರೆ ಕಲರು, ಅರ್ಧ ಸ್ಟೆಮ್ಮು ಬೇರೆ ಕಲರ್, ಈ ಪ್ಲ್ಯಾಂಟು ಸ್ಲೋ ಆಗಿ ಚಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪ್ಲ್ಯಾಂಟ್ಸ್ ಅಂತಂದರೆ ಅದರ ಒಳಗಡೆ ಟಿಶ್ಯೂಸ್ ಅಂತೂ ಸೇಮ್ ಇದ್ದೇ ಬಿಡ್ತವೆ. ಸೊ ಈ ಪಾಯಿಂಟಲ್ಲಿ ಎರಡೂ ಸ್ಟೆಮ್ಗಳು ಅಟ್ಯಾಚ್ ಆಗಿ ಹೊಸ ಪ್ಲ್ಯಾಂಟನ್ನು ಬೆಳೆಸ್ತಾ ಹೋಗ್ತವೆ. ಇದನ್ನು ನಾವು ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಲೇಯರಿಂಗ್ ಅಂತಂದರೆ ಏನು, ಪೂರ್ತಿ ಸ್ಟೆಮ್ಮನ್ನು ಕಟ್ ಮಾಡೋದಿಲ್ಲ. ಇದು ರೂಟು, ಓಕೆ, ಇದು ಪ್ಲ್ಯಾಂಟ್. ಹೊರಗಡೆ ಲೇಯರನ್ನು ಮಾತ್ರ ಕಟ್ ಮಾಡಿ ಇದು ಪ್ಲ್ಯಾಂಟು ಹಾಗೆ ಇದೆ. ಓಕೆ, ಮೇಲ್ಗಡೆ ಇದು ಒಂದು ಪ್ಲ್ಯಾಂಟು. ಸೊ ಬೇರೆ ಇಲ್ಲಿ ಇನ್ನೊಂದು ಪ್ಲ್ಯಾಂಟ್ ಇದೆ ಅಂತ ಅಂದ್ಕೊಳ್ಳಿ. ಆ ಪ್ಲ್ಯಾಂಟದ್ದು ಏನು ಸ್ಟೆಮ್ ಇದೆಯಲ್ಲ ಅದನ್ನು ಇಲ್ಲಿ ಹಿಂಗೆ ಅಟ್ಯಾಚ್ ಮಾಡ್ತಾರೆ ಲೇಯರಿಗೆ. ಓಕೆ, ಸೊ ಇದನ್ನು ನಾವು ಲೇಯರಿಂಗ್ ಅಂತ ಹೇಳ್ತೀವಿ. ಸೊ ಆರ್ಟಿಫಿಷಿಯಲ್ ಆಗಿಯೂ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಮಾಡ್ಬೋದು ಅಥವಾ ನ್ಯಾಚುರಲ್ ಆಗಿಂತೂ ಅದು ಹಾಗೆ ಆಗ್ತಾ ಇರುತ್ತೆ. ಸೊ ಇನ್ ದಿಸ್ ವಿಡಿಯೋ ವಾಟ್ ಆಲ್ ವಿ ಹ್ಯಾವ್ ಸ್ಟಡೀಡ್ ಡಿಫ್ರೆಂಟ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ್ಯಾವ್ರ ಮೂಲಕ ಆಗ್ಬೋದು? ಫಸ್ಟ್ ಒನ್ ಈಸ್ ಫಿಜನ್, ಓಕೆ, ಮಲ್ಟಿಪಲ್ ಫಿಜನ್ ಅಥವಾ ಬೈನರಿ ಫಿಜನ್. ಅದಾದಮೇಲೆ ವಿ ಹ್ಯಾವ್ ಸ್ಟಡೀಡ್ ಬಡ್ಡಿಂಗ್, ದೆನ್ ವಿ ಹ್ಯಾವ್ ಸ್ಟಡೀಡ್ ಫ್ರ್ಯಾಗ್ಮೆಂಟೇಷನ್. ಅದರಲ್ಲಿ ನಾವು ರೀಜನರೇಷನ್ ಕೂಡ ಕಲ್ತಾ ಇತ್ತು, ಫ್ರ್ಯಾಗ್ಮೆಂಟೇಷನ್, ಟ್ರೈ ಟು ರಿಕಲೆಕ್ಟ್. ನೆಕ್ಸ್ಟ್ ಯಾವುದಿತ್ತು? ಸ್ಪೋರ್ಯುಲೇಷನ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಆಲ್ ದೀಸ್ ಆರ್ ದ ಡಿಫ್ರೆಂಟ್ ಮೋಡ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಎಕ್ಸಾಂಪಲ್ ತುಂಬ ತುಂಬ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಐ ಹೋಪ್ ದಿಸ್ ವಿಡಿಯೋ ಈಸ್ ವೆರಿ ಕ್ಲಿಯರ್ ಫಾರ್ ಯು. ಎಲ್ಲ ಸ್ಟ್ರಕ್ಚರ್ಸು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಜನ್ರಲ್ ಆಗಿ ಆರ್ಗ್ಯಾನಿಸಮ್ನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೇಗೆ ಆಗುತ್ತೆ ಅಂತ ಸ್ಟಡಿ ಮಾಡೋಣ. ಓಕೆ, ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೋಮ್, ಸ್ಟೇ ಸೇಫ್.